पत्र बरदु विषय योचना ना इन बरला नमस्कार नमस्कार ಏನ್ ಸ್ವಾಮಿ ಆ ಲಾಯರ್ ನಿಮ್ಮ ನಿಲ್ಲು ಬಿಡೋದಿಲ್ವಾ ದೇವರ ಮೇಲೆ ಯಾವ ಕೇಸ್ ಹಾಕೋಕೆ ಬಂದಿದ್ರು ಯಾವ ಕೇಸ್ ಹಾಕೋಕೆ ಬಂದಿರಲಿಲ್ವೋ ಅವರು ಪೂಜೆ ಮಾಡ್ಸಕ್ಕೆ ಬಂದಿದ್ರು ಅಕಸ್ಮಾತ್ ಆಗಿ ಸಿಕ್ಕಿದ್ರು ವೆಂಕಣ್ಣ ಸ್ವಾಮಿ ನನಗೆ ಒಂದು ಸಂತೋಷವ ಸುದ್ದಿ ಹೇಳಿದ್ದಾರೆ ಅದೇನು ಅಂತ ಹೇಳ್ತೀಯಾ ಇನ್ನೇನು ಎಷ್ಟೇ ಕೇಸ್ ನಮ್ಮ ಕಡೆ ಆಯ್ತು ನಮಗೆ ಯಾವ ತೊಂದರೆನೂ ಇಲ್ಲ ಅಂತ ಹೇಳಿರಬೇಕು ನಿಜ ಆದ್ರೆ ಆ ವಿಷಯ ಯಾವತ್ತೋ ಹೇಳಿದ್ದು ಇವತ್ತು ಹೇಳಿದ್ದೇ ಬೇರೆ शेर मार्केट नल्ली लाभ बंदिदे अंत आस्ति पास्ति कोर्ट व्यवहार अल्ल अदेन तोंदरेनो टेंपररी मुख्यवाद विषय इवत्तु अदेन हेळु निंकल्लो ओली नाने हेळ्तीनि केळु नम शोभागे ओंदु ओळ्ळे गंडु नोडिट्टिद्दारे अवरु एनु आ लायर नोडिरो गंडिगे नम शोभाल कोडदे ಬೇಡಿ ಸ್ವಾಮಿ ಖಂಡಿತ ಬೇಡಿ ಯಾಕೋ ನೋಡಿ ದಿನ ಬೆಳಗಾದ್ರೆ ಆ ಲಾಯರ್ ಅವರ ಹೆಂಡತಿ ಕಾದು ಆಡ್ತಾ ಇರ್ತಾರೆ ಬೇಡಿ ಸ್ವಾಮಿ ಅವರು ಬರೋ ಕೇಸ್ಗಳೆಲ್ಲ ಡೈವೋರ್ಸ್ ಕೇಸ್ಗಳೇ ಅಲ್ಲ ಸ್ವಾಮಿ ನಿಮಗೆ ಅಳಿನಾಗ ಬರೋನು ಇವತ್ತು ತಾಳಿ ಕಟ್ಟಿ ನಾನು ಡೈವೋರ್ಸ್ ಮಾಡಿ ಹೊರಟೋಗ್ಬಿಟ್ಟೆ ಬೇಡಿ ಸ್ವಾಮಿ ನಮ್ಮ ಶೋಭೆಗೆ ಏನು ಕಡಿಮೆ ಸ್ವಾಮಿ ಬೇಕಾದಷ್ಟು ಗಂಟೆಗಳು ಬರ್ತಾರೆ 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 ಬೆಲ್ಲ ಇದ್ ಕಡೆ ಇರುವುಗಳಿಂದ ಬರ್ತಾ ಇದ್ದಾರಲ್ಲ ಅರ್ಥವಾಯ್ತು ಸ್ವಾಮಿ ಅರ್ಥವಾಯ್ತು ನಿಮ್ಮಗಳಿಗೆ ನಾನು ಬರೋನು ನಿಮ್ಮ ಹಣಕ್ಕೋಸ್ಕರ ಅಲ್ಲದೆ ಶೋಭಾ ಗುಣಕ್ಕೋಸ್ಕರ ಬರಬೇಕು ಅಂತ ನಿಮ್ಮ ಅಭಿಪ್ರಾಯ ನೀವೇನು ಯೋಚನೆ ಮಾಡಬೇಡಿ ಸ್ವಾಮಿ ಶೋಭಾ ಅಂದ್ರೆ ಏನು ಎಲ್ಲ ಅವರ ತಾಯಿ ತರಹನೇ ಈಗಿನ ಕಾಲದ ಹುಡುಗಿನೇ ಆದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಪುರಸ್ಕಾರ ಅಂತ ಮಾಡ್ತಿರ್ತಾಳೆ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ದೇವರ ಮೇಲೆ ಭಾರ ಹಾಕಬೇಡಿ ಎಲ್ಲ ಅವನು ನೋಡ್ಕೊತಾನೆ ಅಪ್ಪ ಆ ಬಂದಮ್ಮ ತಗೊಳ್ಳಿ ಪ್ರಸಾದನ यारप्पा बंद
ಶ್ರೀಕಂಠಯ್ಯನವ್ರ ಮನೆ ಇದೇನಾ? ಯಾರು ನೀವು? ಏನಾ ಬೇಕಾಗಿತ್ತು ನಿಮಗೆ? ಶ್ರೀಕಂಠಯ್ಯನವ್ರು ನೋಡಬೇಕಾಗಿತ್ತು. ಓಹೋ, ನೀವು ಇಷ್ಟೇ ಜನನೋ? ಇನ್ನು ಯಾರಾದ್ರೂ ಇದಾರ ಹೊರಗಡೆ? ಯಾಕೆ ಹಾಕ್ ಬೆಕರ್ನಾಗ ನೋಡ್ತಾ ಇದ್ದೀರಿ? ಹುಡುಗರು ಎಲ್ಲ ಸರಿಯಾಗಿದ್ರೆ ಎಲ್ಲ ನೋಡ್ರಿ. ಒಂದು ಎರಡು ಮೂರು ನಾಲ್ಕು ಐದು ಕಾಮು. ನಮ್ಗಿಷ್ಟೇ ಮಕ್ಕಳು, ಬೇರೆ ಯಾರಾದ್ರೂ ಇದಾರೋ? ದೊಡ್ಡವನೊಬ್ಬ ಬಂದಿಲ್ವಲ್ರಿ? ಓಹೋ, ದೊಡ್ಡವನೊಬ್ಬ ಇದಾನಲ್ವೇ. ಇನ್ ಯಾರ್ಯಾರು ಎಲ್ಲೆಲ್ಲಿದಾರೋ ಏನೋ. ಯಾರನ್ನು ಎಲ್ಲೆಲ್ಲೋ ಬಿಟ್ಬಿಟ್ಟು ಇಲ್ಲಿಗೆ ಯಾಕ್ರಿ ಬಂದ್ರಿ? ಮೊದ್ಲು ಹೊರಗಡೆ ಹೋಗಿ. ಎಲ್ಲಿಗೆ ಹೊರಗಡೆ ಹೋಗಿ? ಹಿಂದೆ ನಾವು ಹೊರಗಡೆ ಹೋಗೋ ಜನ ಅಲ್ಲ, ಒಳಗಡೆ ಹೋಗೋ ಜನ. ನಾವು ಶ್ರೀಕಂಠ ಬಂಧುಗಳು. ನೀವು ಯಾರೇ ಆಗಿರಿ, ನಾವು ಯಾರವಲ್ಲ. ನನ್ನ ಹೆಸರು ಸುಂದರಪ್ಪ, ಇವಳು ನನ್ನ ಹೆಂಡತಿ ಕಾಮಾಕ್ಷಿ, ಇವರೆಲ್ಲ ನನ್ನ ಮಕ್ಕಳು. ಇವ್ರ ಹೆಸರು ಹೇಳಬೇಕೋ ಬೇಡವೋ? ಈಗ ಯಜಮಾನ್ ಮನೇಲಿಲ್ಲ, ಅವ್ರು ಬಂದ ಮೇಲೆ ಧಾರಾಳ ಒಳಗೆ ಬನ್ನಿ, ಈಗ ಹೊರಗಡೆ ಹೋಗಿ. ಕಾಮಾಕ್ಷಿ, ನಾನು ಮೊದಲೇ ಭವಿಷ್ಯ ಹೇಳಿದೆ, ನನ್ನ ಮಾತು ಕೇಳಿದೀಯಾ? ಮಕ್ಕಳು ಮರಿ ಸಮೇತ ಗಂಟು ಮೂಟೆ ಕಟ್ಟು ಬಂದ್ಬಿಟ್ಟವಲ್ಲ, ನಾವೀಗ ಎಲ್ಲಿಗೆ ಹೋಗೋದು? ತೋಳದಪ್ಪನ ಛತ್ರವೇ ಗತಿ. ಎಲ್ಲಪ್ಪ ಇರೋದಂತೆ ರೀ, ನಾವ್ ಯಾಕೆ ಛತ್ರಕ್ಕೆ ಹೋಗ್ಬೇಕು? ನಾವೇನ್ ಭಿಕ್ಷಕರು ಕೆಟ್ಟೋದ್ವೆ? ಯೋ, ನಮ್ಮನ್ನ ಯಾರು ಅಂತ ತಿಳ್ಕೊಂಡಿಯಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಅಮ್ಮ, ಸುಮ್ಮನೆ ಮಾತನಾಡಿ ಬಾಯಿ ನೋಯಿಸ್ಕೋಬೇಡಿ. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಭಿಕ್ಷೆ ಬೇಡ ಬರೋರಾಗ್ಲಿ, ಡೊನೇಷನ್ ಕೇಳೋಕ್ ಬರೋರಾಗ್ಲಿ, ಇಲ್ಲಿ ಬರೋರೆಲ್ಲ ನೆಂಟ್ರಿಷ್ಟು ಅಂತ ಹೇಳ್ಕೊಂಡೆ ಬರೋದು. ಭಿಕ್ಷೆ ಕೇಳೋಕ್ಕಾಗ್ಲಿ, ಡೊನೇಷನ್ ಕೇಳೋಕ್ಕಾಗ್ಲಿ ಬಂದವರಲ್ಲ, ನಾವುಗಳು ಬಂದಿರೋ ತರಹನೇ ಬೇರೆ. ಪುನಃ ಅದೇ ಹೇಳ್ತಾ ಇದ್ದೀರಿ. ನೀವು ಹೊರಗಡೆ ಹೋಗ್ತೀರೋ ಅಲ್ಲ, ನಾಯಿ ಚೂಬಿಡ್ಲು. ನಾಯಿ ಚೂಬಿಡ್ತಾರಂತಲ್ಲ. ಏನಿದು ಗಲಾಟೆ? ಯಾರು ಇವರೆಲ್ಲ? ಶೋಭಾ ಇವರು. ಶೋಭಾ? ಅರೆ, ಎಲ್ಲ ಅವ್ರ ತಾಯಿ ಹಾಗೆ ಇದ್ದಾಳೆ. ರೀ, ಬಂದ್ರ ಇಲ್ಲಿ ನೋಡ್ರಿ, ನಮ್ ಶೋಭಾ ಎಷ್ಟು ದ ಬೆಳ್ದ್ಬಿಟ್ಟಾಳೆ. ಏ ಹುಡುಗ, ಬಂದ್ರ ಇಲ್ಲಿ ನೋಡ್ರು, ನಿಮ್ ಅತ್ತೆ ನೋಡ್ರು. ಅತ್ತೆ ಯಾರ್ ನೀವು? ಅಯ್ಯೋ, ಇದೇನಿ ಶೋಭಾ, ನಮ್ಮನ್ನ ಯಾರು ಅಂತ ಕೇಳ್ತೇಳೆ? ಇದೇ ಏನೇ ನಿಮ್ಮಪ್ಪ ನಿನ್ ಕಲ್ಸ್ಕೊಟ್ರ ಬುದ್ಧಿ? ಕಾಮು, ನೀನ್ ಸ್ವಲ್ಪ ಕಾಮ ಆಗಿರು, ಯಾಕೆ ಖಾರವಾಗ್ತಿ? ಅಮ್ಮ ಶೋಭಾ, ಇವಳು ನಿಮ್ಮ ತಂದೆ ಅಕ್ಕ ಕಾಮಾಕ್ಷಿ ಅಂತ, ನಾನು ಇವಳ ಗಂಡ. ನಾನು ಪ್ರೀತಿಗೆ ಕಾಮಾಕ್ಷಿನ ಸ್ವಲ್ಪ ಶಾರ್ಟ್ ಮಾಡ್ಕೊಂಡು ಕಾಮು ಕಾಮು ಅಂತೀನಿ, ಅಲ್ವೇನೆ ಕಾಮು? ನಮ್ ತಂದೆ ಅಕ್ಕ ಕಾಮಾಕ್ಷಮ್ಮನ ಈಗಲಾದ್ರೂ ಗುರ್ತಿಕ್ತಾ? ಅಯ್ಯೋ, ಅಲ್ಲಿ ನೋಡ್ರಿ, ನಮ್ ಶ್ರೀಕಂಠನೇ ಬಂದ್ಬಿಟ್ಟ. ಓ, ನನ್ನ ಬಾಬಾಯ್ದ ಶ್ರೀಕಂಠ. ಏನ್ ಆಶ್ಚರ್ಯ, ಬಂದು ಬಿಟ್ಟಿದ್ದೀರಿ ಶ್ರೀಕಂಠ. ಚೆನ್ನಾಗಿದ್ಯಾಪ್ಪ? ಚೆನ್ನಾಗಿದ್ದೀನಿ. ಏನೆಲ್ಲ ಇಲ್ಲಿ ನಿಂತು ಬಿಟ್ರಲ್ಲ, ನಡೀರಿ ಒಳಗೆ. ಏನಪ್ಪ, ನೀನಾಗಿದ್ದಕ್ಕೆ ಮರ್ಯಾದೆ ಕೊಟ್ಟು ಒಳಗ್ ಬನ್ನಿ ಅಂತಿದ್ಯಾ? ಇವನಿದಾನೆ ನೋಡು ಮನಿಹಾಳ, ನಮ್ಗೆ ಅವಮಾನ ಮಾಡಿ ಹೊರಗ್ ಕಳಿಸ್ಲಿಕ್ಕೆ ಸಿದ್ಧವಾಗಿದ್ನಪ್ಪ. ಪಾಪ ಅವನಿಗೆ ಏನಕ್ಕ ಗೊತ್ತು, ನೀವೆಲ್ಲ ನಮ್ ಬಂಧುಗಳು ಅಂತ. ನಾನ್ ನೋಡಕ್ ಬಂದೆ, ಎಷ್ಟೋ ದಶಗಳಾಗೋಯ್ತು. ಅಪ್ಪ, ನಿಮ್ ಸೋದರತ್ತೆ ಮಾವ ವೆಂಕಣ್ಣ. ಈಗಲಾದ್ರೂ ಗೊತ್ತಾಯ್ತಾ, ನಾವು ಬಂಧುಗಳು ಅಂತ. ನಾನ್ ಬರ್ತೀನಿ. ನಿಮ್ ಪಿಲ್ಟುಗಳನ್ನ ಯಾರು ನಾನು ನೋಡೇ ಇರ್ಲಿಲ್ಲ. ಇವೆಲ್ಲ ಏನೋ ಹುಟ್ಟು ಬಿಟ್ಟಿದ್ದಾರೆ. ಆಗ್ಲಿ ಆಗ್ಲಿ ಆಗ್ಲಿ, ಸೀತಮ್ಮ ಬನ್ನಿ ಒಳಗೆ. ಸೀತಮ್ಮ ತಂದ್ರಿ ಇಲ್ಲಿ ಮಗುನ. ಯೋ, ತಗೊಳ್ಳ ಈ ಮಗುನ, ಈ ಸಾಮಾನ್ಯ ಎಲ್ಲ ಒಳಗೆ ತಗೊಂಡ್ಬಾ. ಈ ನಡೀರಿ. ಯಾವಳೆ? ಏ ಹುಡುಗ, ಎಲ್ಲರೂ ಒಳಗೆ ಬಂದ್ರ. ಪರ್ಸು? ಯಾವ ಪರ್ಸು? ಅದೇ ಒಳಗಡೆ ಹೊಡೆದಿಲ್ಲ ಅದು. ಮಿಸ್ಟರ್,
ನನ್ನ ನೆನ್ ಪಿಕ್ ಪಾಕೆಟ್ ಅಂತ ತಿಳ್ಕೊಂಡ್ರ ಈ ಪರ್ಸ್ ಅಲ್ಲಿ ಬಿದ್ದಿತ್ತು ಅದನ್ನ ತೆಗೆದು ಜೋಬರ್ ಇಟ್ಟಿದ್ದೆ ಅದು ನಿಮ್ದೆ ಆದ್ರೆ ಇಟ್ಕೊಳ್ಳಿ ಹಲೋ ಹಲೋ ವೇರ್ ಇಸ್ ಯುವರ್ ಪರ್ಸ್ ಪರ್ಸ್ ಮೈ ಗಾಡ್ ಹೌ ಡಿಡ್ ಯು ಗಾಟ್ ಇಟ್ ನಾಟ್ ಮೀ ಹಿ ಮಿಸ್ಟರ್ ಪಾಕೆಟ್ ನಲ್ಲಿ ಪರ್ಸ್ ಇಟ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅದು ಅವಾಗವಾಗ ಇರುತ್ತೆ ಅಂತ ಮುಟ್ ನೋಡ್ಕೊಳ್ಳೋದು ಒಳ್ಳೇದು ಇಲ್ದಿದ್ರೆ ಅಂತ ಪಿಕ್ ಪಾಕೆಟ್ಸ್ ಅಂತ ಬಹಳ ತೊಂದರೆ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಬೈ ಬೈ ಹಲೋ ಶೋಭಾ ದೇವಿ ಹಲೋ ಶಂಕರ್ ಇದೇ ನೀವು ಇಲ್ಲಿಗೆ ಬಂದಿದ್ದು ಹೀಗೆ ಯಾರನ್ನ ನೋಡಬೇಕಾಗಿತ್ತು ಯಾರನ್ನ ನೋಡಬೇಕಾಯಿತು ನನ್ನ ಬಾಯ್ ಫ್ರೆಂಡ್ ಯಾರದು ಇಟ್ ಇಸ್ ನನ್ನ ಫಿಯರ್ ಓ ಐ ಆಮ್ ಸಾರಿ ಅಚ್ಚರಿ ಇದೇ ನೀವು ಇಲ್ಲಿ ನಾನು ನನ್ನ ಗರ್ಲ್ ಫ್ರೆಂಡ್ ನೋಡಣ ಅಂತ ಬಂದೆ ಗರ್ಲ್ ಫ್ರೆಂಡ್ ಹು ಇಸ್ ದಟ್ ಇಡಿಯಟ್ ನೀವೇ ಶರ ಶೋಭಾ ಶೋಭಾ ಯಾಕೆ ಕೋಪಿಸ್ಕೊತೀಯಾ You are my girlfriend. You are my idiot. You are everything in my life. Hey. Shobha, nan manasalli eshtu ond aase ide anta nimge hege gothagbeku. ನನ್ನ ಆಸೆ ನೂರೆಂಟು ನಿನ್ನ ಆಸೆ ಏನುಂಟು ನನ್ನ ಆಸೆ ನೂರೆಂಟು ನಿನ್ನ ಆಸೆ ಏನುಂಟು ಕಣ್ಣು ಕಣ್ಣು ಕೂಡಿ ಕೂಡಿ ಕಣ್ಣು ಕಣ್ಣು ಕೂಡಿ ಕೂಡಿ ಆಡೋ ಆಟ ನೋಡು ನೋಟ ನೂರ ಹದಿನೆಂಟು ನನ್ನ ಕುಟುಕಿದೆ ನೀ ಕಣ್ಣು ಮಿಟುಕಿ ನಸಿಕೊಂಡೆ ನಿನ್ ಕೈಗೆ ಹೀಗೆ ಎಟುಕಿ ನೀ ಚಲ್ಲಾಟ ಆರ್ಬೇಡ ನನ್ನ ಕಣಕಿ ನಿನಗಾಗಿ ಬೇರೆ ಮನೆ ಬೇಕೆ ಹುಡುಗಿ ನನ್ ಮನದಲ್ಲೇ ಬಿಡದೀಯ ಹುಡು ಬೆಳಗಿ ನನ್ ಹಿಂದೆ ಏಕೆ ಬರುವೆ ನನ್ನ ಹುಡುಕಿ ನನ್ನ ಮನಸ ಕಲ್ಲಕ್ಕಿ ಯೋಚಿಸಿ ಪ್ರೀತಿಸಿ ಯಾಚಿಸಿ ನಿನ್ನ ಹೆಸರನ್ನೇ ಜಪಿಸಿದ್ದು ಉಂಟು ನನ್ನ ಆಸೆ ನೂರೆಂಟು ನಿನ್ನ ಆಸೆ ಏನುಂಟು ಅಂದು ಇಂದು ಇಂದು ಒಂದು ಅಂದು ಇಂದು ಇಂದು ಒಂದು ಮುಂದು ಎಂದು 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 ನಂಟು ನಮ್ಗುಂಟು
ಅಲ್ಲಿ ಎಲ್ಲಾನು ಮೆಲ್ಲ ಬೇಡ ನೀ ಕಬ್ಬಿನ ಕಾದಿದೆ ಎನ್ನ ಬೇಡ ಹಾಗೆನ್ನ ಬೇಡ ನನ್ನ ಆಸೆ ನೂರೆಂಟು ನಿನ್ನ ಆಸೆ ಏನುಂಟು ಅಲ್ಲೇ ಇದ್ರು ಇಲ್ಲೇ ಇದ್ರು ಅಲ್ಲೇ ಇದ್ರು ಇಲ್ಲೇ ಇದ್ರು ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಬಿಡ್ಲಾರ್ದು ನಂಟು ಅಮ್ಮ ಮಹಾಲಕ್ಷ್ಮಿ ವಿಜಯಲಕ್ಷ್ಮಿ ಜಯಲಕ್ಷ್ಮಿ ಧನಲಕ್ಷ್ಮಿ ಸಂಪತ್ಲಕ್ಷ್ಮಿ ಶಿವಲಕ್ಷ್ಮಿ ರಾಮಭದ್ರ ರಾಮಚಂದ್ರ ಶ್ರೀರಾಮಚಂದ್ರ ಕಾಪಾಡಪ್ಪ ವಿನಾಯಕ ವಿಘ್ನೇಶ್ವರ ಗಜಾನನ ಶಾರದಾಂಬ ಶೃಂಗೇರಿ ಶಾರದಾಂಬ ತಾಯಿ ಅಪರ್ಣ ಅನ್ನಪೂರ್ಣ ಹೇಮಲೀಲಾ ಶೋಲೆ ಸಂಜೋಲೆ ಮಾಯಾ ಜಾನೇಜಾನ್ ಥಂಡರ್ ಬೋಟ್ ಕಾಫಿ ಕಿಂಗ್ ಗ್ರ್ಯಾಂಡ್ ಬ್ಯಾನರ್ ಬಾರೋ ಥಂಡರ್ ಥಂಡರ್ ಮಾರ್ಕೂಲ್ ಡೈಮಂಡ್ ರಾಕೆಟ್ ಬ್ಲೂ ಡೈಮಂಡ್ ಸಿಲ್ವರ್ ಕಿಂಗ್ ಲಕ್ಕಿ ಸ್ಟಾರ್ ದೀಪ ಪ್ರದೀಪ ಬಾದಲ್ ಕಾಜಲ್ ಪ್ರೆಸಿಡೆಂಟ್ ಜಗದೀಶ್ ಉಮ್ರಿಗರ್ ಮದನ್ ಸಿಂಗ್ ಅಭಯ್ ಸಿಂಗ್ ದಶರಥ್ ಸಿಂಧೆ ನಮೋ ನಮಸ್ತೆ ನಮೋ ನಮಸ್ತೆ ನಮೋ ನಮಸ್ತೆ ಪರಮಾತ್ಮ ಕಾಪಾಡಪ್ಪ ಕುದುರಿಸಿನ ಆದ್ರೆ ಬೆಳಗ್ಗೆ ಪುಸ್ತಕ ಹಿಡ್ಕು ಲಾಯಿ ಸೇರಿದಾನೆ ಬಾಕಿ ಬರ್ಬೇಕಲ್ಲಪ್ಪ ಲಗಾಮ ಕೇಳಿ ಮರಿ ಬಪ್ಪ ಬಾ ನಿನ್ನೆ ನೆನೆಸ್ಕೋತಾ ಇದ್ದೆ ಬಹಳ ದಿವಸ ಆಯ್ತು ನೀನ್ ನೋಡಿ ಏನ್ ಕಾಲ ಹೇಳ್ಕೊಂಡು ಬಂದ್ಬಿಟ್ಟಲ್ಲ ವಿಶ್ವಾಸ ಕಳಿಸ್ಬಿಟ್ಟಲ್ಲ ಬರ್ಬೇಡ್ವೆ ಮತ್ತೆ ನೀನ ಲೈ ನನ್ ದುಡ್ಡು ನನ್ ಕೊಡೋದ್ ಕೇಳ್ದಲ್ಲ ಬಡ್ಡಿ ಮಿಸ್ ಹಾಕೋ ನಾನು ಹೋಗ್ತೀನಿ ಮರಿ ಕಡ್ಡಿ ಮುರಿದಂಗ್ ಮಾತಾಡ್ಬೇಡವು ಮಾತು ಆಡದ್ರು ಹೋಯ್ತು ಮುತ್ತು ಕೆಳಗ್ ಬಿದ್ರು ಹೊಡೆದೋಯ್ತು ಬಡ್ಡಿ ಬಂತು ಈ ಮರಿ ಮೀಸೆ ಹೋಯ್ತು ಏಯ್ ನಯವಾಗ್ ಮಾತಾಡೋದ್ ಕಲಿಯೋ ನಾಯಿ ಹಂಗ ಆಡ್ಬೇಡವು ಅಪ್ಪ ನಯ ನಯ ಅಂತ ನಾಜೂಕಾಗ ನನ್ ತಲೆ ಬೋಳ್ಸಿ ಸಾಕು ಬಡ್ಡಿ ಬಿಸಾಕು ನಾನು ಹೋಗ್ತೀನಿ ಬಿಸಾಕೋ ಏಯ್ ನನ್ನ ತಲೆ ಬೋಳ್ಸೋಕೆ ನಿನ್ನ ಹಠ ಮತ್ ಕತ್ತಿ ಹಿಡ್ಕೊಂಡಿಲ್ವಾ ಏಯ್ ಜಾಡ್ ಕೊತ್ಬಿಟ್ಟೆ ನು ಎದ್ರ ಮೂಳೆ ಎಲ್ಲ ಮೂರ್ದಾಕ್ಬಿಟ್ಟೆ ನೋಡು ಓಹೋ ಬಡ್ಡಿ ಹೆಸರು ಬಿಸಾಕೋ ಯಾವ ಹಲ್ಕ ನನ್ ಮಗ ಬರ್ತಾ ನಿನ್ನ ಹತ್ರ ಮಾತಾಡೋದಕ್ಕೆ ಬೇಡ ಬೇಡ ನನಗ್ ಕೋಪ ತರಿಸ್ಬೇಡ ಇವ ಸುಮ್ಮನಿದ್ರು ಸೀಣ ಎದ್ರೆ ಕಾಡ್ ಕೋಣ ಈ ಮರಿ ಏನು ಮಲಗಿದ್ರೆ ಉರ್ಲೇ ಮರಿ ಎದ್ರೆ ಉನಿ ಮರಿ ಉದ್ರಸಾಕೆ ಉಡ್ಸೆ ಬೀಜ ಏನೋ ಎಣಿಸ್ಕೊಳಕ್ ನನ್ ದುಡ್ಡೇನ್ ಕಡ್ಲೆ ಬೀಜ ಏನೋ ಕೈನಲ್ಲಿ ಇಲ್ಲ ಅಂದ್ಮೇಲೆ ಎಲ್ಲಿಂದ ಕೊಡ್ಲೋ ಕತ್ತರಿಸ್ಕೊಡ್ಲೇನೋ ಇನ್ ಕತ್ ತಗೊಂಡ್ ನಾನೇನೋ ಮಾಡ್ಲಿ ಇನ್ನು ನಿನ್ ಮಗನ್ ಕತ್ ಕೊಡು ತಗತೀನಿ ನನ್ ಮಗನ್ ಕತ್ತ ನೋಡೋ ಸೀನಾ ನಿನ್ ಕೈಲಿ ಅಸಲು ಬಡ್ಡಿ ಕೊಡಕ್ ಆಗಲ್ಲ ನಾನ್ ನಿನ್ ಬಿಡೋಲ್ಲ ಒಂದ್ ಕೆಲ್ಸ ಮಾಡು ನನ್ ಮಗನ್ ಕೂತ್ಕೆಲ್ಲ ನಿನ್ ಮಗನ ಕೈ ಕೊಟ್ಬಿಡು ಹಲೋ ಮರಿ ನಿನ್ ಪಕ್ಕದ ಗುಳ್ಳ ನರಿ ಅಪ್ಪನ ಕೊಟ್ಟ ಸಾಲಕ್ಕೆ ಮಗನ್ ಕಾಲ ಎಳಿತಾ ಇದೀಯಾ ಎತ್ತು ನಿನ್ ಅಂಗಡಿ ನೀಲಿಂದ ಮೊದ್ಲು ಮರ್ಯಾದ್ಯಾಗ ಹೊರಟೋಗ್ತಾ ಇರು ಹೋಗೋ ಹೊರಟೋಗೋ ಹೋಗೋ ಕೋಪ ಮಾಡ್ಕೋಬೇಡ ಕಣೋ ನನಗಿರೋದು ಒಂದೇ ಮಗಳು ಅವಳ ಎರಡು ಕಣ್ಣು ನಿನಗಿರೋದು ಒಬ್ಬನೇ ಮಗ ಅವನೇ ಕೀರ್ತಿಗ ಅಮರ ಅವರಿಬ್ರು ಒಂದಾಗ್ಬಿಟ್ರೆ ನಮ್ಮಿಬ್ರು ಹಣಾನು ಒಂದಾಗತ್ತೆ ಹೊರಗಡೆ ಹೋಗಲ್ಲ ಕಣೋ ಅದಕ್ಕೆ ಪಡ್ಡಿ ಮಗನೇ ನೀನ್ ಹೇಗೆ ದೊಡ್ಡ ಸಾವುಕಾರನಾದೆ ಅಂತ ನನ್ಗೆ ಈಗ ಗೊತ್ತಾಯ್ತು ಮೊದಲೇ ತಲೆ ಓಡಿಸಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ ಇರ್ಲಿ ಹಾಗೆ ಆಗ್ಲಿ ನಿನ್ನ ಪ್ಲಾನ್ ಅಂತೆ ಎರಡು ಬಾಡಿನೂ ಒಂದು ಜೋಡಿ ಮಾಡೋಣ ಆದ್ರೆ ಒಂದ್ ವಿಷಯ ನೀ ನನಗೆ ಕೊಟ್ಟಿರೋ ಸಾಲದಲ್ಲಿ ಒಂದ್ ಪೈಸಾನು ಬಿಡ್ಬೇಡ ಎಲ್ಲ ವಾಪಸ್ ತಗೊಂಡ್ಬಿಡು ಆದ್ರೆ ನನ್ನ ಮಗ ನಿನ್ನ ಮಗಳಿಗೆ ಕಟ್ಟುವ ತಾಳಿ ಕೂಲಿನ್ ಮಾತ್ರ ಇಲ್ಲಿ ಇಟ್ಬಿಡು ಸೀರಾ ಸೀರಾ ನಾವಿಬ್ರು ಒಂದಾದ್ಮೇಲೆ ನಮ್ಮೊಳಗೆ ಲೆಕ್ಕಾಚಾರ ಏನು ಬಂತು ಮರಿ ನಾಳೆ ನಮ್ ನಮ್ ಸಂಬಂಧ ಚೆನ್ನಾಗಿ ಬೆಳಿಬೇಕು ಅಂದ್ರೆ ನಮ್ ನಮ್ ಪ್ರೀತಿ ವಿಶ್ವಾಸ ಚೆನ್ನಾಗಿ ಕಡೆವರೆಗೂ ಉಳಿಬೇಕು ಅಂದ್ರೆ ನಮ್ ನಮ್ ವ್ಯವಹಾರನು ಚೆನ್ನಾಗಿರ್ಬೇಕು ಗೊತ್ತಾ ಹಂಗೆ ಆಗ್ಲಿ ನಾಳೆ ನಿಶ್ಚಿತಾರ್ಥ ಇಟ್ಬಿಡ್ತೀನಿ ನಿನ್ ಮಗನ ಒಂದ್ ಮಾತು ಕೇಳ್ಬಿಡು ಅದೇ ಅವನ್ನೇನೋ ಕೇಳೋದು ನಾನ್ ಹೇಳದ್ಮೇಲೆ ಮುಗೀತು ಅಲ್ವೋ ಮದುವೆ ಆಗೋನು ಅವನು ನಾವೆಲ್ಲ ಏರ್ಪಾಡು ಮಾಡ್ಕೊಂಡ್ಮೇಲೆ ನಾಳೆ ಅವನ ಒಪ್ಪಲ್ಲ ಅಂದ್ರೆ ಏನ್ ಮಾಡ್ತೀಯ ಅವನು ಒಪ್ಬೇಕು ಅವ್ರ ತಾತನು ಒಪ್ಬೇಕು ನನ್ ಮಾತಿಗೆ ದುಸ್ರಾ ಮಾತೆ ಕೂಡ್ದು ಗೊತ್ತಾ ಅವಾಗೇನ ನಮ್ ಕಿರಿಪಿರಿ ಮಾಡ್ದ ಅಂದ್ರೆ ಮೈ ಚರ್ಮ ಸುಲ್ದು ಬಿಟ್ಟೆನು ಯೋಚನೆ ಮಾಡಬೇಡ ಅಷ್ಟು ಮಾಡು ನನ್ ಎದೆ ಬಾಳ ಕಡಿಮೆ ಆಗತ್ತೆ
ನಿನ್ ಎದೆ ಮೇಲೆ ಭಾರ ಇಳ್ಕೋ ಭಾರ ನನಗೆ ಇರಲಿ. ಆ ಎಲ್ಲಿ ಒಂದ್ ಐದು ತಳ್ಳು ಐದು ತಳ್ಳಿ ಕಡೆ ಸುಧಾರಿಸಿದಾನೆ. ಏನು ಇದು ಆಟೋ ರಿಕ್ಷಾ ಬಾಡಿಗೆಗೂ ಸಾಲದಲ್ಲು? ನೀನ್ ಐನೂರು ಕೇಳ್ತಾ ನಾನೇನ್ ಕನಸು ಕಟ್ಟಿದ್ದೇನೋ. ಬಸ್ಸು ಬಂದಿದೆ ತಗೊಂಬರ. ಇಲ್ಲ ಈಗೇನ್ ಕೊಡ್ತೀಯೋ ಇಲ್ವಾ ನೋಡ್ತೀನಿ ತಡಿಯ ನೋಡ್ತೀನಿ. ನನ್ ದುಡ್ಡು ಅಂದ್ರೆ ನಿನಗೆ ಕಟ್ಲೆ ಬೀಜ ಆಯ್ತದ ಕಣ. ತಗೊಂಡು ಹೋಗ್ತೀಯಾ ಕುದುರೆ ಮಾರ ಕಟ್ತೀಯ ಅದ್ ಯಾವ ದೇವ್ರ ಪ್ರೀತಿ ಹೇಳಪ್ಪ. ಏನೋ ಏ ಉಪದೇಶಕ್ ಶುರು ಮಾಡ್ಬಿಟ್ಟ್ಯಾ? ನಾಳೆ ನನ್ ಮಗನ್ ಮದ್ವೆ ಆದ್ಮೇಲೆ ಅವನ ಬರೀ ಉಪದೇಶದಲ್ಲಿ ಉಪವಾಸ ಕೆಡುತ್ತೆ ಅಂತ ಕಾಣುತ್ತೆ. ಹಾಗೇನಿಲ್ಲ ಎಷ್ಟು ದಿನ ಇರೋದು ಎಷ್ಟು ಇದನ್ನ ಇಟ್ಕೋ ನಾಳೆ ಬರ್ತೀನಿ. ನಾ ಬರ್ತೀನಪ್ಪ. ಬರೋದ್ ಬಂದಿದ್ಯಾ ಕಾಫಿ ಕುಡ್ಕೊಂಡು ಹೋಗೋ? ಟೈಮ್ ಇಲ್ಲ ವಸೂಲು ಬಂದಿದ್ದೀನಿ ನಾನು ಬರ್ತೀನಿ. ಅಲ್ಮಾಸ್ ಅವ್ರಿಗೆಲ್ಲ ಸಾಲ ಕೊಡ್ಬೇಡ್ವೋ? ನನಗೂ ಕೊಟ್ಟಿದ್ಯಾ ಅಲ್ವಾ? ಸರಿ ಹೋಗು. ಇದು ಇಲ್ವಲ್ಲಪ್ಪ ಸಂಬಂಧ ಕೂಡಿದೆ. 300 ವಸೂಲು ಮಾಡಿದ್ಯಾ ಕುದುರಿಸ್ತೀರಾ? ಕುದುರಿಸ್ತೀನಿ ಮದುವೆ ಮುಗಿಲಿ ತೋರಿಸ್ತೀನಿ. ಓಹೋ ಏನಪ್ಪ ಶಂಕರು ಚೆನ್ನಾಗಿದೀಯಾ? ಚೆನ್ನಾಗಿದ್ದೀರಪ್ಪ ಚೆನ್ನಾಗಿದ್ದೀರ. ಒಳ್ಳೆ ಶಕುನ ಬರ್ತೀನಪ್ಪ ಬರ್ತೀನಿ. ಎಲ್ಲ ವಸೂಲು ಆಯ್ತು ಅಸಲು ಸಮೇತ ವಸೂಲು ಮಾಡ್ತೀನಿ. ನೋಡು ನಿನ್ ಕೋಪನ ರೇಸ್ ಪುಸ್ತಕದ ಮೇಲೆ ತೋರಿಸ್ಬೇಡ, ನನ್ನ ಮೇಲೆ ತೋರಿಸು ಬೇಕಾದ್ರೆ. ಆ ನಿಮ್ ಮೇಲೆ ಹೇಗಪ್ಪ ಕೂಗಿಸ್ಕೊಳ್ಳಿ? ನೀವು ನಮ್ಮಪ್ಪ ಅಲ್ವೇ? ಏನಪ್ಪ ಇಷ್ಟೊಂದು ಹಣ ರೇಸ್ ಅಲ್ಲಿ ಹಾಳು ಮಾಡಿದ್ದೀರಾ? ಇನ್ನು ಆ ರೇಸ್ ಹುಚ್ಚು ಬಿಟ್ಟಿಲ್ವಲ್ಲ ಹುಡುಗ. ಕುದುರೆ ಬಾಲ ಏನು ಅನ್ನೋದು ನಿನಗೆ ಗೊತ್ತಿಲ್ಲ, ನನ್ಗೆ ಹೇಳೋಕೆ ಬರ್ತೀಯಾ? ಇವತ್ತು ನನ್ನ ನೀನು ಹುಚ್ಚ ಅಂತಿದೀಯ, ನಾಳೆ ಏನಾದ್ರೂ ಜಾಕ್ಪಾಟ್ ಬಂದ್ರೆ. ಯಾವಾಗ ಬರುತ್ತೆ? ಬರುತ್ತೆ ಬರುತ್ತೆ, ಹಗಲು ರಾತ್ರಿ ನಾನು ತಲೆ ಕೆಡಿಸ್ಕೋತಾ ಇದ್ದೀನಿ. ಆ ಒಂದ್ ನಂಬರ್ ಹೇಳಮ್ಮ, ಮೊದ್ಲು ಜಾಕ್ಪಾಟ್ ಹೊಡಿರಿ ಆಮೇಲೆ ನಂಬರ್ ಹೇಳಿ. ಹಾಳಾದ್ದು ಒಂದ್ ಲೆಗ್ನಲ್ ಒದೀತಾ ಇದೆ, ನಾಳೆ ಏನಾದ್ರೂ ಬರ್ದೇ ಇರ್ಲಿ ಎರಡ್ ಲೆಗ್ನಲ್ ನಾನ್ ಒದೀತೀನಿ. ಯಪ್ಪೋ ನನ್ ಲೆಗ್ಗೆ ಹೋಯ್ತಲ್ಲೋ. ಏಟು ಯಾವ ಮನೆ ಹಾಳು ಹುಡುಗ್ರು ಹೊರಟದ್ದು? ಏನು ನನ್ ಮನೆಗೆ ಬಂದು ನನ್ ಮಕ್ಕಳನ್ನ ಮನೆ ಹಾಳು ಹೋಗ್ತೇನೆ? ಯಾವನೋ ನೀನು ನನ್ನಲ್ಲಿ ಯಾರು ಅಂತ ಕೇಳ್ತೇನೆ. ರೀ ಎಲ್ ಸತ್ತು ಬಿದ್ದೀರ ಬಂದ್ರಿ ಇಲ್ಲಿ ಕೇಳಿದ್ರೇನ್ರಿ ಅನ್ಯಾಯನ? ಇವನ್ ಯಾವನೋ ನಮ್ ಮನೆಗೆ ಬಂದು ನನ್ನನ್ನೇ ತಾಕಿ ಗೀಕಿ ಅಂತನಲ್ರಿ. ಅಯ್ಯೋ 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 ನಿನ್ ನಾಲ್ಗೆ ಹುಳ ಬೀಳ, ನಿನ್ ಬಾಯಿ ಸೇರೋಗ. ಹೆಂಗ್ ಸುತ್ತ ಸುಮ್ಮನಿದ್ರೆ ಬಾಯಿ ಬಂದ ಮಾತಾಡ್ತಿದ್ದಿ ರೀ? ಹೂಗಾಡ್ಬೇಡ್ರಿ, ಮರ್ಯಾದಸ್ಥನ ಮನೆ ಅಕ್ಕಪಕ್ಕದವ್ರು ನೋಡ್ತಾರೆ. ಸ್ವಲ್ಪ ನಾಳ್ಗೆನ ಹತೋಟಿಲಿ ಇಟ್ಕೊಂಡು ಮಾತಾಡಿ. ನಾನ್ ಇವಳ ಗಂಡ. ನೀನೇನ ಗೊತ್ತಾಗಲ್ವಾ? ಬೋರ್ಡ್ ಹಾಕೋ. ನನ್ನ ಹತ್ರ ಹೆಚ್ಚಿಗೆ ಮಾತಾಡ್ಬೇಡಿ. ನನ್ನಂತರ ನನ್ನ ಎದುರಲ್ಲಿ ದೇವಾಸಿ ಅಂತ ಬೈತೀರೇನ್ರಿ? ಬೈತೀನ? ಇನ್ನು ಬೈತೀನಿ. ಅವಳು ಬೇವರ್ಸಿ ನೀನು ನಾವಲ್ಲ ಪರದೇಶಿ. ನಮ್ಮ ಮನೆಯ ಬಾಗಿಲಿ ಬಂದಿಯಲ್ಲ, ನೀನು ಪರದೇಶಿ. ನನಗೇನಾರು ಕೋಪ ಬಂದ್ರೆ ಎತ್ವಾ ತದ್ವಾ ಆಗ್ಬಿಡ್ತೀನಿ. ಹುಷ್ಯ. ನೀನ ಮಾಡ್ತೀಯ? ನೀನೇನ ಮಾಡ್ತೀಯ? ಕನ್ನಡಕ ಕತ್ತಿ ಉಚ್ಚು ಬರ್ತಿದ್ದೆ ಬದುಕ. ಬಾಲಾಗೆಲ್ಲ ಬಿಚ್ಚಿದ್ಯೋ? ಏನಪ್ಪ ಗಲಾಟೆ ಇದು? ಯಾವಾಗ ಬಂದೆ ಬಾ ಒಳಗೆ? ಬರ್ಬೇಕು ಅಂತ ಬಂದೆ ಕಣಿಯ. ಈ ಬಿಕನಾಸಿಗಳು ಬಿಡ್ಬೇಕಲ್ಲ. ನಾವೇನು ಬಿಕನಾಸಿಗಳಲ್ಲ, ನಾವು ಇವ್ರ ಬಂಧುಗಳು. ನಾನು ನಮ್ ಶ್ರೀಕಂಠು ಅಕ್ಕ, ಇವರು ಅವ್ರ ಭಾವ. ಲೋ ಸೀರಿ, ಈ ವಯ್ಯ ನಾಲ್ಕಿಗೆ ಏನಾದ್ರು ಮನೋಳೋಗ ಬರ್ತಿದೇನೋ ಕೇಳ. ಅದೇನಲ್ಲಕ್ಕ, ಇವನ್ ಹೆಸರು ಹುಚ್ಚೀರಪ್ಪ ಅಂತ ಮಾತಾಡೋದೇ ಹಾಗೆ. ಹೆಸರಿನ ಬಲ ಅಚ್ಚೆ ಅಭ್ಯಾಸದ ಬಲ. ಓಕೆ ಓಕೆ, ನನಗೆ ತುಂಬಾ ಬೇಕಾದನು. ಅಷ್ಟು ಮಾತ್ರವಲ್ಲ ಸಮಂತ್ರಿಕರು. ಇವರ ಕತೆ ಕಟ್ಕೊಂಡು ನಮ್ಗೆ ಏನಾದಕ ಒಳಗ ನಡಿ. ನಮ್ ನಮ್ ವಿಷಯ ಸ್ವಲ್ಪ ಮಾತಾಡೋದಿಲ್ಲ ನಡಿ. ಕಮ ಶ್ರೀಕಂಠು ಮನಸ್ಸಿನಲ್ಲಿ ಏನಿದೆ ಅಂತ ನೀನು ತಿಳ್ಕೊಂಡ್ಯಾ? ಶೋಭನ ಹತ್ರ ಮಾತಾಡಿದ್ಯಾ? ನಿಮ್ ತಲೆ ಬರೀ ಸಗಣಿ ತುಂಬಿದೆ ನೋಡ್ರಿ. ಅಲ್ರಿ ಮದುವೆ ವಿಷಯದಲ್ಲಿ ಇಷ್ಟು ಅವಸರ ಮಾಡ್ತಾರಿಯೇ ನೋಡಿ. ಸಮಯ ಸಂದರ್ಭ ನೋಡಿ ನಿಧಾನ ಮಾತಾಡ್ಬೇಕು. ನೀನು ನಿಧಾನವಾಗಿ ನಿಧಾನವಾಗಿ ಮಾತಾಡ್ತಾ ಇರು.
ಆಮೇಲೆ ಇನ್ಯಾರಾದ್ರೂ ಸುಲಗ್ನ ಸಾವಧಾನ ಅಂತ ಪಡ್ಕೊಂಡು ಹೋಗ್ಬಿಡ್ಲಿ. ಏನ್ರಿ ನಿಮ್ಮ ಮಾತು, ನಂಗೆ ಅರ್ಥವೇ ಆಗ್ತಿಲ್ಲ. ಈಗ ನಿನ್ನ ತಲೆಯಲ್ಲ ಸಗಣಿ ತುಂಬಿದೆ ನೋಡು. ನಾನು ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳ್ತೀನಿ, ಸ್ವಲ್ಪ ಕೇಳು. ಈಗ ಒಳಗಡೆ ಹೋದ್ನಲ್ಲಿ ಅದೇ ಸಂಬಂಧಿ ಹುಚ್ಚಿರಪ್ಪ. ಹುಚ್ಚಿರಪ್ಪ ಅವ್ರು ಯಾಕೆ ಇದೇ ವಿಷಯಕ್ಕೆ ಬಂದಿರಬಾರದು? ಒಂದು ವೇಳೆ ಅವನು ಬಂದ ಕೆಲಸ ಪಕ್ಕ ಆಗೋದ್ರೆ ಅವನು ಒಳಗಡೆನೆ ನಾವಿಬ್ರು ಅಲ್ಲಿ ಕಾಣುತ್ತೆ ನೋಡು ಗೇಟು, ಅದರ ಹೊರಗಡೆ ಫುಟ್ ಪಾತ್ ಇರಬೇಕಾಗತ್ತೆ. ಹಾಗಾದ್ರೆ ಈ ಹುಚ್ಚಿರಪ್ಪನು ನಮ್ಮ ಶೋಭನ ಮದುವೆ ಮಾಡ್ಕೊಳಕ್ ಬಂದಿದ್ದಾನೆ ಅಂತೀರಾ? ಈ ಮುಸ್ಲಿಗೆ ಯಾರು ಹೆಣ್ಣು ಕೊಡ್ತಾರೆ? ಅವನಿಗೂ ಒಬ್ಬ ಮಗ ಇರಬೇಕು, ಕೇಳೋಕ್ ಬಂದಿರಬೇಕು. ಅದನ್ನೇ ಕಂಡ್ರೆ ನಾನು ಕೇಳಿದ್ದು, ಇವನಿಗೂ ಒಬ್ಬ ಮಗ ಇದಾನೇ ಅಂತ. ನಮ್ಮಿಬ್ಬರಿಗೂ ಇದು ಇಲ್ವೋ? ಇದೆ. ಅವನು ಇರಲೇಬೇಕು. ತಂದ ಬಡನೆ ಸೀತೆಯ ಕಂಡು ರಾಣಿ ಅಂತಾನೆ. ಸೂಸಿ. ಯಾರು? ಸೂಸಿ. ಓ ಕುಮಾರ್, ಮನೆಗೆ ಬಂದ್ಬಿಟ್ಟ್ಯಾ? ಮತ್ತೆ ನಿನ್ಗೋಸ್ಕರ ಕಾದು ಕಾದು ಕಾವು ಜಾಸ್ತಿ ಆಯ್ತು, ನೇರೆ ಬಂದ್ಬಿಟ್ಟೆ. ಅಪ್ಪನ್ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರಾ? ಪ್ರಾಣನೇ ತೆಗೆದು ಬಿಡ್ತಾರೆ ಗೊತ್ತಾ? ನಂದೆಲ್ಲ ನಿಂದು. ಎಲ್ಲಿ ನಿಮ್ಮಪ್ಪ, ಎಲ್ಲಿ ತೋರ್ಸ ನೋಡೋಣ. ಅಪ್ಪ ಹೋಗ್ಬೇಡವೆ. ಅಪ್ಪನಿಗೆ ಏನಾದ್ರೂ ನೆವ ಹೇಳ್ಬಿಟ್ಟು ಎಕ್ಸಿಬಿಷನ್ ಹತ್ರ ಬಾ, ಅಲ್ಲಿ ಮೀಟ್ ಮಾಡೋಣ. ಅಪ್ಪ ಮನೇಲಿದ್ರೆ ತಾನೇ ಏನಾದ್ರೂ ನೆಪ ಹೇಳಿ ಬರೋದಿಕ್ಕೆ? ಅಪ್ಪ ಮನೇಲಿ ಇಲ್ಲ ಅನ್ನು, ಮೊದ್ಲು ಹೇಳಬಾರ್ದು ನೀನು. ಸೂಸಿ, ನಿಮ್ಮಪ್ಪ ಎಷ್ಟೊತ್ತು ಬರ್ತಾರೆ? ಇನ್ನು ಮೂರ್ ನಾಲ್ಕು ದಿವಸ ಆಗುತ್ತೆ. ಬಹಳ ಒಳ್ಳೇದ. ಇನ್ಮೇಲೆ ಪಾರ್ಕು, ಎಕ್ಸಿಬಿಷನ್, ಸಿನಿಮಾ ಎಲ್ಲೂ ಹೋಗೋದು ಬೇಡ, ನೇರ ಇಲ್ಲಿಗೆ ಬಂದ್ಬಿಡ್ತೀನಿ. ಅಶಿಶು, ನಿನ್ನೆ ನಿನ್ನ ಮುಖ ಚೆನ್ನಾಗಿತ್ತು. ಏನು ಅಶಿಶು ನೋಡು, ನಿನ್ನ ಮುಖದಲ್ಲಿ ಏನೋ ಕಲ ಇದೆ. ಸುಸಿ ಕಳ್ಳ ಯಾವಾಗ್ಲೂ ನಿಂದಿದೆ. ನಿನ್ಗೋಸ್ಕರ ಏನ್ ತಂದಿ ಗೊತ್ತಾ? ಹಾ, ನೀನ್ ಕೊಡೋದೆಲ್ಲ ಕೊಟ್ಟು ಕೊಟ್ಟು ಸಾಕಾಗಿದೆ. ಸಾಕಾಗಿದ್ದೀನಾ? ಮತ್ತೆ ಚೈನು ಎಷ್ಟು ಚೆನ್ನಾಗಿದೆ ಅಲ್ಲ. ಅಯ್ಯೋ ಬೇಡಪ್ಪ, ನೀನೇ ತಗೋ. ಸುಸಿ ಇದು ನೋಡ್ಬೇಡಲ್ಲ, ಬರ್ತೀನಿ ಗೋಲ್ಡು. ಇದು ನಮ್ಮಪ್ಪನ್ ಗೊತ್ತಾದ್ರೆ ಎಲ್ಲಿಂದ ಬಂತು, ಹ್ಯಾಗ್ ಬಂತು, ಯಾರು ಕೊಟ್ಟರು ಅಂತ ಕೇಳ್ತಾರೆ. ಅದಕ್ಕೆ ಬೇಡಪ್ಪ, ನೀನು ತಗೋ. ಸೂಸಿ ನಿಮ್ಮಪ್ಪನ ಯಾವಾಗ ಎದುರ್ಕೋತೀಯ ನೀನು? ಎಲ್ಲ ನನ್ನ ಕರ್ಮ, ನಾನು ಏನಾದ್ರೂ ಪ್ರೀತಿಯಿಂದ ನೀನು ಕೊಡೋಣ ಅಂತ ಬರ್ತೀನಿ, ಅದು ನೀನು ತಗೊಳಲ್ಲ ಅಂತೀಯ. ಸೂಸಿ ನೀನೇನಾದ್ರೂ ಕೊಡು. ನನ್ನ ಮನಸ್ಸೇ ನಿನಗೆ ಕೊಟ್ಟಿದ್ದೀನಲ್ಲ ಕುಮಾರ್. ಸೂಸಿ ಸೂಸಿ ಹುಡುಗ ಬಿಡತ್ತವ ನನ್ನನ್ನು ಆಟ ಆಡಿಸ್ತೇನೆಂದ್ರು ಒಬ್ಬೊಬ್ಬರ ಜಾರಿಸಿ ಒದ್ದು ಕೇಳ್ ಕಲ್ಕಿಸ್ಬಿಡ್ತೀನಿ ಈಚೆಗೆ. ಯಾಕಪ್ಪ ಯಾವಾಗ ನೋಡು ನನ್ನ ಮಕ್ಕಳನ್ನ ಕಂಡ್ರೆ ಸಿಡ್ಗುಡ್ತಿಲ್ಲ, ಏನ್ ಸಮಾಚಾರ ಅಂತ. ಮಕ್ಕಳ ಇವು ಮಕ್ಕಳ, ರಾಕ್ಷಸ ಮಕ್ಕಳು, ರತ್ತು ಬೀಜಾಸುರನ ಮಕ್ಕಳು. ಮೂರ್ ಹೊತ್ತು ತಿನ್ನೋಕ್ ಸಾಯ್ತಾ ಇರ್ತೇವೆ, ಅನ್ನ 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 ಅಂತ. ತಿನ್ನೋಕೆ ಏನು ಸಿಗದೆ ಹೋದ್ರೆ ಪೇಪರ್, ಬಟ್ಟೆ, ಸೊಪ್ಪು, ಸೆದೆ ಎಲ್ಲಾ ತಿನ್ನುತ್ತಿವೆ. ನೋಡ್ದೇಲ್ವ ನನ್ ಪಂಚೆ ತಿನ್ನೋ ಬಂದಿದ್ದು ರಾಕ್ಷಸ ಮಕ್ಕಳು. ಯೋ ಬರ್ತಾ ಬರ್ತಾ ನಿನ್ ನಾಲ್ಗೆ ಬಹಳ ಉದ್ದ ಹೋಗ್ತಾ ಇದೆ, ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತಾಡು. ಬಿತ್ರಿ ಬಂದ್ಬಿಟ್ಲ ಕಾಲ ಕರ್ಕೊಂಡ್ ಜಗಳ ತೆಗಿಯೋ. ಅತ್ತೆ ಮಕ್ಕಳೇನ ಆಡ್ತಾರೆ ಅಂದ್ರೆ ಅದಕ್ಕೆ ಯಾಕೆ ನೀವ್ ನೀವ್ ಹೀಗ್ ಕಚ್ಚಾಡ್ತಿದ್ದೀರಾ? ಹುಚ್ಚಿರಪ್ಪನವ್ರೆ, ನಿಮ್ಮನ್ನ ಯಜಮಾನ್ರು ಕರೀತಾ ಇದಾರೆ. ನನ್ ಕರ್ದ ನನ್ ಕರ್ದ ನನ್ನ ಅಲ್ಲೇ ಶೋಭಾ, ಇವನ್ ಯಾವನೆ ಒಳ್ಳೆ ಪಿಶಾಚಿ ಬಂದ್ ಸೇರ್ಕೊಂಡಂಗ್ ಸೇರ್ಕೊಂಡಿದ್ದಾನೆ ಮನೆ ಒಳಗೆ. ನಿಮ್ಮಪ್ಪನ್ಗಂತೂ ಸ್ವಲ್ಪ ಬುದ್ಧಿ ಇಲ್ಲ ನೋಡು, ಅದೇನು ಯಾವಾಗ್ಲೂ ಪಿಸ್ ಪಿಸಾ ಪಿಸ್ ಪಿಸಾ ಅಂತ ಮಾತಾಡ್ತಿರ್ತಾರೆ. ಇವನು ಬಂದ್ ಬಂದು ದುಡ್ಡು ಕೇಳೋದಿಕ್ಕೆ, ನಿಮ್ಮಪ್ಪ ತೆಗೆದು ತೆಗೆದು ಕೊಡೋದಿಕ್ಕೆ. ನಿಮ್ ಮೊದಲೇ ನಿಮ್ಮಪ್ಪನ ಕೈ ದೊಡ್ಡದು, ಇವನ್ ಬಾಯು ದೊಡ್ಡದು. ಹೋಗ್ಲಿ ಬಿಡಿ ಅತ್ತೆ, ಅದಕ್ಕೆ ಯಾಕೆ ನೀವು ಬೇಜಾರು ಮಾಡ್ಕೋತೀರಾ? ಸುಮಿರೆ ರೀ, ಎಲ್ಲಿ ಹೋದ್ರಿ ಇವ್ರು? ರೀ ಬನ್ರಿ ಇಲ್ಲಿ. ಯಾವಾಗ ನೋಡಿದ್ರ ಆ ರೂಮ್ ನಲ್ಲಿ ಬಿದ್ ಸಾಯ್ತಿರಲ್ಲ, ನಿಮ್ಗೆ ಸ್ವಲ್ಪ ಬೇಜಾರಾಗೋಲ್ವೇ? ದಿನ ಸಾಯರ್ಗಳು ಯಾರು ಅಂತ ಇದ್ದೇ ಇದೆಯಲ್ಲ ನಿನ್ ರಾಮ್ಗಳು. ಇರ್ಲಿ, ಅದೇನು ಹೇಳ್ತೀಯೋ ಕೇಳೋದಕ್ಕೆ ನಾನು ಇದನ್ನಲ್ಲ ಹೇಳ್ತೀನಿ.
ಮಕ್ಕಳನ್ನೆಲ್ಲ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗಿ ಆ ಪಾರ್ಕ್ ನಲ್ಲಿರೋ ಬಾಲ್ ಮಂದಿರದಲ್ಲಿ ಪುಟಾಣಿ ರೈಲಿನಲ್ಲಿ ಕೂರಿಸಿ ನೀವು ಕೂತ್ಕೊಂಡು ಆಟ ಆಡ್ಕೊಂಡು ಕರ್ಕೊಂಡು ಬನ್ನಿ. ಹೋಗಿ ಕಾರ್ನಲ್ಲೇ ಕರ್ಕೊಂಡು ಹೋಗ್ರಿ. ಕಾಮು, ನಾವು ಯಾವಾಗಲೂ ಕಾರಲ್ಲೇ ಓಡಾಡ್ತೀವೇನೆ. ಯಾರ್ದೋ ಕಾರ್ ಪುಕ್ಷತ್ತೆ ಸಿಕ್ತು ಅಂತ ಇಲ್ಲೂ ತರಬಾರ ನಮ್ಗೆ ಯಾಕೆ ಬೇಕು ನೋಡು. ನಾನು ಮಕ್ಕಳನ್ನೆಲ್ಲ ಜಟಕಾಲಲ್ಲೇ ಕರ್ಕೊಂಡು ಹೋಗ್ತೀನಿ. ಕಾರ್ನಲ್ಲೇ ಕರ್ಕೊಂಡು ಹೋಗ್ರಿ. ಆಯ್ತು, ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ. ನಡೀರಪ್ಪ ನಡೀರೋ ನಡೀರಿ. ಅದಲ್ಲಿ ಚಿಕ್ಕದಲ್ಲಿ ಓ ಇಲ್ಲಿದೆಯೋ ಕಾಮು. ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬರ್ತೀನಿ. ನಾನು ಬರೋರೊಳಗಾಗಿ ಇದನ್ನು ಮಾತ್ರ ಮರಿಬೇಡ್ರಿ ನೀವು. ಏನ್ ಕಿರ್ಚಾಡ್ತವೆ, ಏನ್ ಕಚ್ಚಾಡ್ತವೆ. ನೀನ್ ಏನೇ ಹೇಳು ಶೋಭಾ, ಅವನ್ ಮಾತ್ರ ಹೀಗಲ್ಲಮ್ಮ. ಅವನ್ ಮನೇಲಿರುವುದೇ ಗೊತ್ತಾಗಲ್ಲಮ್ಮ. ಯಾರತ್ತೆ? ಇನ್ಯಾರು? ಅವನೇ ನನ್ನ ಜ್ಯೇಷ್ಠ. ನೀನ್ ನೋಡ್ಬೇಕು ಶೋಭಾ ಹೇಗಿದಾನೆ ಅಂತ್ಯಾ. ಒಂದ್ಸಲ ಬಂದು ನಮ್ ಶೋಭನ್ ನೋಡ್ಕೊಂಡು ಹೋಗೋಂದಿ. ಅದೇನೋ ಹಾಳ್ ಪರೀಕ್ಷೆ ಅಂತಮ್ಮ, ಅದು ಮುಗಿಸ್ಕೊಂಡೇ ಬರ್ತೀನಿ ಅಂತ ಹೇಳ್ದ. ಏನೋತ್ತಿದ್ದಾರೆ? ಅದಮ್ಮ, ಅದೇನೋ BSCನೋ JSCನೋ ಓದ್ತಿದ್ದಾನೆ. ಯಾವಾಗ್ಲೂ ಓದ್ತಾನೆ ಇರ್ತಾನಮ್ಮ. ಓದಿ ಓದಿ ಸುಸ್ತಾಗಿದ್ದಾನೆ. ಯಜಮಾನ್ರು ಕರೀತಾ ಇದ್ದಾರೆ. ನಿಮ್ ಯಜಮಾನ್ರು ಕರೀತಾ? ಅವ್ರಿಗೇನಾಗಿದೆ ಅಂತ ರೋಗ ನನ್ ಕರಿಯೋಕೆ? ಏನೋ ಗೊತ್ತಿಲ್ಲಮ್ಮ, ನೀವು ಹೋಗಿ ಕೇಳಿ. ಅಪ್ಪ ಏನ್ ಮಾಡ್ತಿದ್ದಾರೆ? ಆ ಪೀಡೆ ಬೆನ್ನಿಂದನೇ ಎಲ್ಲ ಹೋದ್ರು. ನಾಕ್ ದಿವಸ ಇದ್ದೋಗಕ್ ಬಂದಿರೋ ನೆಂಟ್ರನ್ನ ಹಾಗೆಲ್ಲ ಏನು ಹೇಳ್ಬಾರ್ದು ವೆಂಕಣ್ಣ. ಬಿಡಮ್ಮ, ನೀನು ನಿಮ್ ತಾಯಿ ಹಾಗೆ, ನೆಂಟ್ರೆಷ್ಟು ಅಂದ್ರೆ ಪ್ರಾಣ. ಇವ್ರು ನೆಂಟ್ರಲ್ಲಮ್ಮ, ಗಂಟ್ ಕಳ್ರು ಗಂಟ್ ಕಳ್ರು. ಇವ್ರನ್ನೆಲ್ಲ ಕಾರ್ನಲ್ಲಿ ಯಾಕ್ರಿ ಕರ್ಕೊಂಡು ಹೋಗಿಲ್ಲ? ಕಾರ್ ಇರ್ಲಿಲ್ಲ ನಡ್ಕೊಂಡು ಹೋಗೋಣ ಅಂದ್ರೆ ನನ್ನ ಕೈ ಕಾಲೇ ತೆಗೆದ್ಬಿಟ್ರಲ್ಲ. ನೋಡು, ನನಗೆ ಬಾಯಾರಿಕೆ ಆಗ್ಬಿಟ್ಟಿದೆ. ಒಂದು ಲೋಟ ತಣ್ಣನೆ ನೀರ್ ಕೊಡ್ತೀಯ? ನೀರಿನ ಮನೆ ಹಾಳಾಯ್ತು, ಕಾರ್ ಇಲ್ರಿ ಹೋಯ್ತು. ನಿನ್ನ ತಮ್ಮನು ಉಚ್ಚಿರನು ಕೂತ್ಕೊಂಡು ಹೊಟ್ಟೋದ್ರು. ಅದನ್ನ ನೋಡ್ತ ನೀವು ಸುಮ್ಮನಿದ್ರ? ಇಲ್ಲ, ಜೊತೆ ನೋಡೋಗ್ಲ. ಬೇಡ ಬೇಡ, ನಡೂ ರಸ್ತೆಲ್ಲಿ ನಿಂತ್ಕೊಂಡು ಹೋಗಿ ಬಡ್ಕೊಂಡ್ರಿ. ನಿಮ್ಮ ಹತ್ರ ಮಾತಾಡೋರ್ಗೆ ಬುದ್ಧಿ ಇಲ್ಲ. ಲೇ, ನನಗೆ ಬುದ್ಧಿ ಇಲ್ಲದೆ ಇಷ್ಟೊಂದು ಮಕ್ಕಳಾಯ್ತೇನೆ. ಸುಮ್ಮನಿರಿ, ಇದೊಂದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಿಮಗೆ. ಕಾಮು, ನನಗೆ ಆಯಾಸವಾಗ್ಬಿಟ್ಟಿದೆ, ಮೈ ಕೈ ಎಲ್ಲ ನೋವು. ಸ್ವಲ್ಪ ನನಗೆನ್ನೇ ನೀವು ಸ್ನಾನ ಮಾಡಿಸಿ ಬೆಚ್ಚಿಗೆ ಮಲಗಿಸ್ತೀಯ? ಅಯ್ಯೋ ಅಯ್ಯೋ ಅಯ್ಯೋ, ಇದೊಂದು ಕೇಡಾಗಿದೆ ನಿಮಗೆ. ಬನ್ರಿ, ಏ ಕಾರ್ ಬಂದ್ಮೇಲೆ ಹೋಗಿರಂತೆ, ಹಣ್ಣು ಕೊಡ್ತೀನಿ ತಿನ್ನುವ್ರಂತೆ, ಎಲ್ರು ಬನ್ರಿ. ಸುಮ್ಮನೆ ಬನ್ರಿ, ಗಲಾಟೆ ಮಾಡ್ಬೇಡ್ರಿ. ಲೇ, ನನ್ನ ಕೈ ಬಿಟ್ಟು ಬಿಟ್ಟಲ್ಲೇ, ಇದೊಂದನ್ನು ಕೊಟ್ಟು. ನಗು ನಗುತ್ತಾ ನೀ ಬರುವಿ, ನಗುವಿನಲ್ಲಿ ಮನಸೆಳುವಿ. ಕುಣಿಸಲು ನೀನು ಕುಣಿಯುವಿ, ನಾನು ಮರೆಯುವಿ ಜಗವ. ಅರೆ ಅರೆ ಮಾವಯ್ಯ, ಬನ್ನಿ ಬನ್ನಿ ಬನ್ನಿ. ಅಪ್ಪ ಅಪ್ಪ, ಯಾರ್ ಬಿದ್ದಿದ್ದಾರೆ ನೋಡಿಪ್ಪ. ಯಾರಮ್ಮ ಅದು? ಒಂದು ಎರಡು ಮೂರು ನಾಲ್ಕು ಐದು. ಅಯ್ಯೋ, ಎಣಿಸ್ಬಿಟ್ಟಲ್ಲ. ಏನೋ ಸೀನು, ಯಾವಾಗ ಬಂದೆ? ನೀನ್ ಯಾವಾಗ ನೋಡ್ದಪ್ಪ? ಈಗಲೇ. ಸರಿ, ಈಗ ತಾನೇ ನಾನು. ಮಾವಿನ ಕುಡಿಯಕ್ಕೆ ನಾ ಬಿಸಿ ಆಗ್ತಾ ನೋಡುವ. ಸರಿ, ನಾ ಹೋಗಿ ತರುವೆ. ಏನೋ ಇದು, ಹಣ ತಗೊಂಡೋಗ್ತಾರೆ, ಒಬ್ರು ವಾಪಸ್ಸೇ ತಂದು ಕೊಡಲ್ವಲ್ಲ. ಬಿಸಿನೆಸ್ ಬೇಜಾರಾಗೋ. ಕಂಡೋರ್ ವಿಷಯ ನನ್ಗೆ ಹೇಳ್ಬೇಡ, ನಾನ್ ಮಾತ್ರ ಆಗಲ್ಲ. ತಗೋ. ಏನೋ ಇದು, ಇನ್ನೂರು ಇದೇನು ಅಸಲು ಬರ್ಕೊಳ್ಳೋದು ಬಡ್ಡಿಗೆ ಬರ್ಕೊಳ್ಳೋದು? ನೀನ್ ಲಕ್ಪತಿ ಅಂದ್ರೆ ನಿನ್ ಗಿರಾಕಿಗಳೆಲ್ಲ ಲಕ್ಪತಿಗಳು ಅಂತ ತಿಳ್ಕೊಂಡಿದ್ಯೇನೋ? ಚಿಲ್ರೆನೆ ಕಣೋ ಬಂದಾಗೋದು. ಹಲೋ ಮರಿ, ನಿನ್ನ ಹಣದ ಗಂಟನ್ನು ಉಪ್ಪಿನ ಜಾಡಿಲಿ ಇಟ್ಟಿದ್ಯಾ? ನಿನ್ನ ಹತ್ರ ಸಾಲ ತಗೊಂಡವ್ರು ಒಬ್ರು ಉದ್ಧಾರ ಆಗಲ್ಲ, ಅವ್ರ ಮನೆ ಮಠ ಎಲ್ಲ ತೊಳೆದೋಗ್ತದೆ ಅಂತ ಹೇಳ್ತಾ ಇದಾರಲ್ಲೋ. ಸಾಲ ಕೊಡಕ್ಕೆ ಹೋಗಿದ್ದೆ ನನ್ನ ಮಗ ಅಂತಿರ್ಬೇಕು. ನಾನಲ್ಲೋ, ಊರಿನ ಜನ ಹೇಳ್ತಾ ಇದ್ದಾರೆ. ನಾ ಸುಮ್ನೆ ಬಿಟ್ಟ ಹಿಡ್ಕೊಂಡು ನಾಲ್ಕು ಚಚ್ಚಿದೆ. ಮಾವಯ್ಯ ಮಾವಯ್ಯ, ಕಾಫಿ ತಗೊಳ್ಳಿ. ಏನೋ ಮರಿ, ನಿನ್ನ ಮಗಳಿಗೆ ಮಾತು ಗೀತು ಏನು ಬರೋಲ್ವೋ? ಎಲ್ಲ ಸಂಗೀತಾನೇ ನೀನು. ಆಗಲ್ವೋ, ವ್ಯವಹಾರಕ್ಕೆ ಹೊರಗಡೆ ಊರಿಗೆ ಹೋಗ್ತೀನಲ್ಲ,
ಇವಳೋಗ ಸಿನಿಮಾ ನೋಡ್ಕೊಂಡ್ ಬಂದ್ಬಿಡ್ತಾಳೆ, ಬಂದವ್ರು ಮುಂದೆಲ್ಲ ಹಾಡ್ತಾಳೆ. ಹಾಗೆಲ್ಲ ಹಾಡಬಾರ್ದಮ್ಮ ಅಂದ್ರೆ ಮದುವೆ ಮಾಡ್ಸು, ಡುಯೆಟ್ ಹಾಡ್ತೀನಿ ಅಂತಾಳೆ. ಯಾವಾಗ ಇಟ್ಕೊಳ್ಳೋಣ ಮದುವೆ? ಆಗ್ಲಪ್ಪ, ಆಗ್ಲಿ ಆಗ್ಲಿ, ಆಷಾಢ ಕಳೀಲಿ. ಎಲ್ಲಿ ಒಂದ್ 500 ತಳ್ಳು ಈ ಕಡೆ. ಏ ಡಾವರವರು, 200 ಕೊಟ್ಟ 500 ರೂಪಾಯಿ ಕಳ್ತಾರ, ಅದೇನ್ ಮರಿ ಹಾಕತ್ತೇನು? ಬಣಕೊಂಡ್ ಕೊಡ್ಬೇಡ ಕಣೋ, ಲಕ್ಷಣ ಮಾಡ್ಕೊಡು. ಇಲ್ಲ ಇಲ್ಲ, ನನ್ನ ಹತ್ರ ಹಣ ಇಲ್ಲ, ಕೊಡಲ್ಲ. ಅಪ್ಪ ಅಪ್ಪ ಅಪ್ಪ, ಮಾವಯ್ಯ ಕೇಳ್ತಾ ಇದ್ರೆ ಪ್ಲೀಸ್ ಕೊಟ್ಬಿಡಿಪ್ಪ. ಏನಮ್ಮ, ಆದ್ರೆ ಮಾವಯ್ಯನಿಗೆ ರೆಕಮೆಂಡೇಶನ್ ಬೇರೆನ? ಮಗಳಿಗಿರೋ ಕಣ್ಣ ನಿನ್ಗೆ ಇಲ್ವಲ್ಲ ನೋಡ್, ನೀನ್ ಹೇಳ್ತಾ ಇದ್ದ ಕೊಡ್ತಾ ಇದೀನಿ. ನಿನ್ ಕೈಯಿಂದ ಕೊಡಮ್ಮ. ಇನ್ನೊಂದಲ್ಲಮ್ಮ ನನ್ಗೆ. ಅಯ್ಯೋ ಅಲ್ಲಮ್ಮ, ಒಳ್ಳೆ ಕೆಲಸ ಕೊಟ್ಟಿನಮ್ಮ ನೋಡೋ, ಲಾಭ ಬಂತು ಅಂದ್ರೆ ಒಂದಕ್ಕೆ ಎರಡು. ಹೌದಾ? ಹಾಗಾದ್ರೆ ತಗೊಳ್ಳಿ. ಸರಿ, ಇಲ್ಲಿ ಬಮ್ಮ ಬಮ್ಮ ಬಾ. ಒಂದ್ ಒಳ್ಳೆ ಲಕ್ಕಿ ನಂಬರ್ ಹೇಳಮ್ಮ ಮತ್ತೆ ಹೇಳು. ಅಯ್ಯೋ, ಆ ನಂಬರ್ ಕಟ್ಟದೆ ಅಂದ್ರೆ ನಾನು ಎಕ್ಕುಟ್ಟೋದೆ ಅಂತಾನೆ. ನಾನು ನಿಮ್ ಮನೆ ಬರ್ತೀನಿ. ಅದಕ್ಕೇನಮ್ಮ ಬಾಮ್ಮ ಬಾ, ಬರೋಕ್ ಮೊದ್ಲು ನಿಮ್ ಅಪ್ಪನಿಗೆ ಒಂದ್ ಮಾತು ಹೇಳ್ಬಿಡು. ಅಪ್ಪ ಅಪ್ಪ, ನಾನು ಮಾವಯ್ಯ ಜೊತೆ ಅವ್ರ ಮನೆಗೆ ಹೋಗ್ತೀನಿ. ಹಾಗೆಲ್ಲ ಮದುವೆ ಮುಂಚೆ ಹೋಗ್ಬಾರ್ದಮ್ಮ. ನನ್ ಮದ್ವೆ ಯಾವಾಗ? ನಿಮ್ ಮಾವರ್ ಕೇಳು. ಮಾವಯ್ಯ ಮಾವಯ್ಯ, ನನ್ ಮದ್ವೆ ಯಾವಾಗ? ಆಷಾಢ ಕಳೀಲಿ. ಎಂಥ ಸೊಗಸು ಮಾವನ ಮನಸ್ಸು, ಎಂಥ ಸೊಗಸು ಅಪ್ಪನ ಕನಸು. ನನ್ನ ಮದುವೆ ಆಗಿಯೇ ಹೋದರೆ ಜೀವನವೆಂಥ ಸೊಗಸು. ಈಗ ನಿಮ್ ಮಾವ ಹೋಗ್ತಿರೋದೇ ಕುದುರೆ ರೇಸು. ಅಮ್ಮ, ಈ ಗೊಂಬೆ ತೆಗೆದು ಒಳಗಿಡು, ಹಾಗೆಲ್ಲ ಬರ್ತಾರೆ. 100 500 ಕೇಳಕ್ಕ ಅಯೋಗ್ಯ. ನಿಲ್ಸಿ ತಾಯಿ, ತಾಯಿ ನಿಲ್ಸಿ, ತಾಯಿ ಕಾರ್ ನಿಲ್ಸಿ, ನಿಲ್ಸಿ ತಾಯಿ ನಿಲ್ಸಿ. ಏನಪ್ಪ? ಅವ ನನ್ನ ಹೆಂಡತಿ ತುಂಬಾ ಹೆರಿಗೆ ನೋವವ, ತುಂಬಾ ಕಷ್ಟ ಪಡ್ತಿದ್ದಾಳೆ ತಾಯಿ. ಡಾಕ್ಟರ್ ಹತ್ರ ಹೋಗ್ಬೇಕು, ಅಲ್ಲಿ ತನಕ ದಯವಿಟ್ಟು ಬಿಟ್ಬಿಟ್ಟು ಸ್ವಲ್ಪ ಪುಣ್ಯ ಕಟ್ಕೊಳ್ಳಿ ಅಮ್ಮ, ಪುಣ್ಯ ಬರುತ್ತೆ. ಸರಿ ಕೂತ್ಕೋ. ಯಾಕ್ಷೋಭಯನು ಹಾಗೆ ಗಾಬರಿಯಾಗಿ ನಿಂತಿದೀಯಾ? ಅವನು ಓಡೋದ? ಅಬ್ಬ, ಅವನು ಒಳ್ಳೆಯವನಂತ ತಿಳ್ಕೊಂಡು ನಾನು ಸಹಾಯ ಮಾಡಕ್ ಹೋದೆ, ಆದ್ರೆ ಅವನಿಷ್ಟು ಕೆಟ್ಟವನಂತ ಗೊತ್ತಾಗ್ಲಿಲ್ಲಪ್ಪ. ಇವನು ಒಳ್ಳೆಯವನು ಇವನು ಕೆಟ್ಟವನು ಅಂತ ಒಬ್ಬನ ಮುಖದ ಮೇಲೆ ಏನಾದ್ರು ಬರ್ದಿರತ್ತಾ? ಅದಕ್ಕೆ ಹೇಳೋದು, ಹುಡುಗಿರು ಯಾವಾಗ್ಲೂ ಹುಷಾರಾಗಿರ್ಬೇಕು ಅಂತ. ಹುಷಾರಾಗಿರ್ಬೇಕು ಅಂದ್ರೆ ಏನರ್ಥ? ಏನರ್ಥ ಅಂದ್ರೆ ನನ್ನಂಥವನ್ನ ಯಾವಾಗ್ಲೂ ಜೊತೆಲಿ ಇಟ್ಕೊಂಡಿರ್ಬೇಕು ಅಂತ. ಓಹೋ, ಇದ ವಿಷಯ. ಹಾಗಾದ್ರೆ ಇನ್ ಮುಂದೆ
ಯಾವಾಗಲೂ ನನ್ನ ಜೊತೆಲೇ ಇರ್ತೀರಾ? ತಂದೆ ಹಣ ಅರೆ ಇದೇನಿದು ಸದ್ದು ಗದ್ದಲ ಒಂದೂ ಇಲ್ಲ ಎಲ್ಲರೂ ಎಲ್ಲಪ್ಪ ಒಬ್ರು ಕಾಣಿಸ್ತಾ ಇಲ್ಲ ಎಲ್ಲರೂ ಹೊರಗಡೆ ಹೋಗಿದಾರಮ್ಮ ಅದಕ್ಕೆ ಓದ್ತಾ ಕೂತಿದ್ದೀನಿ ಅವರೆಲ್ಲ ಇದ್ದಿದ್ರೆ ಹೀಗೆ ನೆಮ್ಮದಿಯಾಗಿರೋಕಾಗ್ತಿತ್ತೆ ಒಂದೇ ಗದ್ದಲ ಬಿಡಪ್ಪ ಮೊದಲ ಹಾಗೇನೂ ಇಲ್ಲ ಎಲ್ಲರೂ ಒಂದಾಗಿದ್ದಾರೆ ನಗಲಾಗ್ತಾ ಇರ್ತಾರೆ ಕಳ್ಳರು ಸೇರೋದು ಯಾವಾಗಲೂ ಸುಳ್ಳರ ಜೊತೆಲೆ ಇದೇನಪ್ಪ ಹೀಗಂತೀರಾ ಹೌದಮ್ಮ ತಮ್ಮ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರವಾಗಿ ಮೇಲಂಟಿಕೊಂಡಿರ್ತಾರೆ ಆದರೆ ಒಳಗೇ ಕತ್ತುಕೊಳ್ಳುತ್ತಾರೆ ನೋಡು ಆ ಈ ಕವಿ ತಾನು ಕಂಡ ಪ್ರಪಂಚನ ಅನುಭವನ ಈ ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ ನೋಡು ತರಿಸುವುದು ಮಿತ್ರರನ್ನು ಬಳಗವನು ಇರಿಸುವುದು ತನ್ನ ಇದಿರನು ಹೊನ್ನಿನ ತರವ ಬೇಡೆಂದ ಸರ್ವಜ್ಞ ನೋಡಿದ್ಯಾ ಕವಿ ಎಷ್ಟು ಚೆನ್ನಾಗಿ ವರ್ಣಿಸಿದಾನೆ ಐಶ್ವರ್ಯ ತುಂಬಿರೋ ಕಡೆ ನೆಂಟರು ಇಷ್ಟರು ಬಂದು ಬಳಗ ಸೇರೋದು ಕೆರೆ ತುಂಬಿರೋ ಕಡೆ ಕಪ್ಪುಗಳು ಸೇರೋ ಹಾಗೆ ಅಂದ್ರೆ ನಮ್ಮ ಬಂಧು ಬಳಗ ಕೂಡ ಅಂತವ್ರೆ ಅಂತೀರಾ ಬಂಧು ಬಳಗ ಏನು ನೀನ್ ಶಂಕರು ಕೂಡ ಅಪ್ಪ ಶೋಭಾ ಈ ವಿಷಯ ನಾ ಹೇಳಬೇಕು ಅಂತ ತುಂಬಾ ದಿವಸದಿಂದ ನಾ ಕಾದಿದ್ದೆ ನೀವೇನೇ ಹೇಳಿಪ್ಪ ಶಂಕರ್ ಮಾತ್ರ ಅಂತವ್ರಲ್ಲ ಶೋಭಾ ನೀನು ಎಲ್ಲರ ಹಾಗೆ ಸಾಧಾರಣವಾದ ಹುಡುಗಿ ಅಲ್ಲ ಒಬ್ಬ ಲಕ್ಷಾಧೀಶ್ವರನ ಮಗಳು ಅನ್ನೋದನ್ನ ಮಾತ್ರ ಮರಿಬೇಡ ಶಂಕರ್ ನಿನ್ನನ್ನು ಪ್ರೀತಿಸ್ತಾನೋ ಅಥವಾ ನಿನ್ನಿಂದಿರೋ ದುಡ್ಡನ್ನು ಪ್ರೀತಿಸ್ತಾನೋ ನಿನಗೇನು ಗೊತ್ತು ಒಬ್ರೋ ಇಬ್ಬರೋ ಆಗಿರಬಹುದಪ್ಪ ಆದ್ರೆ ಅದೇ ಅನುಮಾನ ದೃಷ್ಟಿಯಿಂದ ಎಲ್ಲರನ್ನು ನೋಡೋದು ತಪ್ಪಲ್ವೇನಪ್ಪ ನೋಡು ಅನುಮಾನ ಅಂತ ಮಾತ್ರ ಹೇಳಬೇಡ ನನ್ನ ಸ್ವಂತ ಅನುಭವ ತಾಯಿ ನನ್ನ ಸ್ವಂತ ಅನುಭವ ಈ ದಿವಸ ಆಸ್ತಿ ಪಾಸ್ತಿಗಿರೋ ಬೆಲೆ ಮನುಷ್ಯತ್ವಕ್ಕಿಲ್ಲಮ್ಮ ಅಂತಸ್ತಿಗಿರೋ ಗೌರವ ಗುಣಕ್ಕಿಲ್ಲಮ್ಮ ಮನುಷ್ಯರಲ್ಲಿ ಪ್ರೀತಿ ವಿಶ್ವಾಸ ಮಮತೆ ಬಾಂಧವ್ಯ ಎಲ್ಲ ಕಡಿಮೆ ಹೋಗಿದೆ ಈ ದಿವಸ ದುಡ್ಡಿದ್ದವನೇ ದೊಡ್ಡಪ್ಪ ಅದಕ್ಕೋಸ್ಕರವಾಗಿ ಯಾರು ಏನ್ ಮಾಡೋದಕ್ಕೂ ಹೇಸ್ತಾ ಇಲ್ಲ ಅಂದ್ರೆ ದುಡ್ಡು ಸಂಪಾದನೆ ಮಾಡಬಾರ್ದು ಅಂತ ನಾನೇನು ಹೇಳ್ತಿಲ್ಲ ನಾನು ಸಂಪಾದನೆ ಮಾಡಿದೆ ಯಾರ್ಗ ಯಾವ ದ್ರೋಹನೂ ಮಾಡಿದೆ ಅನ್ಯಾಯನೂ ಮಾಡಿದೆ ನಾನು ಸಂಪಾದನೆ ಮಾಡಿದೆ ಏನೋ ದೇವರು ನನ್ನ ಹಣೆಯಲ್ಲೂ ಚೆನ್ನಾಗಿ ಬರ್ತಿದ್ದ ಒಬ್ಬ ಸ್ಥಿತಿವಂತನಾದೆ ಈ ದಿವಸ ಸಮಾಜದಲ್ಲಿ ನಾನೊಬ್ಬ ಗಣ್ಯ ವ್ಯಕ್ತಿ ಬೇಕಾದಾಗೆ ಗೌರವ ಕೊಡ್ತಾರೆ ಮರ್ಯಾದೆ ಕೊಡ್ತಾರೆ ಬಾಯಿ ತುಂಬ ಹಾಗೆ ಹೀಗೆ ಅಂತ ಹೊಗಳ್ತಾರೆ ಆದ್ರೆ ಇದೆಲ್ಲ ನಿಜವಾದ ಪ್ರೀತಿ ಅಭಿಮಾನ ಅಂತ ಹೇಳ್ತೀಯ ಇಲ್ಲ ತಾಯಿ ಬರೀ ನಟನೆ ಮೋಸ ವಂಚನೆ ಅಂದ್ರೆ ಶಂಕರ್ ಕೂಡ ವಂಚಕರು ನಟನೆ ಮಾಡೋರು ಅಂತೀರಾ ಯಾಕಾಗಬಾರ್ದು ಇಲ್ಲಪ್ಪ ಇಲ್ಲ ಶೋಭಾ ಸಾಧ್ಯವಿಲ್ಲಪ್ಪ ಸಾಧ್ಯವಿಲ್ಲ ಶಂಕರ್ ನನ್ನ ಮನಸಾರ ಪ್ರೀತಿಸ್ತಾರಪ್ಪ ಶೋಭಾ ಶೋಭಾ ನಿನ್ನ ಪ್ರೀತಿನ ಮುರಿಬೇಕು ಅಂತ ಆಗ್ಲಿ ನಿನ್ನ ಕಣ್ಣಲ್ಲಿ ನೀರು ತರಿಸ್ಬೇಕು ಅಂತ ಆಗ್ಲಿ ನಾ ಹೇಳ್ತಾ ಇಲ್ಲ ಹಣ ಇದ್ರೇನೆ ಹೆಣನು ಬಾಯಿ ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾ ಹೇಳ್ತಾ ಇದ್ದೀನಿ ನೀನ್ ಬಿಟ್ರೆ ನನಗೆ ಯಾರಮ್ಮ ಇದ್ದಾರೆ ನೀನೇ ಮಗಳು ಮಗ ಎಲ್ಲ ನೀನ್ ಓದ್ದೋಳು ಒಳ್ಳೆದು ಕೆಟ್ಟದ್ದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ನಿನಗೆ ಯಾವುದು ಸರಿ ಅನ್ಸುತ್ತೋ ಅದಕ್ಕಡ್ಡಿ ನಾ ಖಂಡಿತ ಬರೋಲ್ಲ ಆದ್ರೆ ಯಾವುದೊಂದು ನಿರ್ಧಾರ ಮಾಡಕ್ ಮುಂಚೆ ಚೆನ್ನಾಗಿ ಆಲೋಚನೆ ಮಾಡು ಅಂತ ಹೇಳ್ತಾ ಅಷ್ಟೇ ಅಷ್ಟೇ ಅಮ್ಮ ಹುಚ್ಚರು ಏನಿದು ಮಾರ್ಕೆಟ್ ಮಾರ್ಕೆಟ್ ಖರೀದಿ ಮಾಡ್ಕೊಂಡ್ ಬಿಟ್ಬಿಟ್ಟಿದ್ದೀರಲ್ಲ ಶ್ರೀಕಂಠು ನಮ್ಮ ಕತೆ ಏನು ಅಂತ ಕೇಳ್ತೀಯ ಆ ಅಂಗಡಿಯವನು ಬೇಡ ಬೇಡ ಅಂದ್ರು ಬೀಳಿಲ್ಲಪ್ಪ ಸಾಕ್ ಹಾಕ್ಬಾರ್ದಪ್ಪ ಸಾಕ್ ನನಗೆ ಹೀಗೆಂತ ತಿಳಿದಿದ್ರೆ ಸತ್ಯವಾದ ನಾನು ಅಂಗಡಿಗೆ ಹೋಗ್ತಿರ್ಲಿಲ್ಲ ಯಾಕೇನಾಯ್ತು ಹುಚ್ಚರು ಏನ್ ಹೇಳ್ತೀಯ ಶ್ರೀಕಂಠು ನಾವು ಕಾರ್ನಲ್ಲಿ ಅಂಗಡಿ ಬಾಗಿಲು ಹೋಗಿ ಇಳಿದಿದ್ದೆ ತಡ ಆ ಅಂಗಡಿ ಅವನು ಮೂದಿಗೆ ಹ್ಯಾ ವಾಸನೆ ಬಡಿತು ನಾವು ನಿಮ್ ಸಂಬಂಧಿಗಳು ಅಂತ ಬಾಗಲ್ ತೆಗೆದಿದ್ದೆ ತಡ
ಒಳಗಡೆ ಕರ್ಕೊಂಡು ಹೋಗಿದ್ದೆ, ತನ ಕುರ್ಚಿ ಹಾಕಿದ್ದೆ, ಕಾಫಿ ಕೊಟ್ಟಿದ್ದು ಕೊಟ್ಟಿದ್ದೆ, ಕೊಟ್ಟಿದ್ದು ಕೊಟ್ಟಿದ್ದೆ, ಬಟ್ಟೆಗಳನ್ನು ಪ್ಯಾಕ್ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ. ಲೇ ಬೇಡ ಕಣೋ ಇಷ್ಟೊಂದು ಬಟ್ಟೆಗಳು ಅಂತ ಹೇಳ್ತಾ ಇದ್ದೀನಿ. ನೀವು ಸುಮ್ಮನೇರಿ ಸ್ವಾಮಿ, ಆ ಶ್ರೀಕಂಠಪ್ಪನವ್ರು ನಮ್ಮನ್ನು ಬೈದು ಬಿಡ್ತಾರೆ ಅಂತ ಆ ಬಟ್ಟೆಗಳ ಪ್ಯಾಕ್ ಸಮೇತ ನಮ್ಮನ್ನು ತಗೊಂಡು ಈ ಕಾರ್ನಲ್ಲಿ ಹಾಕಿ ಕುಚ್ಚಿರು. ಈಗಲಾದರೂ ಗೊತ್ತಾಯ್ತಾ ನಮ್ಮ ಶ್ರೀಕಂಠ ಎಷ್ಟು ಹೆಸರುವಾಸಿ ಅಂತ. ಅವನ ಮರ್ಯಾದೆ ಏನು, ಘನತೆ ಏನು, ಗೌರವ ಏನು ಅಂತಸ್ತೇನು ನೋಡು. ಹತ್ತು ಜನ ಸುಖವಾಗಿ ಸಂತೋಷವಾಗಿರಬೇಕು ಅಂತಾನೆ ಇವನ ಆಸೆ. ಈ ಗುಣ ಇದೆಯಲ್ಲ, ಏಳೇಳು ಜನ್ಮ ಎತ್ತಿದ್ರು ಇನ್ನೊಬ್ಬರಿಗೆ ಬರಲ್ಲ. ಬೇರೆಯವ್ರಿಗೆ ಯಾಕಯ್ಯ, ಶ್ರೀಕಂಠನೇ ಸತ್ತು ತಿರುಗ ಎದ್ದು ಬಂದ್ರು ಪುನಃ ಅವನಿಗೆ ಈ ಗುಣ ಬರೋದಿಲ್ಲ. ಬಿಡ್ತೀನಿ ಏನು ಬಾಯಿರಿ, ಏನೋ ಶುಭ ಕಾರ್ಯ ಇಟ್ಕೊಳ್ಳೋಣ ಅಂದ್ರೆ ಹುಟ್ಟೋದು ಸಾಯೋದು ಅಂತ ಅಭಿಷೇಕ ನೋಡಿದ್ರಲ್ರಿ ಅಕ್ಕ, ಶುಭ ಕಾರ್ಯ ಅದೇ ಕಣಸಿ. ಯಾಕೋ ಏನು ಸರಿಯಾಗಿ ಹೇಳು. ಇದನ್ನೆಲ್ಲ ನಮ್ ಜ್ಯೇಷ್ಠ ಅವನಿಗೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ. ಶುಭಶೀರ್ಷಿಕ ಮಾಡು. ಹುಡುಗಿ ನೋಡಿದೇನ? ಇದೇನು ಮನೆಯಲ್ಲಿ ಮುದ್ದಾದ ಹುಡುಗಿ ಇಟ್ಕೊಂಡು ಹುಡುಗಿ ಯಾರು ಅಂತ ಕೇಳ್ತಿಯಲ್ಲೋ. ಯಾರು? ಅದೇ ನಮ್ ಶೋಭಾ. ಶೋಭಾನಾ? ಓದ್ರೋದು ಈಗದ ಕೌಸರವೆಲ್ಲ. ಮೊದಲು ನಮ್ ಶ್ರೀಕಂಠ ತಲೆ ಮೇಲೆ ನಾಲ್ಕು ಅಕ್ಕಿ ಕಾಳು ಬೀಳಿ. ಅಯ್ಯಪ್ಪ ನನ್ ತರೇನ ಅಕ್ಕಿ ಕಾಳು? ಎಷ್ಟು ಶಾಂತ ಒಂಟಿಯಾಗಿರ್ತೀಯ, ನೀನು ಒಂದು ಮದುವೆ ಮಾಡ್ಕೊಳ್ಳಯ್ಯ. ಮದುವೆ? ಏನ್ ವಯಸ್ಸು? ವಯಸ್ಸು ಏನ್ ವಯಸ್ಸಾಗಿ ಹೋಗಿದೆ ಸುಂದ್ರ? ಎಷ್ಟು ವಯಸ್ಸಾಗಿರಬಹುದಾ? ಇವನು ನನ್ನ ಹೆಂಡತಿ ತಮ್ಮ, ಇವಳಿಗೆ ಚೆನ್ನಾಗಿ ಗೊತ್ತು. ಕಾಮು ನಿನ್ ತಮ್ಮಂಗೆ ಎಷ್ಟು ವಯಸ್ಸಿರಬಹುದು? ಏನೋ ಒಂದ್ 40 45 ಇರಬಹುದು. ನೀನು ಮುಖಕ್ಕೆ ನೋಡ ನೋಡ, ಮುಖ ನೋಡ, 30 ಅಷ್ಟಿರಬಹುದು. ನನ್ನ ದೊಡ್ಡ ಮಗನ ವಯಸ್ಸು. ಐವತ್ತರ ಮೇಲಾಗೋಗಿದೆಯಲ್ಲೋ. ಆಗ್ಲಿ ಬಿಡಯ್ಯ, ನನ್ನ ಮಗಳನ್ನ ನಾನೇ ಧಾರೆ ಎರೆದು ಕೊಡಕ್ಕೆ ಮುಂದೆ ಬಂದಿದ್ದೀನಲ್ಲಯ್ಯ. ಹೌದಾ? ಹುಚ್ಚಿರು, ನಿನ್ನ ಮಗಳು ಈ ಮದುವೆ ವಿಷಯದಲ್ಲಿ ಏನ್ ಹೇಳ್ತಾಳೆ ಕೇಳ್ತಿಳ್ಕೊ. ಶ್ರೀಕಂಠು, ನಿನ್ನಲ್ಲದೆ ಬೇರೆಯವ್ರನ್ನ ಕಣ್ಣೆತ್ತಿ ನೋಡೋಲ್ಲ, ನಿನ್ನಲ್ಲದೆ ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ನಿನ್ನ ಹೆಸರಿನಲ್ಲಿ ಉಪವಾಸ ಮಾಡ್ತಾ ಇದ್ದಾಳೆ ಕಣೋ. ಹೌದಾ? ಏನಮ್ಮ ಅಡಿಗೆ ಆಗಿದೆ, ಊಟಕ್ಕೆ ಬನ್ನಿ. ಸರಿ ಊಟ ಮಾಡೋಣ, ಆಮೇಲೆ ಮಾತಾಡೋಣ. ಹ್ಞೂ ಊಟ ಮಾಡ, ಬನ್ನಿ ಬನ್ನಿ. ಸುಂದ್ರ ಬಾಪ ಊಟಕ್ಕೆ. ನೀನು ತಿರ್ಲೋಗಪ್ಪ. ಕಾಮು ಮುಂದಕ್ಕೆ ಬಾ. ಎಲ್ಲಿಂದಲೋ ಬಂದನು ಗೆದ್ದ, ನೀನು ಬೆನ್ನ ಹಿಂದೆ ಬಂದವಳು ಬಿದ್ದೆ. ನಾನು ಅವತ್ತು ಹೇಳಿದೆ ನಿಧಾನ ನಿಧಾನ ಅಂದೆ. ಈಗ ನಿನ್ನ ತಮ್ಮನಿಗೆ ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ ಸಾವಧಾನ. ಶೋಕ, ಅವರೆಲ್ಲ ಊಟ ಕೂತಿದ್ದಾರೆ, ನಿನ್ ತಂದೆ ನಿನಗೋಸ್ಕರ ಕಾಯ್ದಿದ್ದಾರೆ. ಬಾಮ್ಮ. ನಂಗೆ ಊಟ ಬೇಡ ವೆಂಕಣ್ಣ. ರಾತ್ರಿ ಹೊತ್ತು ಊಟ ಮಾಡದೆ ಮಲಕೋಬಾರದು. ಒಂದು ತುತ್ತು ಮೊಸರನ್ನ ಊಟ ಮಾಡಿ ಮಲಕೋ. ಬೇಡ ಅಂತ ಹೇಳಲಿಲ್ಲ. ಯಾಕಮ್ಮ ಯಾರಾದ್ರೂ ಹೇಳದ ಅಂದ್ರೇನು? ಯಾಕೆ ನಿನ್ ಮುಖ ಸಪ್ಪಿದೆ? ಏನೂ ಇಲ್ಲ, ತಲೆನೋವು ಅಷ್ಟೇ. ನನ್ನ ಹತ್ರ ಸುಳ್ಳು ಹೇಳ್ತಾ ಇದೀಯ? ನಿಮ್ಮ ಮನಸ್ಸಲ್ಲಿ ಏನೋ ತುಂಬಿಕೊಂಡಿದೀಯ, ನನ್ನ ಹತ್ರನೂ ಹೇಳಬಾರ್ದ? ವೆಂಕಣ್ಣ, ನನ್ನ ಮನಸ್ಸಿನಲ್ಲಿರೋದನ್ನ ನಿಮ್ಮ ಹತ್ರ ಅಲ್ಲದೆ ಬೇರೆ ಯಾರ ಹತ್ರ ಹೇಳಿ? ನೀವು ಶಂಕರ್ನ ನೋಡಿದ್ದೀರಾ? ನೋಡಿದ್ದೀರಮ್ಮ. ಅವರಪ್ಪ ನನಗೆ ಚೆನ್ನಾಗಿ ಗೊತ್ತು, ಒಳ್ಳೆ ಜನ, ಒಂದು ಕಾಲದಲ್ಲಿ ಚೆನ್ನಾಗಿ ಬಾಳಿ ಬದುಕಿದವರು. ಈಗೇನೋ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅಷ್ಟೇ. ಯಾಕಮ್ಮ? ಏನೂ ಇಲ್ಲ, ಶಂಕರ್ನ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ ವೆಂಕಣ್ಣ? ಸುಳ್ಳು ಹೇಳಬಾರ್ದು ಶೋಭಾ. ನಿನ್ನ ಶಂಕರ್ನ ಚೊಚ್ಚದಾಗಿ ನೋಡಿದ್ರೆ ನಿಮ್ಮಿಬ್ಬರನ್ನ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲ್ತವ. ಹಾಗಂತ ಯಜಮಾನ್ರಿಗೂ ಹೇಳಿದೆ. ಅಪ್ಪನ ಹತ್ರ ಯಾಕೆ ಹೇಳಿದ್ರಿ ವೆಂಕಣ್ಣ? ಯಾಕಮ್ಮ, ನಿನಗಿಷ್ಟ ಇಲ್ವೇ? ಅಪ್ಪನಿಗಿಷ್ಟವಿಲ್ಲ. ಹಾಗಂತ ಅವ್ರು ಹೇಳಿದ್ರೇನು?
ಎಲ್ಲ ಅಷ್ಟೇ ವೆಂಕಣ್ಣ. ಚಿಕ್ಕವರು ಸುಖವಾಗಿರೋದು ದೊಡ್ಡವ್ರಿಗೆ ಇಷ್ಟವಾಗಲ್ಲ. ಎಲ್ಲ ವಿಷಯದಲ್ಲೂ ಸುಮ್ಮನಿದ್ದು ಬಿಡ್ತಾರೆ. ಮದುವೆ ಅಂದ್ರೆ ಮಾತ್ರ ಮುಂದೆ ಬಂದ್ಬಿಡ್ತಾರೆ. ಮಕ್ಕಳ ಸಂತೋಷಕ್ಕೋಸ್ಕರ ತಾನೆ ಬಾ, ದೊಡ್ಡವರು ನೋಡಿ ಮಾಡಿ ಮದುವೆ ಮಾಡೋದು. ದೊಡ್ಡವ್ರು ನಿಂತು ಮಾಡಿರೋ ಮದುವೆನೆ ಇಷ್ಟೊಂದು ಮುರಿದೋಗಿಲ್ಲ. ದೊಡ್ಡವ್ರು ಎದುರು ಬಿದ್ದು ಮದುವೆ ಮಾಡ್ಕೊಂಡವ್ರು ಎಷ್ಟು ಜನ ಕಷ್ಟಪಡ್ತಾ ಇಲ್ಲಮ್ಮ. ನೋಡಿ ವೆಂಕಣ್ಣ, ನನ್ನ ಕಾಲನ್ನ ನಾನೇ ಮುರ್ಕೊಂಡ್ರೆ ಪರವಾಗಿಲ್ಲ, ಬೇರೆ ಯಾರಾದ್ರೂ ಮುರಿದ್ರೆ ನೋವಾಗುತ್ತೆ. ಯಾರು ಮುರಿದ್ರು ನಿನ್ ಕಾಲ ತಾನೆ ಮುರಿಯೋದು, ನಿನಗೆ ತಾನೆ ನೋವಾಗೋದು. ಕಾಲು ಮುರಿಬಾರ್ದು, ನೋವು ಆಗಬಾರ್ದು, ಹಾಗಾದ್ರೆ ನಿನಗೆ ಸಂತೋಷ ತಾನೆ. ಹಾಗೆ ಆಮೇಲೆ ಹೇಳ್ತೀನಿ. ಲೋ ಶಂಕ್ರು, ಲೋ ಶಂಕ್ರು. ಬಂದೇಪ್ಪ. ಲೋ ಏನಪ್ಪ ಹುಡುಕ್ತಾ ಇದ್ದೀರಾ? ಈರುಳ್ಳಿ ಗಡ್ಡೆ ಕಾಣು. ಓಹೋ, ಈರುಳ್ಳಿನ ಸಿಕ್ತಾ? ಏನು ಇರ್ದಪ್ಪ ಇದೆ ಈರುಳ್ಳಿ ಗಡ್ಡೆ? ಹೈಬ್ರಿಡ್ ಅಪ್ಪ. ಲೋ ನಿನ್ನ ಕುಂಬಳಕಾಯಿನ ಈರುಳ್ಳಿ ಗಡ್ಡೆ ಅಂತ ಕೊಡ್ತಾ ಇದೀಯ ಅಯೋಗ್ಯ. ಅಲ್ವೋ ಶಂಕ್ರು, ಆ ಮರಿಯಪ್ಪನಿಗೆ ಏನೋ ಹೇಳಿ ನನ್ನ ಜವಾಬು. ಸಾಲದ ವಿಷಯ ತಾನೆ, ಎಷ್ಟಪ್ಪ ಸಾಲ ಮಾಡಿದೀರಾ? ಆ ಸಾಲದ ವಿಷಯ ಅಲ್ಲ ಕಣ್ಬಿಡೋ, ನಾನು ಪಂಪ್ ಸೆಟ್ ಇದ್ದ ಹಾಗೆ ಹೇಳ್ಕೋತೀನಿ, ಕುದುರೆ ಮೇಲೆ ಬಿಡ್ತೀನಿ, ಅದಿದ್ದೇ ಇದೆ. ಅವನ ಮಗಳನ್ನ ನೀನ್ ಮದುವೆ ಆಗ್ಬೇಕಂತಲ್ಲೋ. ಏನಪ್ಪ ಆ ಹುಚ್ಚಿ ನಾನ್ ಮದುವೆ ಆಗ್ಬೇಕಾ? ಬೇಡಿಪ್ಪ, ಅವಸರದಲ್ಲಿ ಏನೋ ಹೇಳ್ಬೇಡ್ವೋ, ಲಕ್ಷಣವಾಗಿದ್ದಾಳೆ ಕಣು, ಒಂದ್ಸಾರಿ ನೋಡೋ ನೀನ್ ಅವಳನ್ನ. ಅಪ್ಪ ನಾನಾಗ್ಲೇ ಒಂದ್ ಹುಡುಗಿನ ನೋಡಿ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಪ್ಪ. ಯಾರಪ್ಪ ಹುಡುಗಿ? ಅದೇ ಶ್ರೀಕಂಠ ಏನೋರ್ ಮಗಳು ಶೋಭಾ. ಶೋಭಾನ? ಹೌದಪ್ಪ, ನಮ್ ಶ್ರೀಕಂಠ ತೋರ್ಬೋದು ಶೋಭಾನ. ಇಷ್ಟು ದಿವಸದಿಂದ ನೀನ್ ಯಾಕೋ ನನ್ಗೆ ಹೇಳಿಲ್ಲ, ಯಾರನ್ನ ಕೇಳಿ ನಿನಗೆ ತೀರ್ಮಾನಕ್ಕೆ ಬಂದೆ? ಏನಪ್ಪ ನನ್ನ ಮದುವೆ ವಿಷಯದಲ್ಲಿ ತೀರ್ಮಾನ ಮಾಡ್ಕೊಳಕ್ಕೆ ಯಾರನ್ನಕ್ಕಪ್ಪ ಕೇಳ್ಬೇಕು? ಇಷ್ಟು ದೂರಕ್ಕೆ ಬಂದಿದ್ಯಾ ನೀನು? ಈ ನಿನ್ ತಂದೆನೋ ಗೌರವ ಸ್ವಲ್ಪ ಆದ್ರೂ ಬೇಡ ನಿನಗೆ? ನನ್ ಕೇಳಿದೆ ನಿನ್ ಮದುವೆಗೆ ಯಾಕೆ ಒಪ್ಕೋತಾ ಇದ್ಯಾ? ನಾನ್ ಒಪ್ಪಲ್ಲ ಈ ಮದ್ವೆ, ನಾನ್ ಒಪ್ಪಲ್ಲ. ಪ್ಲೀಸ್ ಪ್ಲೀಸ್ ಅಪ್ಪ. ಒಪ್ಕೊಂಡೆ ಕಾಣು ಮಗನೇ, ಒಪ್ಕೊಂಡೆ. ನಮಗೆ ಬೇರೆ ಸಂಬಂಧ ಬೇಕೇನು? ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಗುಣಸೂಜಿ ಗುಣಸೂಜಿ. ಸೂಪರ್ ಸೂಪರ್, ಬರ್ತೀರಪ್ಪ? ನಾ ಬರ್ತೇನೆ. ಏನಪ್ಪ ಶಂಕ್ರು ಚೆನ್ನಾಗಿದೆಯೇನಪ್ಪ? ಚೆನ್ನಾಗಿದೆ, ಒಳ್ಳೆ ಶಕುನ, ಎಲ್ಲ ವಸೂಲ ಆಯ್ತು. ಲೋ ಸೀದಪ್ಪ, ಇದೇನೋ ನಿನ್ನ ಫಜೀತಿ, ನಿಮ್ ಫಜೀತಿ ನನ್ನ ಕಣ್ಣಿಂದ ನೋಡಕ್ಕಾಗಲ್ಲಪ್ಪ. ಮರೇ ನಿನ್ ಕೈನಲ್ಲಿ ಕಣ್ಣಿದೆ ಅಂತ ನನಗ್ ಗೊತ್ತೇ ಆಗ್ಲಿಲ್ಲ. ಇನ್ನೆಷ್ಟು ದಿವಸ ಈ ಅವಸ್ಥೆ ನಿನಗೆ? ಸತ್ ಸುಣ್ಣ ಆಗೋವರೆಗೂ ಏಗ್ಲೇಬೇಕಲ್ವಾಪ್ಪ. ಅದಕ್ಕೆ ನಾ ಬಡ್ಕೊಂಡೆ, ನನ್ನ ಮಗಳನ್ನ ನಿನ್ ಮನೆ ಸೊಸೆಯಾಗಿ ತಗೊಳೋ, ಈ ತಾಪತ್ರಯ ತೀರುತ್ತೆ ಅಂದೆ. ಅದು ಕಾಲ ಕೂಡ್ ಬರ್ಬೇಕಲ್ವೇನೋ ಮರಿ. ಕಾಲ ಕೂಡ್ ಬರೋದ್ರೊಳಗಾಗಿ ನನ್ನ ಮಗಳು ತರಕೋದು ಬೆಳಗಾಗೋಗುತ್ತೆ. ಲೈಕ್ ಯಾವಾಗ ಕೇಳಿದ್ರು ಹೀಗೆ ಹೇಳ್ತೀಯಲ್ಲ ನೀನು, ಕೊನೆಯ ಸಾರಿ ನಾನು ಹೇಳ್ತೀನಿ ಕೇಳು, ನನ್ನ ಮಗಳನ್ನ ನಿನ್ನ ಮನೆ ಸೊಸೆಯಾಗಿ ತಗೊಂಡ್ಯೋ ಸರಿ, ಇಲ್ಲ ಇಟ್ಟು ಬಿಡೋ ನನ್ನ ಹಣನ. ಮರೇ ಇರೋ ವಿಷಯ ಹೇಳ್ಬಿಡ್ತೀನಿ ಕೇಳು, ನನ್ನ ಮಗ ನಿನ್ನ ಮಗಳನ್ನ ಮದುವೆ ಆಗೋಕೆ ಒಪ್ತಾ ಇಲ್ಲ. ಏನಂದೆ ಏನಂದೆ? ಒಪ್ಲಿಲ್ವೇನೋ ಒಪ್ಲಿಲ್ವೇನೋ? ಲೈಕ್ ಅವತ್ತೇನಂದೆ, ಅವನ್ ಒಪ್ಪದೆ ಹೋದ್ರೆ ಅವನ್ನ ಸಿಡಿದು ಬಿಡ್ತೀನಿ, ಎದೆ ವಾರ ಇಳಿಸ್ತೀನಿ ಅಂದೆ. ಸಾಲ ತಗೋಬೇಕಾದ್ರೆ ತುಪ್ಪ ಅಂತೀಯ? ಇವತ್ ಬಂದು ನಿನ್ ಅಪ್ಪ ಹಾಕ್ತೀನಿ ನೀಡಿ ಬಿಡಿ. ನೋಡು ನನ್ನ ಮಗಳನ್ನ ನಿನ್ನ ಮನೆ ಸೊಸೆಯಾಗಿ ತಗೊಂಡ್ಯೋ ಸರಿ, ಇಲ್ಲ ಇಟ್ಟು ಬಿಡೋ ನನ್ನ ದುಡ್ಡ ಇಟ್ಟು ಬಿಡೋ. ಯಾಕೆ ಊರ್ ಕಿತ್ತೋಗ ಹಾಕಿರ್ತಾ ಇದೆಯೋ, ನಾನು ನಿನ್ ಊರ್ ಬಿಟ್ಟು ಹೋಗಲ್ಲ ಕಣು. ಇವತ್ತಲ್ಲ ನಾಳೆ ಕೊಡ್ತೀನಿ, ಕೊಡ್ತೀನ ಕೊಡ್ತೀನೋ? ಲೈ ನಾಳೆ ಸಾಯಂಕಾಲ ಇಟ್ಟು ಬಿಡುವೆ, ಇಲ್ಲ ನಿನ್ ಮಾರ ಹರಾಜ್ ಹಾಕ್ಬಿಡ್ತೀನೋ? ಹರಾಜ್ ಹಾಕ್ಬಿಡ್ತೀನಿ. ಹರಾಜ್ ಹಾಕ್ತಿಲ್ಲ ಮರಿ ಮೀಸೆ ಮರಿಯಪ್ಪ ಹಾಕೋಣ. ನಾನು ಬರ್ತೀನ, ನಾ ಬರ್ತೀನ ಬರ್ತೀನ ಮರಿಯಾ ನಿನ್ನ. ಸೀರಿ ಅಯ್ಯೋ, ಯಾಕೋ ನಾನ್ ಕರೆದ ಕೂಡ್ಲೆ ಮುಖ ಒಂಥರ ಸಿಂಡ್ರಿಸ್ತಿಯಲ್ಲೋ? ನನ್ ಮನಸ್ಸಲ್ಲಿ ಇರೋದನ್ನ ಹೇಳ್ಬಿಡ್ಲೇನಕ್ಕ. ಹೇಳಪ್ಪ. ಈ ಸೀರಿ ರವಿಕಿ ಕೂಸ ಬೇಡ, ಶ್ರೀಕಂಠು ಅಂತ ಕರಿ ಇಲ್ಲ ಕಂಠಿ ಅಂತ ಕರಿ. ಆಗ್ಲಪ್ಪ ಶ್ರೀಕಂಠು, ಕಾಲ ಕಾಲಕ್ಕೆ ಏನೇನಾಗ್ಬೇಕೋ ಅದೆಲ್ಲ ಆಗೇ ತಿರುತ್ತಪ್ಪ. ನೀನು ಒಂದ್ ಮಾತು ನನ್ ಮುಂದೆ ಹೇಳಿದ್ರೆ ನೀನ್ ಉದ್ದಕ್ಕೂ ಸಾಲ್ ಸಾಲೇ ತಂದು ನಿಲ್ಲಿಸ್ತಿದ್ನಲ್ಲೋ. ಏನ್ ಹೇಳ್ತಿರೋದು ನೋಡು, ನೀನು ಆ ಹುಚ್ಚೀರನ್ ಮಗಳು ನೋಡಿದೀಯಾ? ಇಲ್ಲ. ಹೋಗ್ಲಿ, ಆ ವಿಷಯ ಏನಾದ್ರೂ ಗೊತ್ತಿದ್ಯಾ ಶ್ರೀಕಂಠು? ಆ ಹುಚ್ಚೀರನ್ ತಿಳಿದ ಹಾಗೆ ನಾನು ಎಲ್ಲ ವಿಚಾರನೂ ತಿಳ್ಕೊಂಡಿದ್ದೀನಿ.
ವಿಷಯ ಹೀಗೆ ಅಂತ ಗೊತ್ತಾದ ತಕ್ಷಣ ನನ್ನ ಎದೆ ಬಗ್ ಅಂದ್ಬಿಡ್ತಪ್ಪ, ಹೊಟ್ಟೆ ತೊಳಸಕ್ ಶುರುವಾಗೋಯ್ತು. ಯಾಕಕ್ಕ? ಅವನ್ ಮಗಳ ಕಣ್ಣಲ್ಲಿ ಹೂ ಕೂತಿದ್ಯಂತೆ. ಅವರು ಜಾತಿಲಿಲ್ವಂತೆ. ಅದೆಲ್ಲ ಹೋಗ್ಲಿ ಅಂತ ಹೇಳಿದ್ರೆ ಅವ್ರ ವಂಶದಲ್ಲಿ ಯಾವ ಹೆಣ್ಮಕ್ಳು ಮದುವೆ ಆದ್ರೂ ಮಕ್ಕಳೇ ಆಗಲ್ವಂತೆ. ಹೋಗಕ್ಕ, ಸುಮ್ಮನೆ ತಲೆ ಕೆಡಿಸ್ಬೇಡ. ಅಲ್ಲ, ಇಷ್ಟೊಂದು ಐಬಿರೋ ಹುಡುಗಿನ ನನಗೆ ಗಂಟ ಪ್ರಯತ್ನ ಪಡ್ತೀರೋ ಮುಚ್ಚಿರೋ, ಅದು ನನಗೆ ಬೇಕಾಗಿರೋಣ. ಅಂದ್ರೇನಪ್ಪ, ಆ ಹುಚ್ಚೀರ ಮಾತ್ರ ನಿನಗೆ ಬೇಕಾದವನು, ನಾವು ಮಾತ್ರ ಬೇಡಾದವರು. ಚೀಚಿ, ಆ ತರ ಹೇಳಿಲ್ಲ. ನೋಡು ಶ್ರೀಕಂಠು, ನನಗೆ ತಿಳಿದ ವಿಷಯ ಎಲ್ಲ ನಿನಗೆ ತಿಳಿಸಿದೀನಿ. ಇನ್ನು ಮುಂದೆ ನೀನು ಚೆನ್ನಾಗಿ ವಿಚಾರ ಮಾಡು. ತಿಂದ ಮನೆಗೆ ಜಂತಿ ಏನ್ಸೋ, ಇಂಥ ಗ್ರಂಥಿ ನನ್ನ ಮಕ್ಕಳನ್ನ ಅದ್ಯಾವ ಒಂಥರ ದೇವರು ಸೃಷ್ಟಿ ಮಾಡಿದ್ನೋ ನಾನು ಬೇರೆ ಕಾಣೆ. ಅಲ್ಲ, ಇವ್ರೇನ್ ಹೊಟ್ಟೆಗೆ ಅಲ್ಲ ತಿಂತಾರ, ಬೇರೆ ಏನಾದ್ರೂ ತಿಂತಾರ? ನನ್ನ ಕಡೆ ಕೈ ಮಾಡ್ತಿದ್ಯಲ್ಲೋ. ನಿನಗಲ್ಲಪ್ಪ, ಅದೇ ಹೆಣ್ಪೆಕ್ರು ನಿಮ್ ಭಾವ, ಆ ಘಟವಾಣಿ ನಿಮ್ಮ ಅಕ್ಕ. ಏನಯ್ಯ ಶ್ರೀಕಂಠ, ನಿನ್ ಬುದ್ಧಿ ಏನಾದ್ರೂ ಹರಾಜ್ ಹಾಕಿಬಿಟ್ಟಿದೀಯಾ? ಇದುವರೆಗಿಲ್ಲ. ನನ ಗ್ಯಾರಂಟಿ ಇಲ್ಲ. ಅದು ಸರಿ, ನಿನ್ನೆ ನಾನು ನಾಪತ್ತೆ ಆಗಿದ್ದೆ ಯಾಕೆ ಅಂತ ಏನಾದ್ರೂ ಗೊತ್ತಾ? ಈ ಬೇವರ್ಸಿ ನನ್ನ ಮಕ್ಕಳ ಬೇರು ಹಿಡ್ಕೊಂಡು ಹೋಗಿದ್ದೆ ಪತ್ತೆ ಮಾಡೋಕೆ. ಏನಯ್ಯ ಏನಯ್ಯ, ನಿನ್ನ ಮಗಳು ಬಹಳ ಹಾಳಾಗ್ತಾ ಇದ್ರು ಯಾಕೆ ಅಂತ ಕೇಳ್ತೀಯಲ್ಲಯ್ಯ. ಇವರು ಬೇರು ಹಿಡ್ಕೊಂಡು ಹೋಗೋದಕ್ಕೂ ನನ್ನ ಮಗಳು ಬಹಳ ಹಾಳಾಗೋದಕ್ಕೂ ಏನಯ್ಯ ಸಂಬಂಧ? ಏನು ಒಂದು ಅರ್ಥ ಆಗ್ತಿಲ್ವಲ್ಲ. ನನಗ್ ಗೊತ್ತು ನೀನ್ ಇದ್ದೇ ಮಾತಾಡ್ತೀಯ ಅಂತ, ನನಗ್ ಗೊತ್ತು. ಶ್ರೀಕಂಠು, ನಿನಗೆ ಇವರು ಮಾಟ ಮಾಡಿಸ್ಬಿಟ್ಟಿದ್ದಾರೆ ಕಣೋ, ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಸ್ವಲ್ಪ ಇರು, ನಾನು ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟಿದ್ದೇನೆ, ಒಬ್ಬ ಸರಿಯಾದ ಮಂತ್ರವಾದಿನ ಹಿಡ್ಕೊಂಡು ಬಂದು ಈ ಮಾಟ ತೆಗೆಸ್ಬಿಡ್ತೀನಿ. ಏ ಹುಚ್ಚಿರು, ವಿಷಯ ಅದೇನು ಸರಿಯಾಗಿ ಹೇಳಿ, ಆಮೇಲೆ ಚೋಳ್ಳೆಗಾಲಕ್ಕೆ ಹೋಗು. ಚೋಳ್ಳೆ ಅಲ್ಲ ಕಣಯ್ಯ, ಕೊಳ್ಳೆ. ಸರಿ, ಅದೇನು ಹೇಳು ಶ್ರೀಕಂಠು. ಈ ನಿಮ್ಮ ಅಕ್ಕ ಭಾವನೆಗೆ ಒಬ್ಬ ಜ್ಯೇಷ್ಠ ಕುಮಾರ ಆಗಿದಾನಂತಲ್ಲ, ನೋಡಿದೀಯೋ? ಇಲ್ಲಪ್ಪ. ಬಹಳ ದೊಡ್ಡ ಮನುಷ್ಯನಂತೆ, ಸಕಲ ವಿದ್ಯಾ ಪಾರಂಗತನಂತೆ. ಆ ಮುಂಡೆ ಗಂಡ ಈಗಲೇ ಮೂರೊತ್ತು ಮೂಗ್ ತುಂಬ ಕುಡಿದು ಬೀದಿ ಚರಂಡಿ ಸರ್ವೆ ಮಾಡ್ತಾನಂತೆ. ಅಷ್ಟೇ ಅಲ್ಲಯ್ಯ, ಆ ಮುಂಡೇದಕ್ಕೆ ಈ ವಯಸ್ಸಿಗೆ ಗುಂಡು ತುಂಡು ಚೆಂಡು ಈ ಮೂರು ಇಲ್ದೇದ್ರೆ ಆಗೋದೇ ಇಲ್ವಂತೆ. ಏನಯ್ಯ ಏನಯ್ಯ, ಇಂಥ ಒಬ್ಬ ಕುಡುಕನದ ಮಗನಿಗೆ, ಇಂಥ ಒಬ್ಬ ಮನೆ ಹಾಳ್ನ ಮಗನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದಿಲ್ಲಯ್ಯ. ಏನೋ ಏನೋ, ನೀನು ಹಾಗೆ ಆಗಿಬಿಟ್ಟಿಯಲ್ಲೋ, ಹೇಳಕ್ಕೂ ಒಂದು ಮಿತಿ ಬಿಡ್ವೇನೋ. ಅಲ್ಲ, ಬೆನ್ನಿ ಬಿದ್ದಕ್ಕ, ಇಂಥ ಒಬ್ಬ ಅಪಾಪೋಲಿನ ನನ್ನ ಮಗಳಿಗೆ ಗಂಟಾಗೋ ಪ್ರಯತ್ನ ಪಡ್ತಾಳ, ಏನೋ ಇದು. ಹೌದಪ್ಪ ಹೌದಯ್ಯ, ಬೀಳ್ಸೋರೆಲ್ಲ ಬೆನ್ ಹಿಂದ್ಗಡೆನೆ ಬರೋದು, ಮುಂದ್ಗಡೆ ಬರೋದಕ್ಕೆ ಯಾರಾಗ ಧೈರ್ಯ ಇದೆ? ಏನೋ ಅಪ್ಪ, ನನ್ನ ಆತ್ಮೀಯ ನನ್ನ ಸಂಬಂಧಿ ಅಂತ ಇರೋ ವಿಷಯ ತಿಳಿಸಿದೀನಿ. ಕೇಳಿದ್ರೆ ಕೇಳು, ಬಿಟ್ರೆ ಬಿಡು, ಇದ್ರ ಮೇಲೆ ನಿನ್ನ ಇಷ್ಟ, ನನ್ನ ಕೆಲ್ಸ ಮುಗೀತು. ನೀನಿಲ್ಲೇ ಇದೀಯ? ನೀನು ಬಂದೀಯ? ನೀನು ಹೋಗು, ನನಗೆಲ್ಲ ಗೊತ್ತಾಯ್ತು. ಶ್ರೀಕಂಠ, ನಿಂದೇನಪ್ಪ? ನಂದೇನು ಇಲ್ಲ, ನಾನೇನು ಹುಚ್ಚಿರನೇ? ಯಾರೋ ಸೀನಪ್ಪನಂತೆ ನೀನು ನೋಡ್ಬೇಕು ಅಂತ ಬಂದಿದ್ದಾರೆ. ಬರಡ, ಬೇಡ ಬೇಡ ಬೇಡ, ನಾನೇ ಹೋಗ್ತೇನೆ. ಏನ್ ಅಪರೂಪ, ಬನ್ನಿ ಕೂತ್ಕೊಳ್ಳಿ ಸ್ವಾಮಿ. ನಾನು ದೇವ್ರ ದರ್ಶನ ಮಾಡ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನ ನನ್ನ ಹತ್ರ ಬರುತ್ತೀಯ ಸ್ವಾಮಿ? ಓಹೋ, ಅರ್ಥವಾಯ್ತು. ನಾನ್ ನಿಮ್ಮಲ್ಲಿ ಬರ್ಬೇಕಾಯ್ತು, ಬರ್ಲಿಲ್ಲ, ನೀವು ನಮ್ಮನೆಗೆ ಬಂದಿದ್ದೀರಿ. ಇದನ್ನ ತಿಳಿಸಕ್ ಸಲುವಾಗಿ ಇದನ್ನ ದೇವಸ್ಥಾನ ನನ್ನ ದೇವ್ರು ಅಂತಿದ್ದೀರಿ. ನೀವೇನೇ ಹೇಳಿ ಸ್ವಾಮಿ, ನಿಜವಾಗ್ಲು ನೀವು ನನ್ನ ಭಾಗಕ್ಕೆ ದೇವರೇ ಸ್ವಾಮಿ, ಅದ್ರಲ್ಲಿ ಅನುಮಾನವೇ ಇಲ್ಲ. ಛೇ ಛೇ ಛೇ, ನಾನೊಬ್ಬ ಸಾಧಾರಣ ಮನುಷ್ಯ. ಹಾಗೆ ಹೇಳೋದು ದೊಡ್ಡವ್ರ ಗುಣ ಸ್ವಾಮಿ, ನಿಮ್ಮ ದರ್ಶನವಾದದ್ದು ನನ್ನ ಅದೃಷ್ಟ ಸ್ವಾಮಿ. ನಾನು ಬಂದ ಕೆಲಸ ಆದಾಗೇನಿ. ವಿಷಯ ಏನಾರು ಇತ್ತೇನು? ಏನು ಇಲ್ಲ, ವಿಷಯ ಸ್ವಲ್ಪ ಗಂಭೀರವಾದ್ದು. ತಟಕ್ಕಂತ ಯಾರಾದ್ರೂ ಬಂದು ಬಿಡ್ತಾರೋ ಏನೋ. ಒಳಗೆ ಹೋಗೋಣ. ಓಹೋ, ಆಗ್ಬೋದು, ಬನ್ನಿ.
ಹುಚ್ಚಿರು ಏನ್ ನೋಡ್ತಾ ಇದೀಯಾ ಊಸರವಲ್ಲಿ ಕಿಣಾಲಿ ಶ್ರೀಕಂಠ ಹತ್ರ ಹೋಗಿ ನನ್ನ ಮಗಳು ಹಾಗೆ ನನ್ನ ಮಗಳು ಹೀಗೆ ಅಂತ ಚಾಡಿ ಹೇಳಿ ನನ್ನ ಮಗಳ ಬಾಯಿ ಮಣ್ಣು ಹಾಕಬೇಕು ಅಂತ ಮಾಡಿದ್ದೇನೆ ಬೇವಾಸಿ ಏ ಬಿಕನಾಸಿ ನನ್ನ ಮಗನೇ ಹಲ್ಲೆಡ್ ಮಾತಾಡು ನಾಲ್ಕು ಕಿತ್ತು ಬಿಟ್ಟೇನು ನನ್ನ ಯಾರು ಅಂತ ಮರ್ತು ಬಿಟ್ಟೇನು ಶ್ರೀಕಂಠ ಹತ್ರ ನಾನು ಸಾರ ಹೇಳ್ತೀನಿ ನೀನ್ ಯಾರು ಅದನ್ನ ಕೇಳೋದಕ್ಕೆ ನನ್ನನ್ನು ಯಾರು ಅಂತ ಕೇಳ್ತೀಯೇನೆ ಕಂಚಿನ ಕಾಮಾಕ್ಷಿ ಹೋಗ್ಲಿಂತ ಸುಮ್ಮನೆ ಇದ್ರೆ ಬಾಲ ಬಿಸಿಯ ನನ್ನ ಹತ್ರ ಹುಚ್ಚರು ನೀನು ಶ್ರೀಕಂಠ ಹತ್ರ ಹೋಗಿ ನಮ್ಮ ದೊಡ್ಡ ಹುಡುಗರ ವಿಷಯವಾಗಿ ಏನ್ ಹೇಳಿದೆ ಏನ್ ಹೇಳಿದೆ ಏನ್ ಹೇಳಿದೆ ಏನ್ ಹೇಳಿದೆ ಸಕಲ ಕಲಾ ವಲ್ಲಭ ಪರಿಪೂರ್ಣ ಸಕಲ ವಿದ್ಯಾ ಪಾರಂಗತ ಸರ್ವಾಂಗ ಸುಂದರ ಬಂಗಾರದಂತ ಮನುಷ್ಯ ಅಂತ ಹೇಳಿದೆ ಅವನ ಕಲ್ಯಾಣ ಗುಣಗಳೆಲ್ಲ ಚೆನ್ನಾಗಿ ಹೋಗಿದೆ ಅದೇನ ಆ ಹುಡುಗನಿಗೆ ಯಾವಾಗಲೂ ಗುಂಡು ತುಂಡು ಚೆಂಡು ಬೇಕು ಅಂತ ಹೇಳ್ತಿದ್ದೆ ಪಂಡ ನನ್ನ ಮಗನೇ ಮುಖದ ಮೇಲೆ ಹೊಡೆದ್ರೆ ಚಪಾತಿ ಆಗ್ಬೇಕು ಏಯ್ ಬರ ಇಲ್ಲಿ ಬರ ಇಲ್ಲಿ ನೋಡಿ ನೀವು ಇದೇ ರೀತಿ ಮೂರು ಹೊತ್ತು ಕೆಟ್ಟ ಕೆಟ್ಟ ಮಾತಾಡ್ತಾ ಇರಿ ನನಗೇನಾದ್ರೂ ಕೆಟ್ಟ ಕೋಪ ಬಂದ್ರೆ ಯಾರು ಯಾತಾತ್ರ ಹೊಡಿತೀನಿ ನನಗೆ ಗೊತ್ತಾಗಲ್ಲ ಮಾತಾಡ್ತೀನಿ ಇಲ್ರಿ ಮಾತಾಡ್ತೀನೋ ಏಯ್ ನೀನು ಹೋಗ್ತೀಯ ಶ್ರೀಕಂಠ ಹತ್ರ ಅಂತ ಚಾಡಿ ಹೇಳ್ತೀಯ ಇವಳು ಹೋಗ್ತಾಳೆ ಅಂತ ಚಾಡಿ ಹೇಳ್ತಾಳೆ ನೀವಿಬ್ರು ಹೀಗೆ ಚಾಡಿ ಹೇಳ್ತಾ ಕೂತೀರಿ ಯಾವನ ಮೂರನೇ ಒಬ್ಬ ಬಂದಿದ್ದಾನೆ ಸಂಧಿಲಿ ಸಮಾರಾಧನೆ ಮಾಡ್ಕೊಂಡು ಹೋಗ್ತಾನೆ ಯಾರೋ ಸಿಂಗ್ರಿ ಸೀನಪ್ಪಂತೆ ಅವನಿಗೊಬ್ಬ ಮಗ ಮಗಳು ಇದಾರಂತೆ ಅವ್ರಿಗೆ ಮಗ ಮಗಳು ಏನಪ್ಪ ಟ್ಯೂಬ್ ಲೈಟು ನಿನ್ನ ಸೊಲೇಟು ಇಬ್ರು ಇದಾರಂತೆ ಶ್ರೀಕಂಠ ಹತ್ರ ಮಾತಾಡ್ತಾ ಇದ್ದಾನೆ ನನ್ನ ಮಗನಿಗೆ ನಿನ್ನ ಮಗಳನ್ನ ಮದುವೆ ಮಾಡ್ಕೊಡು ನನ್ನ ಮಗಳನ್ನ ನೀನು ಮದುವೆ ಮಾಡ್ಕೋ ಅಂತ ಅವನ ಪ್ಲಾನ್ ಪ್ರಕಾರ ಮದುವೆ ಏನಾದ್ರು ಸೆಟ್ಲ್ ಆಯ್ತು ಈ ಮನೆ ಮಠ ಆಸ್ತಿ ಪಾಸ್ತಿಗೆಲ್ಲ ಅವನ ಇನ್ಚಾರ್ಜ್ ಬಂದ ದಾರಿ ಸುಂಕಿಲ್ಲ ಅಂತ ನಮ್ಗೆ ಮನೆಯಿಂದ ಡಿಸ್ಚಾರ್ಜ್ ಏನ್ ಮಾಡಿದ್ರಿ ಈಗ ಏನು ಮಾಡೋದು ಬೇಡ ಯಾರು ಕಾಣದಿರೋ ಜಾಗಕ್ಕೆ ಹೋಗಿ ತಾಯಿ ಬಡ್ಕೊಳ್ಳೋಣ ಬಾ ಈ ವಿಷಯನ ನಾನು ಹೇಗೆ ಬಾಯಿ ಬಿಟ್ಟು ಕೇಳೋದು ಅಂತ ಮನಸ್ಸಿಗೆ ಕಷ್ಟವಾಗ್ತಾ ಇದೆ ಶ್ರೀಕಂಠಯ್ಯನವರೇ ಯಾಕೆ ಸಂಕೋಚ ಪಟ್ಕೋತೀರಿ ಹೇಳಿ ಏನಿಲ್ಲ ನಿಮ್ಮಿಂದ ನನಗೆ ಸ್ವಲ್ಪ ಧನ ಸಹಾಯ ಆಗಬೇಕಾಗಿತ್ತು ಎಷ್ಟು ಒಂದು 10,000 ಅಷ್ಟೇನಾ ಅಷ್ಟೇ ಶೋಭಾ ಏನಪ್ಪಾ ಕಬ್ಬಿಣ ಪೆಟ್ಟಿಗೆ ಶ್ರೀಕಂಠಯ್ಯನವರೇ ನಾನು ನಿಮ್ಮನ್ನ ಕೇಳಬಾರ್ದು ಅಂತಾನೆ ಇದ್ದೆ ಪರಿಸ್ಥಿತಿ ಕಷ್ಟಕ್ಕೆ ಬಂತು ಅದಕ್ಕೋಸ್ಕರ ಕೇಳ್ಬಿಟ್ಟೆ ತಪ್ಪಾಗಿ ತಿಳ್ಕೋಬೇಡಿ ಏನಿಲ್ಲಪ್ಪ ಯಾರ್ಯಾರಿಗೆ ಏನೇನ್ ಕಷ್ಟ ಬರುತ್ತೋ ಪರವಾಗಿಲ್ಲ ಆದ್ರೆ ಒಂದ್ ಕಂಡೀಷನ್ ನೀವು ಕೂಡ ಹಣನ ದಾನ ಅಂತಲ್ಲ ಸಾಲ ಅಂತ ತಿಳ್ಕೋಬೇಕು ಹಾಗಾದ್ರೆ ನಿಮ್ ಹಣನೇ ಬೇಡಿ ನೋಡಿ ಸಾಲ ಅಂತ ಕೊಡಿ ಅನುಕೂಲವಾದಾಗ ತಂದು ಕೊಡ್ತೀನಿ ಕೊಡಮ್ಮ ತುಂಬಾ ಉಪಕಾರವಾದಾಗಾಯ್ತು ನಾನ್ ಬರ್ತೀನಿ ನಾನ್ ಬರ್ತೀನಮ್ಮ ಶೋಭಾ ಈಗ ಬಂದಿದ್ದವ್ರು ಯಾರು ಗೊತ್ತಾಯ್ತ ಗೊತ್ತಾಯ್ತಪ್ಪ ಶಂಕರ್ ಹಲೋ ಒಂದ್ ನಿಮಿಷ ಅಮ್ಮ ಫೋನ್ ಬಂದಿದೆ ಯಾರು ಫೋನ್ ಮಾಡಿರೋದು ಶಂಕರಪ್ಪನವ್ರು ಮಾಡಿದ್ದಾರೆ ವೆಂಕಣ್ಣ ನನಗೆ ಅವ್ರ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ನೀವೇ ಹೇಳ್ಬಿಡಿ ಯಾಕಮ್ಮ ಅವ್ರ ಹತ್ರ ಮಾತಾಡೋಕೆ ಏನ್ ವಿಷಯನೂ ಇಲ್ಲ ಶಂಕರಪ್ಪನವ್ರೆ ನಾನು ವೆಂಕಣ್ಣ ಮಾತನಾಡ್ತಾ ಇರೋದು
ಅಮ್ಮವರು ಈಗ ತಾನೇ ಆಚೆ ಹೋದ್ರು. ವೆಂಕಣ್ಣ ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಹಲೋ, ನಾನು ಶೋಭಾ ಮಾತಾಡ್ತಿರೋದು. ನಿಮ್ಮ ಹತ್ರ ಮಾತಾಡೋಕೆ ನನಗೆ ಇಷ್ಟವಿಲ್ಲ. ಶೋಭಾ, ಶೋಭಾ, ಅಲ್ಲ, ಅಲ್ಲಿಂದ ಕೈ ಚಪಾಳೆ ತಟ್ಕೊಂಡು ಕೂಕೊಂಡು ಬರ್ತಾ ಇದ್ದೀನಿ. ಕೇಳಿಸ್ತಾರ ಹಾಗೆ ಬಂದ್ಬಿಟ್ರಲ್ಲ ಸ್ವಾಮಿ. ಒಳ್ಳೆ ಯಮನಡಿಗೆ ನಡ್ಕೊಂಡು, ಒಳ್ಳೆ ಯಮನಡಿಗೆ. ರಸ್ತೆಲ್ ಹೋಗ್ ಬರೋರೆಲ್ಲ ಯಾರ್ಯಾರಿಗೋ ಕೈ ತಟ್ತಾರೆ. ಅದನ್ನ ನಿಂತ್ಕೊಂಡು ನೋಡೋಕ್ ನಾನೇನ್ ಗಾಂಪರ್ ಗುರು ಅಂದ್ಕೊಂಡ್ರೇನ್ರಿ? ನಮಗ್ ಹಾಳಾಗಿ ಹೇಳಕ್ಕಾಗತ್ತೆ. ಈ ಎತ್ತ ಕಡೆ ಪ್ರಯಾಣ ನನ್ ಪ್ರಯಾಣವೇ ಸುಡ್ಗಾಡ್ಗೆ. ಓಹೋ, ಈ ಊರಲ್ಲಿ ಸುಡ್ಗಾಡ್ಗೂ ಬಸ್ ಹಾಕಿದಾರೋ? ಗ್ರಾಚಾರ್ ಕಡಿಮೆ ಆಗಿದ್ರೆ ಯಾಕಿರ್ಬಾರ್ದು? ಏನ್ ಮಾತಿ ಮಾತ್ ಬೆಳೆಸ್ತೀರ್ರಿ, ಹೋಗ್ರಿ ಆ ಕಡೆ. ತಾವು ನನ್ನ ಯಾರೋ ತಿಳ್ಕೊಂಡು ಮಾತಾಡ್ತಾ ಇದ್ದೀರಾ? ನಾನು ಹುಚ್ಚಿರಪ್ಪ ಶ್ರೀಕಂಠ ಅನ್ನೋರ್ ನೆಂಟ. ಅವ್ರ ನೆಂಟ ಇವ್ರ ನೆಂಟ ಅಂತ ಹೇಳ್ಕೊಂಡು ಯಾರ್ ಗಂಟು ಹೊಡಿಯೋಕ್ ಬಂದಿದ್ದೀರ್ರಿ? ಭಿಕ್ಷಾ ಕೇಳಕ್ ಅದ್ ಏನೇನ್ ಆಟ ಕಟ್ತೀರಯ್ಯ? ಯೋ, ರಸ್ತೆಲ್ಲ ಮಾನ ಕಲಿಬೇಡಿ ಸ್ವಾಮಿ, ನಾನು ಭಿಕ್ಷದವನಲ್ಲ. ಏನ್ ಒಳ್ಳೆ ಎಲೆಕ್ಷನ್ ನಲ್ಲಿ ವೋಟ್ ಕೇಳ್ದಂಗ್ ಕೇಳ್ತಾ ಇದ್ದೀರಲ್ರಿ? ಯೋ, ಇದು ಎಲೆಕ್ಷನ್ ವಿಚಾರ ಅಲ್ಲ ಸ್ವಾಮಿ, ಕನೆಕ್ಷನ್ ವಿಚಾರ. ಬನ್ನಿ ಹೇಳ್ತೀನಿ. ಅದೇನ್ ಹೇಳಿ? ಅಲ್ಲಿ ಹೇಳ್ತೀನಿ ಬನ್ನಿ. ಅದೇನ್ ಇಲ್ಲ ಹೇಳ್ರಿ. ಇಲ್ಲಿ ಬನ್ನಿ, ಇಲ್ಲಿ ಅಲ್ಲಿ ಹೋಟೆಲ್ ಕೂತ್ಕೊಂಡು ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಸಮಾಧಾನವಾಗಿ ಮಾತಾಡೋಣ. ಇಲ್ಲಿ ಬನ್ನಿಪ್ಪ. ಬಿಡ್ರಿ, ನನಗೆ ಬೇರೆ ಕೆಲಸ ಇದೆ ಕಣ್ರಿ ಅಂತಂದ್ರೆ. ಬಿಡ್ರಿ, ನಾವೇನ್ ಕೆಲಸ ಇಲ್ದವ್ರ ಸೋಂಬೇರಿಗಳ? ನಮಗೂ ಕೆಲಸ ಇದೆ, ನಾವು ಹೋಗಿಲ್ಲ ಅಷ್ಟೇ. ನೀವ್ ಅಪರೂಪಕ್ ಸಿಕ್ಕಿದ್ರೆ ಬಿಚ್ಚ್ಬಿಡಕ್ ಆಗತ್ತಾ? ನೀವೇನ್ ಬಿಚ್ಚಬೇಡಿ, ಇವತ್ ನೀವೇನ್ ಬೇಕಾದ್ರೂ ತಿನ್ನಿ, ದುಡ್ಡು ನಾನು ಕೊಡ್ತೀನಿ. ನನ್ನ ಜಿಪ್ಪಣ ಅಂತ ತಿಳ್ಕೊಂಡಿದ್ದೀರೇನ್ರಿ? ನಡೀರಿ, ಅದೇನ್ ತಿಂತಿರೋ ತಿನ್ರಿ, ನಡೀರಿ ನಡೀರಿ. ಸಿಟ್ಟು ಮಾಡ್ಕೋಬೇಡಪ್ಪ, ಇದಕ್ಕೆಲ್ಲ ಸಿಟ್ಟು ಮಾಡ್ಕೊಳ್ತಾರ ನೋಡಪ್ಪ. ಎರಡು ಸ್ವೀಟ್, ಎರಡು ಬೆಣ್ಣೆ ಮಸಾಲೆ ಸ್ಪೆಷಲ್ ಹೊತ್ತೋಣ. ಸಾಕೇನ್ರಿ ಸೀನಪ್ಪ? ಸೀನಪ್ಪ ಏನಪ್ಪ? ನಿಮ್ಮನ್ನ ಒಂದು ಮುಖ್ಯವಾದ ವಿಚಾರ ಕೇಳಬೇಕಾಗಿತ್ತಲ್ಲ. ಓಹೋ, ಏನ್ ಕುದುರೆ ರೇಸಿನ ವಿಷಯ ತಾನೇ? ಯಾವ ಕುದುರೆ ಹೇಳಿ? ರೇಸಿನ ವಿಷಯ ಅಲ್ರಿ, ಅದ್ರ ವಾಸನೆ ನಾನು ಇನ್ನೂ ಕುಡಿದಿಲ್ಲಪ್ಪ. ಒಂದು ಮುಖ್ಯವಾದ ವಿಚಾರ ಕೇಳ್ತೇನೆ, ಬೇಜಾರು ಮಾಡ. ನಿಮ್ಮ ಮನೆಯಲ್ಲಿ ಮದುವೆಗೆ ಬೆಳೆದ ಹೆಣ್ಣುಮಗಳು ಯಾರಾದ್ರೂ ಇದಾರೋ? ಪಕ್ಕಾ ಬ್ರೋಕರ್ ಅಂತ ಕಾಣುತ್ತೆ. ಒಂದು ಮಿಕಾ ತಲೆಗೆ ಹಾಕೊಳಕ್ಕೆ ಏನ್ ತಗೊಳ್ತೀರಾ? ಏನ್ರಿ ಏನ್ರಿ, ನಾನೇನೋ ವಿಚಾರ ಕೇಳಿದ್ರೆ ನನ್ನನ್ನು ಬ್ರೋಕರ್ ಅಂತ ಕರೀತಿರಲ್ರಿ. ನಾನು ಬ್ರೋಕರ್ ಕಂಡ ಕಾಣಿಸ್ತೇನಾ ನಿಮ್ಗೆ? ಹೇಳಿಪ್ಪ. ರೇ, ನಮ್ ಮನೇಲಿ ಹೆಣ್ಮಕ್ಳು ಇದಾರೋ ಇಲ್ವೋ ನಿಮ್ಗೆ ಯಾಕ್ರಿ ಆ ಸುದ್ದಿ? ಹೆಣ್ಣತ್ತವ್ರ ಸಂಕಟ ನನಗ್ ಗೊತ್ತು. ನಮ್ಮೂರಲ್ಲಿ ಒಬ್ ನಮ್ ಸಂಬಂಧಿ ಇದ್ದಾನೆ, ಹಾಗೇನಾದ್ರೂ ಹೆಣ್ಮಗಳಿದ್ರೆ ಸಂಬಂಧ ಕಲ್ಪಿಸೋಣ. ಉಜ್ವೀರಪ್ಪ, ನನಗೆ ಹೆಣ್ಮಕ್ಳು ಇಲ್ಲ, ಇರೋನ್ ಒಬ್ನೇ ಒಬ್ಬ ಗಂಡು ಮಗ, ಅವನ್ ಬಿಟ್ಟು ನನಗೆ ಬೇರೆ ದಿಕ್ಕೇ ಇಲ್ಲ. ನಡಿ ಎದ್ ನಡಿ, ಆಚೆ ತಗ ನೀರು ಕುಡ್ಕೊಂಡ ಎದ್ ನಡಿ. ಯಾಕ್ರಿ? ಹೆಸರು ಉಜ್ವೀರಪ್ಪ, ಬುದ್ಧಿನ ಉಚ್ಚರ ಅಪ್ಪುಂದೆ. ನಡಿ ಅಂತಂದ್ರೆ ಅದೇನು ಸಪ್ಪ? ಆ ಸುಂದ್ರು ಇವನಿಗೆ ಮಗಳು ಮಗ ಇಬ್ರು ಇದ್ದಾನೆ ಅಂತ ಹೇಳ್ಬಿಟ್ಟಿದ್ದ. ಇವನು ಮಗನ ಒಬ್ಬನೇ ಇರೋದು, ನಡುವೆ ಕಾಂಪಿಟೇಷನ್ ಬಂದಿಲ್ಲ ಸದ್ಯ. ಈಗ ನೆಮ್ಮದಿ ಆಯ್ತು. ಶೋಭಾ, ಏನು ರಾಜ್ಕುಮಾರಿ ಅವ್ರು ನನ್ನ ಮೇಲೆ ಬಹಳ ಕೋಪಿಸ್ಕೊಂಡಿರೋ ಆಗಿದೆಯಲ್ಲ, ಈ ಗುಲಾಮ ಮಾಡಿರೋ ತಪ್ಪಾದ್ರೂ ಏನು ಅಂತ ಹೇಳುವಂಥವರಾಗಿ. ಶೋಭಾ, ಯಾಕೆ ಮಾತಾಡ್ತಾ ಇಲ್ಲ? ಫೋನಲ್ಲಿ ಕೂಡ ಮಾತಾಡಲಿಲ್ಲ ಯಾಕೆ? ನನ್ನ ಹತ್ರ ಮಾತಾಡಬಾರ್ದು ಅಂತಾನ? ಶೋಭಾ, ನಮ್ಮಿಬ್ಬರು ಪ್ರೀತಿ ಮೇಲಾಣೆ, ಮಾತಾಡು ಶೋಭಾ. ಶಂಕರ್, ನೀವು ಮಾಡೋ ಮೋಸಕ್ಕೆ ದ್ರೋಹಕ್ಕೆ ಪವಿತ್ರವಾದ ಪ್ರೀತಿನ ಅಡ ಇಟ್ಟು ಅದಕ್ಕೆ ಕೆಟ್ಟ ಹೆಸರು ತರ್ತೀರಾ? ಶೋಭಾ, ನಿಮ್ ಸ್ವಾರ್ಥಕ್ಕೋಸ್ಕರ, ಅನುಕೂಲಕ್ಕೋಸ್ಕರ
ವೇಷ ಕಟ್ಟಿ ನಾಟಕ ಆಡಿ ಇನ್ನೊಬ್ಬರ ಮನಸ್ಸನ್ನ ಒಡೆಯೋದು ಕತ್ತುಕೊಯ್ಯೋದು ಒಳ್ಳೆಯ ಲಕ್ಷಣ ಅಲ್ಲ. ಶೋಭಾ, ಏನ್ ಹೇಳ್ತಾ ಇದೀಯ ನೀನು? ಯಾರು ಮನಸ್ಸು ಒಡೆದ್ರು, ಯಾರು ಕತ್ತುಕೊಯ್ದ್ರು? ಇನ್ಯಾರು? ನೀವೇ. ನಾನಾ? ಹೌದು ಶಂಕರ್, ನೀನೇ. ನಾನೊಬ್ಬ ಲಕ್ಷಾಧಿಪತಿ ಮಗಳು ಅಂತ ನನ್ನ ಪ್ರೀತಿಸಿದ್ರಿ. ನನಗಿರೋ ಆಸ್ತಿ ಪಾಸ್ತಿ ಮೇಲೆ ಕಣ್ಣಿಟ್ಟು ನನ್ನ ಪ್ರೀತಿಸೋ ಹಾಗೆ ನಟಿಸಿದ್ರಿ. ಶೋಭಾ, ಯಾಕೆ ಶಂಕರ್ ನಿಮ್ಗೂ ಟ್ರೆಟ್ಟಾಯ್ತು ಅಂತ ಕೋಪನ? ಹಣ ಅಂದ್ರೆ ಹೆಣಾನು ಬಾಯಿ ಬಿಡುತ್ತೆ, ಹಾಗೆ ನೀವು. ಶೋಭಾ, ದುಡ್ಡಿದೆ ಅಂತ ಇಷ್ಟೊಂದು ಅಹಂಕಾರ ಪಡೋದು ಒಳ್ಳೇದಲ್ಲ. ಪ್ರೀತಿಯನ್ನು ಹೆಸರಿನಲ್ಲಿ ನಾಟಕ ಆಡಿದ್ದು ನಾನಲ್ಲ, ನೀನು ಶೋಭಾ, ನೀನು. ದುಡ್ಡು ಸಂಪಾದನೆ ಮಾಡೋದು ದೊಡ್ಡದಲ್ಲ, ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದು ದೊಡ್ಡದು, ಅದನ್ನು ಮರಿಬೇಡ. ಏನಪ್ಪ ಓ ಚಂದ್ರು, ಎಲ್ಲ ಯಾರು ನಿಮ್ಮಪ್ಪ? ನಮ್ಮಪ್ಪ ಹೊರಗಡೆ ಹೋಗಿದ್ದಾರೆ. ಒಳ್ಳೆ ಶಕುನ, ಯಾವಾಗ ಬರ್ತಾರೆ? ಎಷ್ಟೊತ್ತಿಗೆ ಬರ್ತಾರೋ ನನಗೆ ಗೊತ್ತಿಲ್ಲ. ನಿಧಾನವಾಗಿ ಬರ್ರಿ, ಈಗೇನು ಅವಸರ? ನೋಡಿ ಶಂಕರು, ನಾನು ನಿಮ್ಮಪ್ಪನ ಹತ್ರ ಮಾತಾಡೋದಕ್ಕಿಂತ ನಿನ್ನ ಹತ್ರ ಮಾತಾಡೋದೇ ಒಳ್ಳೇದು. ನೋಡಯ್ಯ, ನಾನು ನಿಮ್ಮಪ್ಪ ಬರೀ ಬಡ್ಡಿ ದೋಸ್ತಿಗಳಲ್ಲಯ್ಯ, ಚಡ್ಡಿ ದೋಸ್ತಿಯೋ ಹೌದು. ನೀನು ಹುಟ್ಟಿದಾಗ ನಿಮ್ಮಪ್ಪ ಬಂದು ನಿನಗೊಂದು ಹೆಣ್ಣು ಮಗು ಆದ್ರೆ ಆ ಮಗಳನ್ನ ನನ್ನ ಮನೆ ಸೊಸೆಯಾಗಿ ತಗೋತೀನಿ ಅಂತ ಮಾತು ಕೊಟ್ಬಿಟ್ಟ. ನಾನು ಮಾತು ಕೊಟ್ಬಿಟ್ಟೆ, ಸ್ನೇಹಿತರು ನೋಡು. ಅದಕ್ಕೆ ತಾನೆಯ ನನ್ನ ಮಗಳು ನಿನಗೇ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಾ ಪರದಾಡ್ತಾ ಇರೋದು. ಇಲ್ದಿದ್ರೆ ನನ್ನ ಮಗಳಿಗೆ ಏನ್ ವರ ಸಿಗಲ್ವೇ? ನಮ್ಮಪ್ಪ ನಿಮ್ಗೆ ಮಾತು ಕೊಟ್ಟಿದ್ದ ಈ ವಿಷಯ ಎಷ್ಟು ದಿವಸ ಆದ್ರೂ ನಮ್ಮಪ್ಪ ನನ್ನ ಹತ್ರ ಹೇಳಿಲ್ವಲ್ಲ? ಅವರಿಗೆಲ್ಲ ಯಾವ ಪುರುಸತ್ತು, ಕುದುರೆ ಬಾಲ ಆಯ್ತು, ಜೂಜ ಆಯ್ತು, ಅವನೆಲ್ಲ ಹೇಳ್ತಾನೆ. ನಾನು ಹೇಳ್ತಿದ್ದೀನಲ್ಲ, ನಿಮ್ಮಪ್ಪ ಹೇಳಿದ್ರೆ ನಾನು ಹೇಳದೇನು? ನೋಡಯ್ಯ, ಅಪ್ಪ ಕೊಟ್ಟ ಮಾತನ್ನ ನೆರವೇರಿಸ್ಬೇಕಾದ ಮಗನ ಕರ್ತವ್ಯ. ನೋಡು, ನೀವು ಮೂವತ್ತೊಂದು ಮಾತು ಅಂದ್ಬಿಡು, ನಾಳೆನೆ ಮುಹೂರ್ತ ಆಯ್ತು, ಮದುವೆ ಮುಗಿಸ್ಬಿಡ್ತೀನಯ್ಯ. ಹೌದು ಮರಿಯಪ್ಪ ಅವ್ರೆ, ನಮ್ಮಪ್ಪ ನಿಮ್ಗೆ ಏನ್ ಮಾತು ಕೊಟ್ಟಿದ್ರು ಅದು ನನಗೆ ಗೊತ್ತಿಲ್ಲ. ನಮ್ಮಪ್ಪ ನೀವು ಏನೇ ಮಾತಾಡ್ಕೊಂಡಿದ್ರು ಸರಿ, ನಾನು ಮಾತ್ರ ನಿಮ್ಮ ಮಗಳ ಮದುವೆ ಮಾಡ್ಕೊಳ್ಳೋದಿಲ್ಲ. ಖಂಡಿತ ಮಾಡ್ಕೊಳ್ಳೋದಿಲ್ಲ, ಖಂಡಿತ ಮಾಡ್ಕೊಳ್ಳೋದಿಲ್ಲ. ಬಿಡೋದಿಲ್ಲ. ಏನ್ರಿ ಮಾಡ್ತೀರಾ? ಕೇಸ್ ಹಾಕ್ತೀನಿ, ಸಿವಿಲ್ ಕೇಸ್ ಅಲ್ಲ, ಕ್ರಿಮಿನಲ್ ಕೇಸ್ ಹಾಕ್ತೀನಿ. ನನ್ನ ಮಗಳ ಇವ್ರ ಮನೆ ಸೊಸೆಯಾಗಿ ತಗೋತೀನಿ ಅಂತ ಹೇಳಿ ಅಪ್ಪ ಮಕ್ಕಳಿಬ್ರು ಹಣ ಎಲ್ಲ ದೋಚ್ಬಿಟ್ಟಿರ್ತಾರೆ, ನಿಮ್ಮ ಮೇಲೆ ಪೋರ್ ತೊಟ್ಟಿ ಕೇಸ್ ಹಾಕ್ತೀನಯ್ಯ, ಕೇಸ್ ಹಾಕ್ತೀನಯ್ಯ, ಕೇಸ್ ಹಾಕ್ತೀನಿ, ಬಿಡೋಲ್ಲ. ಏನೋ ಬರೇ ನನ್ನ ಮೇಲೆ ಕೇಸ್ ಹಾಕ್ತೀಯೋ? ಎಲ್ಲ ಕೇಸ್ ನನ್ನ ಮೇಲೆ ಕೇಸ್ ಹಾಕೋವರೆಗೂ ನಾನೇನ್ ಕಡ್ಲೆಪುರಿ ತಿಂತಾ ಇರ್ತೀನಿ ತಿಳ್ಕೊಂಡಿದ್ಯಾ? ಏ, ನಾನ್ ನಿನ್ ಮಗನ ಸೊಸೆಯಾಗಿ ತಂದ್ಕೋತೀನಿ ಅಂತ ನಾನು ಹೇಳಿದ್ದೇನೋ? ನನ್ನ ಮಗನ ಹತ್ರ ಸುಳ್ಳು ಹೇಳ್ತಾ ಇದ್ದೇನೋ? ಹುಷಾರ್, ನಿನ್ನ ಮೇಲೆ ಮಾನ್ನಷ್ಟು ಮೊಕದ್ದಮೆ ಹಾಕ್ತೀನಿ. ತಿಳ್ಕೊಂಡಿದ್ಯಾ? ನೀನ್ ದುಡುಕ್ತೀಯ ಅಂತ ನಾ ದುಡ್ಕೊಲ್ಲ ಕಣೋ, ನೀನ್ ದುಡ್ಡಿನ ಪಿಶಾಚಿ ಕಣೋ. ತಗೊಳ್ಳೋ ನಿನ್ ದುಡ್ಡನ್ನ, ಪಿಶಾಕೊಂಡ್ರು ನೋಟ್ನ. ಎಲ್ಲಾ ಸಾಲಾರು ತೀರಿಸಿ ಬಿಟ್ಟಿಯಲ್ಲೋ, ತಗೊಳ್ಳೋ ಇನ್ ಪತ್ರ ಕೊಟ್ಬಿಡ್ತೀನಿ. ಎಲ್ಲಪ್ಪ, ಎಷ್ಟು ವರ್ಷದ್ದು ಇದ್ದಲ್ಲ, ಸಿಗ್ತಾನೆ ಇಲ್ವಾ? ತಗೊಳ್ಳೋ, ತಗೊಳ್ಳೋ, ನೋಟು. ಜಾಗ ಖಾಲಿ ಮಾಡೋ. ನನ್ನ ಮಗಳು ಮದುವೆ ಇಲ್ಲದೆ ಹಾಗೆ ಮನೇಲಿ ಸತ್ರು ಚಿಂತೆ ಇಲ್ಲ ಕಣೆ. ನನ್ನ ಮಗಳ ಮದುವೆ ಆಗದ್ರು ಚಿಂತೆ ಇಲ್ಲ, ನನ್ನ ಮನೆ ಬಂತಲ್ಲ ಅಷ್ಟೇ ಸಾಕು. ಇಷ್ಟೊಂದು ಹಣ ಎಲ್ಲಿಂದಪ್ಪ ತಂದ್ರಿ? ಜಾಕ್ಪಾಟ್ ಹೊಡೆದ್ರ? ಅಯ್ಯೋ, ನನಗಿನ್ನೂ ಅದೃಷ್ಟ ಬಂದಿಲ್ಲೋ ಹುಡುಗ. ಇದ ಈ ನಕ್ಷತ್ರದಿಂದ ಕಳಿಸ್ಕೊಳ್ಳೋಕೋಸ್ಕರ ಶ್ರೀಕಂಠಪ್ಪನ ಹತ್ರ ಸಾಲ ತನ್ನಪ್ಪ. ಸಾಲ ಶ್ರೀಕಂಠನ ಹತ್ರ ಸಾಲ ತಂದ್ರ? ಈಗ ಗೊತ್ತಾಯ್ತು ಶೋಭೆ ಯಾಕೆ ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾಳೆ ಅಂತ. ಯಾಕಪ್ಪ ಶ್ರೀಕಂಠನ ಹತ್ರ ಸಾಲ ತಂದ್ರಿ? ಯಾಕೋ, ತಪ್ಪೇನಾಯ್ತು? ಇವತ್ ಸಾಲ ತಂದೆ, ನಾಳೆ ಅನುಕೂಲವಾದ ತೀರಿಸ್ತೀನಿ, ಮುಳುಗೋದ್ದೇನು? ಅಪ್ಪ, ನೀವು ಅಷ್ಟು ಸುಲಭವಾಗಿ ತಿಳ್ಕೊಂಡಿರೋ ವಿಷಯ ನನ್ನ ಶೋಭಾ ಪ್ರೀತಿ ಪಾಲ್ಗೆ ವಿಷ ಆಗೋಯ್ತಪ್ಪ, ವಿಷ ಆಗೋಯ್ತು. ಹೇಳಿದ್ದೆ ನಿಜ, ಪ್ರಪಂಚದಲ್ಲಿ ಯಾರು ಒಳ್ಳೆಯವರೇ ಇಲ್ಲ. ಯಾರನ್ನ ದೇವ್ರು ಅಂತ ನಂಬ್ಕೊಂಡಿದ್ನೋ ಅವರು ವಂಚಕರು ಅಂತ ತಿಳಿದ ಮೇಲೆ ಯಾರನ್ನ ನಂಬೋದು? ಶುಭಾ, ಯಾವುದನ್ನು ಅವಸರದಲ್ಲಿ ತೀರ್ಮಾನ ಮಾಡಬಾರ್ದಮ್ಮ. ಅಪ್ಪ ದುಡ್ಡುಗೋಸ್ಕರ ಬಂದ ಅಂತ
ಮಗನು ಹಾಗೆ ಅಂತ ಹೇಳೋದು ತಪ್ಪು ಕಣಮ್ಮ. ತಾಯಿಯಂತೆ ಮಗಳು ಅಪ್ಪನಂತೆ ಮಗ ಅನ್ನೋ ಗಾದೆ ಸುಳ್ಳ ವೆಂಕಣ್ಣ. ಒಂದೊಂದ್ ಸಾರ್ತಿ ತಲೆಕೆಳಕ್ಕೆ ಆಗೋಗ್ಬಿಡತ್ತಮ್ಮ. ಕೆಸರ್ನಲ್ಲಿ ಕಮಲ ಹುಟ್ಟೋದಿಲ್ವೇ, ಕಲ್ಲಿನಲ್ಲಿ ಚಿನ್ನ ಸಿಗೋದಿಲ್ವೇ, ಗುಲಾಬಿ ಜೊತೆ ಮುಳ್ಳು ಬೆಳೆಯುತ್ತೆ ಅಂತ ಅದನ್ನ ಬಿಟ್ಬಿಡ್ತಾರಿಯೇ. ಮುಳ್ಳು ಚುಚ್ಚದ ಹಾಗೆ ಹೂವನ್ನು ಕಿತ್ಕೋಬೇಕಮ್ಮ. ಏನೋ ಹಣದ ಅಗತ್ಯ ಇದೆ ಅಂತ ತಗೊಂಡಿರ್ಬೇಕು. ಅದನ್ನೇ ನೀನು ಅಪಾರ್ಥ ಮಾಡಿಕೊಂಡು ನಿನ್ನ ಮನಸ್ಸನ್ನು ಕೆಡಿಸ್ಕೊಳ್ಳೋದು ಖಂಡಿತ ತಪ್ಪು ಕಣಮ್ಮ, ತಪ್ಪು.
97 ಒಲವಿ ಜೀವನ ಸಾಕ್ಷಾತ್ಕಾರ ಒಲವಿ ಮರೆಯದ ಮಮಕಾರ ಒಲವಿ ಮರೆಯದ ಮಮಕಾರ ಕೃಷ್ಣ ನೀನ್ ಸುಮ್ಮನೆ ಇರ್ತೀಯ ಇಲ್ವಾ ನೀನ್ ಸುಮ್ಮನಿರಪ್ಪ ನಾನು ತುಂಬಾ ದುಃಖದಲ್ಲಿದ್ದೀನಿ ನಿಮ್ಮಪ್ಪ ಗುಂಡು ಕಾಲಿದ್ದಾಗಿನಾನೆ ನಿನಗೇರ್ಬಂತು ದುಃಖ ನನ್ ದುಃಖ ನಿನಗೆ ಗೊತ್ತಾಗುತ್ತೆ ಶಂಕರನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಆಸೆ ಹುಟ್ಟಿಸಿ ಈಗ ಮೋಸ ಮಾಡ್ದೆ ನಾನ್ ಏನ್ ಮಾಡ್ಲಮ್ಮ ಆ ಸೀನಾ ನಮ್ಮ ಸೀನಾ ತಲೆಯಲ್ಲಿ ಮೆಣಸಾರದ ಬಿಟ್ಟ ಹೋಗ್ಲಿ ಬಿಡಮ್ಮ ಅವನ ತರ ಹತ್ತು ಹುಡುಗರು ತಂದು ನಿಲ್ಲಿಸ್ತೀನಿ ಸ್ವಯಂವರ ಏರ್ಪಾಡು ಮಾಡ್ತೀನಿ ಸೆಲೆಕ್ಟ್ ಮಾಡಿ ಯಾವನ್ನಾರು ಮದುವೆ ಮಾಡ್ಕೋ ನಂಗೆ ಯಾರ ಜೊತೆ ಮದುವೆ ಬೇಡ ಶಂಕರ್ ಜೊತೆ ಮದುವೆ ಆಗೋದು ಎಲ್ಲರೂ ಹೇಳಿದಾಗ ನಡಿಬೇಕು ಹೌದು ನಾನು ಹೇಳಿದಾಗ ನಡಿಬೇಕು ನಾನು ಕೇಳಲ್ಲ स्वामी मरियप्पनवरे मगळ मेले कई माड्तिदीरा कोप माड्कोबेडि स्वामी मत्ते इन्नेर गुंडण्णा व्यवहार मुगिसिकोंडु मनेगे बंद्रे तले चिट्टि हिडिदु होगुत्ते वड वड अंत ओडकडकाडतरे सदा आर्तिर्ताळे मुद्दागि बेळेसिबिट्टिदीरा कोप माड्कोबेडि स्वामी इन्न सूजित कण चुट्टकोळ्ळकागुत्ते नय्या बदलोळ मदे बाण आचे कळिसबेकु ಅಂದಾಗೆ ನಿನಗೆ ತಿಳಿದಾಗೆ ನಿಮ್ಮ ಊರಲ್ಲಿ ಯಾರಾದರೂ ಒಳ್ಳೆ ಹುಡುಗ ಇದಾನೇನು ನಮ್ಮ ಯೋಗ್ಯತೆ ತಡೆಯೋ ಹಾಗೆ ಮೊದಲೇ ಹೇಳ್ಬಿಟ್ಟಿದ್ರೆ ಒಳ್ಳೆ ಹುಡುಗನ ಕರ್ಕೊಂಡು ಬರ್ತಿದ್ದೆ ಅಯ್ಯೋ ಈಗ ಹೇಳ್ತಾ ಇದೀನಲ್ಲ ಯಾರಾದರೂ ಒಳ್ಳೆ ಹುಡುಗ ಇದ್ರೆ ಕರ್ಕೊಂಡು ಬಾರಪ್ಪ ಆಗ್ಲಿ ಸ್ವಾಮಿ ಅಷ್ಟು ನಮ್ಮ ವ್ಯವಹಾರ ಏನಾಯ್ತು ಈಗ ಅಸಲು ಇಟ್ಕೊಳ್ಳಿ ಬಡ್ಡಿ ಆಮೇಲೆ ಕೊಡ್ತೀನಿ ನಮ್ಮ ಲೆಕ್ಕಾಚಾರದಲ್ಲಿ ಬಡ್ಡಿ ಮೊದಲು ಅಸಲು ಆಮೇಲೆ ಲೆಕ್ಕಾಚಾರ ಎಲ್ಲ ಒಂದೇ ತಾನೆ ಅಂದ ಹಾಗೆ ನಾನು ಹುಡುಗನ ವಿಷಯ ಹೇಳಿದ್ ಮರಿಬೇಡಪ್ಪ ಆ ಕೆಲಸ ನಮಗಿರ್ಲಿ ಅಷ್ಟು ಮಾಡಪ್ಪ ತುಂಬಾ ಉಪಕಾರವಾಗುತ್ತೆ ಬರ್ತೀನಿ ಸ್ವಾಮಿ ನಮಸ್ಕಾರ ನಮಸ್ಕಾರ ನಿನ್ನದೇ ನೆನಪು ದಿನವು ಮನದಲ್ಲಿ ಕೊರೆದೆ ನೀನು ನಿನ್ನ ಮುಖವ ನನ್ನ ಬಿಳಿಯ ಶರಟಲಿ ಕುಳಿತೆ ನೀನು ಸೈಕಲ್ ಮೇಲೆ ತುಳಿದೆ ನಾನು ಕಾಲಿನಲ್ಲೇ ಕೊರೆದೆ ನೀನು ಬಿಳಿಯ ಶರಟಲಿ ಗಿಡ ಪ್ರಾಣ ಬಿಟ್ಬಿಟ್ರೆ ನಿನ್ನ ಪ್ರೀತಿಸಕಾಗಲ್ವಲ್ಲ ಅದಕ್ಕೆ ನೋಡಿ ಡಾರ್ಲಿಂಗ್ ಸತ್ರೆ ಇಬ್ರು ಸಾಯ್ಬೇಕು ನಾನೊಬ್ನೇ ಮಾತ್ರ ಸಾಯಲ್ಲ ನೀ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದೆ ಕುಮಾರ್ ನಾನೇನೋ ಪ್ರೀತಿ ಇಟ್ಟಿದ್ದೀನಿ ನೀನು ಯಾಕೆ ನಾನು ನಿನ್ನನ್ನು ಪ್ರೀತಿಸ್ತಿಲ್ಲ ಅಂತ ಅನುಮಾನ ನನಗೆ ಹಾಗೇನಿಲ್ಲ ನನಗಿಂತ ಮುಂಚೆ ಯಾರಾದರೂ ನೀನು ಹೋಗಪ್ಪ ನೀನು ಏನೇನೋ ಹೇಳ್ತಿದ್ಯಾ ನಾನು ಯಾರನ್ನೂ ಲವ್ ಮಾಡಿಲ್ಲ ನಿನ್ನನ್ನೇ ಲವ್ ಮಾಡಿದ್ದು ನಾನು ಅಷ್ಟೇ ಇವತ್ತವರೆಗೆ ಮದುವೆನೇ ಆಗಬಾರದು ಅಂತಿದ್ದೆ ಹೌದಾ ನಿನ್ನ ನೋಡಿದ ಮೇಲೆ ನನ್ನ ಹೃದಯದಲ್ಲಿ ಗುಡುಗು ಮಿಂಚು ಸಿಡ್ಲು ಎಲ್ಲ ಒಟ್ಟಿಗೆ ಶುರು ಆಗೋದು ಯಾರನ್ನು ಲವ್ ಮಾಡಿಲ್ಲ ನಿನ್ನೊಬ್ಳನ್ನ ಲವ್ ಮಾಡಿದ್ದು ಅಂತ ಹೇಳಿದ್ರಲ್ಲ ಹೋಗಿ ಇಲ್ಲೇ ನಿಂತ್ಕೊಂಡಿದ್ದೀರಾ ಅವಳ ಹಿಂದೆ ಹೊರಟೋಗಿ ನನ್ನ ಅಕೌಂಟಿಂದ ಹೋಗ್ಲಿ ನಾನೇ ಅವಳು ಮಾತಾಡ್ಸಿಲ್ಲ ಅವಳೇ ನನ್ನ ಮಾತಾಡಿಸ್ಲು ಯಾಕೆ ಮಾತಾಡ್ಸಿ ಅಂತ ಕೇಳ್ತಿದ್ದೆ ಅಷ್ಟರಲ್ಲಿ ನೀನು ಬಂದೆ ನೀವೇನ್ ಹೇಳಿದ್ರು ನಾನು ನಂಬೋದಿಲ್ಲ ನೀವ್ ಇನ್ನೊಂದ್ಸಲ ಆ ಹುಡುಗಿ ಜೊತೆ ಇದ್ದಿದ್ ನೋಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಏನ್ ಮಾಡ್ತೀಯ ಏನ್ ಮಾಡ್ತೀನ ನಿಮಗೆ ಏನ್ ಮಾಡಿ ಏನ್ ಪ್ರಯೋಜನ ನಾನೇ ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಪ್ರಾಣ ಕಳ್ಕೊಳ್ತೇನೆ ವಿರಹ ನೂರು ನೂರು ತರಹ ವಿರಹ ಪ್ರೇಮ ಕಾವ್ಯದ ಕಹಿ ಬರಹ ಹರೆಯ ಉಕ್ಕಿ ಕರೆವ ಹಕ್ಕಿ ವಿರಹ ಸಹಿಸೆ ಸಹಿಸೆ ತಾನೆಂದಿದೆ ವಿರಹ ನನಗೆ ಒಂದು ತರಹ ನಮಸ್ಕಾರ ಸ್ವಾಮಿ ನಮಸ್ಕಾರ ನೀನೊಬ್ರೇ ಕಣೆ ಆ ಬಡ್ಡಿ ಕರೆಕ್ಟ್ ತಂದು ಕೊಡೋನು ಸ್ವಾಮಿ ಅದಾಮೇಲೆ ಇರ್ಲಿ ಗಂಡ್ ಹೇಳಿದ್ರಲ್ಲ ಕರ್ಕೊಂಡು ಬಂದಿದ್ದೀನಿ ಕರ್ಕೊಂಡ್ ಬಂದ್ರ ಕುಮಾರ ಬಾಪ ಬನ್ನಿ ಬನ್ನಿ ಈಗ ಕೂತ್ಕೊಳ್ಳಿ ನಮಸ್ಕಾರ ನಮಸ್ಕಾರ ಹುಡುಗ ಯೋಗ್ಯ ಏನ್ ಮಾಡ್ತಾ ಇದ್ದೀರಿ ತಾವು
ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಯಾವ ಬಿಸ್ನೆಸ್? ಕಮಿಷನ್ ಏಜೆಂಟ್. ಕಮಿಷನ್ ಏಜೆಂಟ್? ಮನಸ್ಸಿಟ್ಟು ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ. ತಂದೆ ತಾಯಿಗಳಿದಾರ ಸ್ವಾಮಿ? ಹುಡುಗ ಮುಂಚೆ ಹುಡುಗಿ ನೋಡ್ಲಿ, ಆಮೇಲೆ ಮಾತಾಡೋಣ. ಅದು ಸರಿ ಅಮ್ಮ. ರತ್ನ, ರತ್ನ ಏನ್ ಮಾಡ್ತಿದ್ಯಮ್ಮ? ಮನೆ ಬಹಳ ಚೆನ್ನಾಗಿದೆ. ಚೆನ್ನಾಗಿದೆ, ಚೆನ್ನಾಗಿದೆ. ಗುರುಣ್ಣ, ಆ ಪೇಂಟಿಂಗ್ ನೋಡು. ಓ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಗುರುಣ್ಣ, ಇವ್ರಿಗೆ ಇದೊಂದೇ ಮನೆನಾ? ಇಂಥದ್ದು 16 ಮನೆ ಇದೆ ಸ್ವಾಮಿ, 16 ಮನೆ ಇದೆ. ಹ್ಮ್, ಅಂದ್ರೆ ಜನ ತುಂಬಾ ಒಳ್ಳೆ ಜನ, ಬಹಳ ತೂಕವಾದ ಜನ. ಬಾಬಾ ಬಾಬಾ, ಇವಳೇ ನನ್ನ ಮಗಳು ರತ್ನ ಅಂತ. ತಾಯಿ ಇಲ್ಲದ ಹುಡುಗಿ. ಹೇಗೆ ಹುಡುಗಿ? ಪರವಾಗಿಲ್ಲ. ಇಲ್ಲಮ್ಮ, ಒಂದು ಹಾಡು ಹೇಳಮ್ಮ. ಹಾಡು ಹೇಳ್ಬೇಕಾ? ಹಾಡ್ತೀನಿ. ಯಾವ್ರಯ್ಯ, ನೀ ಮುಕ್ಕ ಯಾಕೆ ಬಂದು ಈ ಪಕ್ಕ ದಕ್ಕಲಾದ ಹೆಣ್ಣಿಗೆ ಕೈಯ ಇಟ್ಟಿಯೋ? ಗುರುಣ್ಣ, ಹುಡುಗಿ ಕುತ್ಕಿಸಲೇ ಹುಚ್ಚಿಲ್ಲ. ಇನ್ ಸ್ವಲ್ಪ ನೀನ್ ಕುತ್ಕೊಂಡ್ಬಿಟ್ರೆ ನೀನ್ ಹುಚ್ಚಿ ರಾಸ್ ಕಳ್ಸ್ತೀನಿ. ಲೇ, ಎದರ ಮೇಲೆ ಹೋಗ ಕುಮಾರ. ಏ ರತ್ನ, ಒಂದೂರಲ್ಲ ಈಗ ಆಡ್ತಿದ್ರೆ ಯಾವ ನಿನ್ ಮದುವೆ ಆಗ್ತಾರೆ? ನಾನು ಹೇಳಿಲ್ವಪ್ಪ, ಶಂಕರ್ನ ಬಿಟ್ಟು ನಾನು ಯಾರು ಮದ್ವೆ ಆಗಲ್ಲ ಅಂತ. ಒಳ್ಳೆ ಹಾಳು ಶಂಕರ್ ನಿನ್ ತಲೆ ನಿಂತು ಬಿಟ್ಟಿದ್ದಾರೆ. ಅಪ್ಪ ಅಪ್ಪ, ನನ್ ಚೈನ ಗಾತ ಇರಲ್ಲಪ್ಪ. ಎಲ್ಲಿತ್ತು? ಅವ್ರು ಬರೋಕಿಂತ ಮುಂಚೆ ಇಲ್ಲೇ ಇಟ್ಟಿದ್ದೆ. ಅದೇ ಯಾಕೆ ಹೋದೆ? ಮೈ ಮೇಲೆ ಹಾಕೋಬಾರ್ದು. ಎಲ್ರಿ ಅವನು ಹುಡುಗ ಓಡಾಗ್ಬಿಟ್ಟ ಸ್ವಾಮಿ, ಓಡೋಗ್ಬಿಟ್ಟ. ಇಲ್ಲಿಟ್ಟು ಚೈತು ನಾ ಪತ್ತೆ ಆಗಿದೆ. ಅವನು ಓಡೋಗಿದ್ದಾರೆ. ಅವ್ನು ನಿಮ್ಮೂರ್ತಾರೆ? ಹೌದು ಸ್ವಾಮಿ. ಅವ್ನ ಎಲ್ಲಿದ್ರು ಕರ್ಕೊಂಬಂದ್ರಿ. ಇಲ್ಲ, ನನಗೆ ನಿಮ್ಮೇಲೆ ಅನುಮಾನ ಬರುತ್ತೆ. ಅಯ್ಯ ಸ್ವಾಮಿ, ನಾನು ಅಂತಾರಲ್ಲ ಸ್ವಾಮಿ, ನಿಮ್ಗೆ ಗೊತ್ತಿಲ್ಲ ಸ್ವಾಮಿ. ಅವ್ರು ಎಲ್ಲಿದ್ರು ಕರ್ಕೊಂಬಾರಯ್ಯ? ಕರ್ಕೊಂಬತ್ತೆ 5 ತೊಲ ಬಂಗಾರ ಕಡೆ. ಕರ್ಕೊಂಬತ್ತೆ ಸ್ವಾಮಿ. 5 ತೊಲ ಬಂಗಾರ ಅಯ್ಯ, 5 ತೊಲ ಬಂಗಾರ. ಹಾಳು ಮಾಡ್ಬಿಟ್ಟಿಯಲ್ಲ. ಏನಪ್ಪ ಇದು? ಶಂಕ್ರು ಶಂಕ್ರು, ನಾ ಹಿಡಿದ ಲೆಕ್ಕಗಳೆಲ್ಲ ಪಾಸ್ ಆಗ್ಬಿಟ್ಟು ನಮ್ ವಂಶದಲ್ಲಿ ಯಾರು ಹೊಡಿತಾ ಇತ್ತು ಜಾಕ್ ಪಾಟ್, ನಾನು ಹೊಡೆದು ಬಿಟ್ಟೆ ಕಣು. ಹೊಡೆದು ಬಿಟ್ಟೆ, ಹೊಡೆದು ಬಿಟ್ಟೆ, ಹೊಡೆದು ಬಿಟ್ಟೆ, ಹೊಡೆದು ಬಿಟ್ಟೆ. ಏನಪ್ಪ ನಿಜವಾಗ್ಲೂ ಹೇಳ್ತಿದ್ದೀರಾ? ಹೌದಪ್ಪ, ನಾನ್ ನಂಬಿದ ಕುದುರೆಗಳನ್ನ ನನಗೆ ಮೋಸ ಮಾಡ್ಲಿಲ್ಲ ಕಣು. ದಂಡಿಯಾಗಿ ಹಣ ಕೊಟ್ಬಿಟ್ವು. ವೆರಿ ಗುಡ್ ಅಪ್ಪ, ವೆರಿ ಗುಡ್. ಅಂತೂ ನೀವು ಹಿಡಿದಾಟ ಸಾಧಿಸೇ ಬಿಟ್ರಿ. ಏನಪ್ಪ ಇನ್ನೂ ನೀವು ಫೋಟೋಗಳನ್ನೆಲ್ಲ ಇಟ್ಕೊಂಡು ಯಾಕೆ ಪೂಜೆ ಮಾಡ್ತಿದ್ದೀರಾ? ಇದನ್ನೆಲ್ಲ ತಗೊಂಡ ಹೊರಗಡೆ ಬಿಸಾಕಿ. ಬೇಡಪ್ಪ ಬೇಡ, ಕೆಲಸ ಆಯ್ತು ಅಂತ ಯಾವ್ದನ್ನು ಕಳಪೆ ಮಾಡಬಾರ್ದು. ಅದೆಲ್ಲ ಆಗಿರ್ಲಿ, ಇನ್ ಮೇಲೆ ನಾನ್ ಮಾತ್ರ ಆ ಕೆಲಸಕ್ಕೆ ಹೋಗಲ್ಲ. ನಡಿ ಹೋಟ್ಲ್ಗೆ ಹೋಗೋಣ ನಡಿ. ಯಾಕೆ, ಮನೇಲಿ ಅಡಿಗೆ ಮಾಡಿಲ್ವಾ? ಈ ಮನೆ ಸೊಸೆ ಬರೋವರೆಗೂ ನಾನು ಅಡಿಗೆ ಮಾಡಲ್ಲ. ನಾನು ಬಂದ್ಬಿಟ್ಟೆ ಮಾವಯ್ಯ, ಬಂದ್ಬಿಟ್ಟೆ. ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ. ಯಾರಮ್ಮ ನಿನ್ ಕಾಟ ಕೊಟ್ರು? ಯಾಕಮ್ಮ ನೀನ್ ಊರ್ ಬಿಡ್ತೀಯಾ? ನಮ್ದವ್ರ ಕೈ ಬಿಟ್ಟ ಮೇಲೆ ಇನ್ನೇನ್ ಮಾಡ್ಲಿ ಮಾವಯ್ಯ? ಪ್ರಿಯತಮ್ಮ. ಯಾರಮ್ಮ? ನಾ ತಂದ ಕಾಣಿಕೆ ನಗೆ ಹೂವ ಮಾಡಿ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಬರಿದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲ್ಲಿ, ಮಿಡಿದೆ ನೀನು ಪ್ರಣಯನಾದ ಹೃದಯವೇನೆ ನನ್ನಲ್ಲಿ ಬೆರೆತು ಹೋದೆ. ಬೆವತ್ತು ಹೋದೆ ನಿನ್ ಹಾಡು ಕೇಳಿ. ನಿಮ್ಮಪ್ಪಂಗೆ 100 ಸಲ ಹೇಳಿದೀನಿ ನಾನು ನಿನ್ ಮದುವೆ ಮಾಡ್ಕೊಡಲ್ಲ ಅಂತ, ನೀನ್ ಯಾಕೆ ಇಲ್ಲಿ ಬಂದು ನನ್ ಪ್ರಾಣ ತೆಗಿತೀಯ? ರಾಜ, ನನ್ನ ರಾಜ, ನಾನಿನ್ನ ಮರೆಯಲಾರೆ. ನೀ ನನ್ನ ದೂರ ತಳ್ಳಿದರೂ ನಾನಿನ್ನ ಬಿಡಲಾರೆ. ಅಪ್ಪ ಬಿಡ್ಸಪ್ಪ ಈ ಕಾಮಿನಿ ಕಾಡ್ತಿಂದ. ಅಮ್ಮ ನೀನ್ ಎಷ್ಟು ಬೊಂಬಡ ಹೊಡೆದ್ರು ಅವ್ನ ನಿನ್ ದಾರಿಗೆ ಬರೋಲ್ಲ. ಅವನ ಮನಸ್ಸೆಲ್ಲ ಬೇರೆ ಹುಡುಗಿ ಮೇಲೆ ಬಿದ್ಬಿಟ್ಟಿದೆ. ಅವಳನ್ನ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ ಅಂತ ಹಠ ಮಾಡ್ಬಿಟ್ಟಿದಾನೆ. ಏನು ನನ್ ಪ್ರೀತಿಸ್ತಾ ಇಲ್ವಾ? ನನ್ ಪ್ರೀತಿಸ್ತಾ ಇಲ್ವಾ? ಬೇರೆ ಹುಡುಗಿನ ಪ್ರೀತಿಸ್ತಿದೀರಾ? ಅಪ್ಪ ಬಾಡಿ ಹೋದ ಬಳಿಯಿಂದ ಹೂವರಳ ಬಲ್ಲದೆ ಮನಸ್ಸು ಕಂಡ ಆಸೆಯೆಲ್ಲ ಕನಸಿನಂತೆ ಕರಗಿದಲ್ಲ ಉಲ್ಲಾಸಿನಲ್ಲಿ. ಶಂಕರು ನೋಡ್ದೆ ನನ್ನ ಮಗಳ ಸ್ಥಿತಿನ, ನೀನ್ ಮದುವೆ ಆಗಿದ್ರೆ ಈ ಸ್ಥಿತಿ ಬರ್ತಿತ್ತೇನಪ್ಪ? ಈಗ ಏನ್ ಮಾಡ್ಲಿ ಶಂಕರು? ಒಳ್ಳೆ ಹುಡುಗನ್ ನೋಡಿ, ಆದಷ್ಟು ಮದುವೆ ಮಾಡಿ, ಎಲ್ಲ ಸರಿ ಹೋಗುತ್ತೆ.
ನಿನಗಿಂತ ಒಳ್ಳೆ ಹುಡುಗ ಸಿಗ್ತಾನೇನ ಬಾರೋ ಇಲ್ಲಿ ಅವನ್ಯಾಕೋ ಸತಾಯಿಸ್ತೀಯಾ ಸೀನಪ್ಪ ನನ್ನ ಮಗಳ ಸ್ಥಿತಿ ನೋಡಿದ್ಯ ಕಂಡ ಕಂಡವ್ರ ಮುದಲ ಸಿರಿ ಬಾಡ್ ಹೇಳ್ಕೊಡ್ತಿರ್ತಾಳಲ್ಲೋ ನಿನ್ನ ಮಗ ಒಪ್ಕೊಂಡಿದ್ರೆ ಈ ಸ್ಥಿತಿ ಬರ್ತಿತ್ತ ಈ ಆಳ ಸ್ಥಿತಿಗೆ ನಾನೇನ್ ಮಾಡ್ಲಪ್ಪ ಮರೇ ನಾನೊಂದು ವಿಷಯ ಹೇಳ್ತೀನಿ ಕೇಳು ನಿನ್ನ ಹತ್ರ ಹಾಗೂ ದುಡ್ಡಿದೆ ಯೋಚನೆ ಮಾಡಬೇಡ ಪೇಪರ್ ನಲ್ಲಿ ಹಾಕ್ಸು ನನ್ನ ಮಗಳಿಗೊಂದು ಗಂಡು ಬೇಕು ಅಂತ ಯಾರಾದ್ರೂ ಬಂದೇ ಬರ್ತಾರೆ ಒಂದ್ ವೇಳೆ ಬರ್ಲಿಲ್ಲ ಮನೆ ಮುಂದೆ ಬೋರ್ಡ್ ಹಾಕೋ ಒಳ್ಳೆ ಮನೆ ಬಾಡಿಗೆ ಸಿಗುತ್ತೆ ಅಂತ ಆ ಮನೆ ಹುಡ್ಕೊಂಡು ಬರೋರ ಪೈಕಿ ಒಳ್ಳೆ ಬ್ರಹ್ಮಚಾರಿ ನೋಡಿ ಮನೆಯೇ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತ ಹೇಳಿ ಅವನ್ ಕುಚ್ಚೆ ನೇತಾಕ ಬೈ ನನ್ನ ಮಗಳೇನ್ ಖಾಲಿ ಮನೆಯೇನೋ ನಿನ್ನ ಮಗನಿಗಿಂತ ಒಳ್ಳೆ ಗಂಡು ನೋಡಿದ್ದೆ ಕಣೋ ಮದುವೆ ವಿಷಯ ಮಾತಾಡ್ತಿದ್ದಂಗೆ ಮನೇಲೆ ಕತ್ಕೊಂಡು ಹೋಗ್ಬಿಟ್ಟ ಕಳ್ಳನ ಮಗ ಯಾರಪ್ಪ ರಾಜಾ ಕಳ್ಳ ರಾಜಾ ಕಳ್ಳ ಅವನು ಕಳ್ಳ ಕೊರ್ಮ ಇನ್ಯಾರ ಮನೆಯಲ್ಲಿ ಸರ ಕರ್ಕೊಂಡು ಹೋಗ್ತಾ ಇದ್ದೇನು ಮರ್ಯಾದೆ ಮಾತಾಡ್ರಿ ಏ ಮರ್ಯಾದೆ ಬೇರೆ ಕಡೆ ಹರಿಶ್ ಅಂದ್ರೆ ಮೊಮ್ಮಗ ಗುಣಗಜ್ಜನ್ ಕಳ್ಸೋದ ಏ ನಿಂತ್ಕೊಳ ಇಲ್ಲಿ ಮರೆಯಪ್ಪನ ಮನೆ ಹೆಣ್ಣು ಹೋಗಿ ಸರ ಕತ್ಕೊಂಡ್ ಬಂದಿಲ್ಲ ನೀನು ನಾನು ಕಳ್ಳಲ್ರಿ ಮರ್ಯಾದೆ ಕೊಟ್ಬಿಟ್ಟು ಕಳ್ತನ ಮಾಡಿದ್ದ ಕಡ್ಡಕ್ಕೆ ಏಯ್ ಮರೆಯಪ್ಪನ ಮನೆ ಹೆಣ್ಣು ಹೋಗಿ ಸರ ಕತ್ಕೊಂಡ್ ಬಂದಿಲ್ಲ ನೀನು ನಿಂತ್ಕೊಳ ಇಲ್ಲಿ ಏಯ್ ಒಳ್ಳೆ ಮಾತಲ್ಲಿ ಕೊಟ್ಬಿಡು ಹೇಳಿ ಮಾಡ್ತೀರ ಒಳ್ಳೆ ಮಾತಲ್ಲಿ ಕೊಟ್ಬಿಡು ಇಲ್ಲ ಕೊಟ್ಬಿಡು 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 ಎತ್ತು ಆಗ್ಲೇ ಮಲ್ಕೊಂಡ್ ಬಿಟ್ರ ತಗೊಳ್ಳಿ ಹಾಲು ಕುಡಿರಿ ಬೇಡ ನೀನ್ ಬಹಳ ತಯಾರಿ ಕೊಡ್ತಿದ್ಯಲ್ಲ ಯಾವ ಸಂತೋಷಕ್ಕಿಂತ ತಿನ್ನೋದು ಕುಡಿಯೋದು ನೀವ್ ಯಾವ್ದಕ್ಕೂ ಲಾಯಕ್ಕಿಲ್ಲ ನೋಡಿ ಆ ಹುಚ್ಚಿರಪ್ಪ ನೋಡಿ ಈ ಮನೆಗ್ ಬರ್ಬೇಕಾದ್ರೆ ಹೀಗಿತ್ತ ಇಲ್ಲಿ ಬಂದ್ ತಿಂದು ತಿಂದು ಕೊಬ್ಬಿದಾನೆ ಅವನು ಕೊಬ್ಬೋದಕ್ ಬಿಟ್ಟಿದ್ದಕ್ಕೆ ನಾವ್ ತಬ್ಬಿಬ್ಬಾಗಿತ್ತು ನಾವು ಮಾತಾಡ್ತಿದ್ದ ಹಾಗೇನೆ ಶ್ರೀಕಂಠನ ಬುಟ್ಟಿ ಹಾಕೊಂಡ್ಬಿಟ್ನಲ್ಲ ನೀವು ಸುಮ್ನೆ ಕೂತ್ ಬಿಟ್ಟಿದ್ರಲ್ಲ ಅದಕ್ಕೆ ನಾನೇನ್ ಮಾಡ್ಬೇಕಾಯ್ತು ಹೊಗಳ್ಬೇಕು ಚೆನ್ನಾಗ್ ಹೊಗಳ್ಬೇಕು ಯಾರನ್ನ ನಮ್ ಶ್ರೀಕಂಠನ ಇಂದ್ರ ಚಂದ್ರ ದೇವೇಂದ್ರ ಅನ್ಬೇಕು ಯಾವ ಮುಖ ಇಟ್ಕೊಂಡೆ ನಾವು ಅವನು ಹೊಗಳೋದು ಅವನ ಕಷ್ಟದಲ್ಲಿದ್ದಾಗ ನಾವು ಮನೆಗೆ ಸೇರಿಸ್ಲಿಲ್ಲ ಒಂದ್ ತುತ್ತ ಅನ್ನ ಹಾಕ್ಲ ಒಂದು ಲೋಟ ನೀರ್ ಕೊಡ್ಲಿಲ್ಲ ಆಗ ಅವನ ಹತ್ರ ಏನಿತ್ತು ಲಾಟ್ರಿ ಹೊಡಿತಿದ್ದ ನೋಡಿ ನಮ್ ಕಾರ್ಯ ಆಗ್ಬೇಕಾದ್ರೆ ಹಿಂದಿಂದೆಲ್ಲ ನೆನಪು ಮಾಡ್ಕೋಬಾರ್ದು ನಾವು ಮರೆತರು ಅವನು ಮರೆಯಲ್ವಲ್ಲೇ ನಮ್ ಶ್ರೀಕಂಠ ಅಂತವನಲ್ರಿ ಅವನು ತುಂಬಾ ಒಳ್ಳೆಯವನು ನನ್ ತಮ್ಮನ ಸ್ವಭಾವ ನನಗ್ ಗೊತ್ತಿಲ್ವೇ ಏನು ಬಹಳ ಹೊಗಳೋದಕ್ಕೆ ಪ್ರಾರಂಭ ಮಾಡ್ಬಿಟ್ಟೆ ಅವನು ಈಗಿಲ್ಲ ಅಯ್ಯೋ ಸುಮ್ನಿರಿ ತಮಾಷೆ ಮಾಡ್ಬೇಡಿ ಏನ್ರಿ ನಮ್ ಶ್ರೀಕಂಠ ನಿಜವಾಗ್ಲೂ ಆ ಹುಚ್ಚೀರಪ್ಪನ ಮಗಳನ್ನ ಮದುವೆ ಮಾಡ್ಕೊಳ್ತಾನೆ ಅಂತೀರಾ ನಿಂಗಿನ್ನೂ ಅನುಮಾನನ ಮಾಡ್ಕೋತಾನೆ ಖಂಡಿತ ಮದುವೆ ಮಾಡ್ಕೊಂಡೇ ಮಾಡ್ಕೋತಾನೆ ಹಾಗಲ್ಲ ವಯಸ್ಸು ವಯಸ್ಸು ಮುಚ್ಚಲ್ಲ ಆದ್ರೂ ಎರಡನೇ ಸಂಬಂಧ ಅಂದ್ರೆ ಅದಕ್ಕೊಂದು ಕಾರಣ ಇದೆ ನೋಡು ಈಗ ಶ್ರೀಕಂಠ ಇರೋದು ಒಬ್ಬಳೇ ಮಗಳು ಅವಳು ಮದುವೆ ಆಗೋದ್ರೆ ಈ ಮನೆಗೆ ಯಾರ ದಿಕ್ಕು ಅದಕ್ಕೇನೆ ಎರಡನೇ ಮದುವೆ ಮಾಡ್ಕೋತಾನೆ ಆ ಹುಡುಗಿ ದಶೆಯಿಂದಲಾದ್ರೂ ಗಂಡು ಸಂತಾನವಾಗುತ್ತೇನೋ ಅಂತ ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ಶ್ರೀಕಂಠ ಮದುವೆ ಜೊತೆ ಒಳಗೇನೆ ನಮ್ಮ ಮಗನ ಕೈಯಿಂದ ಶೋಭಂಗೆ ತಾಳಿ ಕಟ್ಟಿಸಬೇಕು ಇದಕ್ಕೆ ಶೋಭಾ ಒಪ್ಪಬೇಕಲ್ಲ ಒಪ್ಕೊಳ್ಳೋದು ಏನ್ ಮಾಡ್ತಾಳೆ ಅವಳ ಅಪ್ಪ ಒಪ್ಕೊಂಡ ಮೇಲೆ ಇವಳು ಬಾಯಿ ಮುಚ್ಕೊಂಡು ಮದುವೆ ಮಾಡ್ಕೋತಾಳೆ ಈಗ ನಾವು ಕಾರ್ಯ ಸಾಧನೆ ಮಾಡ್ಕೋಬೇಕಾದ್ರೆ ಕತ್ತೆ ಕಾಲು ಕಟ್ಟಲೇಬೇಕು ಈಗ ನಮಗೆ ಶ್ರೀಕಂಠ ಮುಖ್ಯ ಅಲ್ಲ ಆ ಹುಚ್ಚಿನ ಮುಖ್ಯ ಅವನಿಂದ ಚಂದ್ರ ಅಂತ ಹೊಗಳೋದು ನಮ್ ಕೆಲಸ ಮುಗಿಸ್ಕೊಂಡ್ಬಿಡೋದು ನಿಮಗೆಷ್ಟು ಬುದ್ಧಿ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ ನನಗೆ ಸಾಕಷ್ಟು ಇದೆ ಬುದ್ಧಿ ನೀನು ಬಿಟ್ಕೊಡ್ತಿಲ್ಲ ನನ್ ತಪ್ಪಾಯ್ತ್ರಿ ಕುಡಿ
ಕುಡಿರಿ. ನೀನ್ ಕುಡಿಸು. ಕುಡಿರಿ ಏನ್ರೆ? ನೀನೇ ಕುಡಿಸು. ಕಾಮು ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯ ನನಗೆ. ಮೊದಲ ರಾತ್ರಿ ಜ್ಞಾಪಕ ಬರ್ತಾ ಇದೆ. ಅದನ್ನ ನೆನಪು ಮಾಡ್ಬೇಡಿ. ಯಾವಾಗ ಇಟ್ಕೊಂಡು ನಿಶ್ಚಿತ? ನಮ್ಮಿಬ್ರು ನಮ್ಮ ಮಗಂದು. ಅವನು ಬೇರೆ ಇದ್ದಾನಲ್ವೇ, ಈ ಗಲಾಟೆ ಒಳಗೆ ಮರ್ತೇ ಹೋಗಿದ್ದೆ. ಈ ಶ್ರೀಕಂಠು ನಿಶ್ಚಿತಾರ್ಥದಲ್ಲೇ ನಮ್ಮಿಬ್ರದ್ದು ನಿಶ್ಚಿತಾರ್ಥ. ಅಯ್ಯೋ ಅಯ್ಯೋ, ನಮ್ದಲ್ರಿ, ನಮ್ಮ ಮಗಂದು. ಓ, ಮರ್ತೇ ಹೋಗಿದ್ದೆ. ಓ, ನಮ್ಮ ಮಗಂದು. ಎಂತೆ ಶೋಭಾ, ಎಲ್ಲಿಗೆ ಹೋಗ್ತಿದ್ದಿ? ಏನಮ್ಮ ಇದರ ಅರ್ಥ? ಮನಸ್ಸಲ್ಲಿ ಏನೇನೋ ಸಂಶಯಗಳನ್ನ ಕಲ್ಪಿಸ್ಕೊಂಡು ಬರೆದಿಟ್ಬಿಟ್ಟು ಹೀಗೆ ಹೊರಟೋದ್ರೆ ನನಗತ್ತೆ? ದುಡುಕ್ಬೇಡಮ್ಮ. ಇಲ್ಲಪ್ಪ, ಈ ಮನೆಯಲ್ಲಿ ನಡೀತಿರೋದನ್ನ ನೋಡಿ ನಾನು ಹೇಗಪ್ಪ ಇರ್ಲಿ? ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಾನೇನ್ ಬರ್ತೀನಿ. ಶೋಭಾ, ಇಷ್ಟೆಲ್ಲ ಪ್ರೀತಿ ನನ್ನ ಮೇಲೆ, ಬಿಟ್ಟು ಹೋಗೋದಕ್ಕೆ ತೀರ್ಮಾನ ಮಾಡ್ಬಿಟ್ಯಾ? ಹೋಗಮ್ಮ, ನಾನೊಬ್ಬ ಮೂರ್ಖ. ಈ ಪ್ರಪಂಚದಲ್ಲಿ ನನ್ನ ಮಗಳು ಬಿಟ್ರೆ ಬೇರೆ ಯಾವುದು ಮುಖ್ಯ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಸರಿ ಹೋಗಮ್ಮ. ಅಯ್ಯೋ ಹುಚ್ಚಿ, ನಡಿ. ಮಾತು ಮನೆ ಕೇಳಿಸ್ತು, ತೂತ್ ಒಲೆ ಕೇಳಿಸ್ತು ಅಂತ ತಂದೆ ಮಕ್ಕಳಿಬ್ರು ಏನೋ ಮಾತಾಡ್ತಾ ನಿಂತ್ಕೊಂಡಿದ್ದಾಗಿತ್ತು. ಏನೋಪ್ಪ, ರಾತ್ರಿ ಹೊತ್ತು ಹೆಚ್ಚಾಗಿ ನಿದ್ರೆಗೆಟ್ಟೆ, ದೇಹ ಹಾಳಾಗೋಲ್ವೇನಪ್ಪ. ನೀನ್ಯಾಕೆ ನಿಂತ್ಕೆಟ್ಟೆ? ನನಗೇನೋ ಬೀಡಿ ಚಟ ಎದ್ದು ಬಂದೆ. ಹೋಗಪ್ಪ, ಹೋಗ್ ಮಲ್ಕು. ನೀನ್ ಚೆನ್ನಾಗಿರ್ಬೇಕು. ವೆಂಕಣ್ಣ, ನೀನ ಏನೋಪ್ಪ, ನಿನಗೂ ನಿದ್ದೆ ಬರಲಿಲ್ಲವೇ? ತಲೆ ತುಂಬಾ ಯೋಚನೆ ತುಂಬಿಕೊಂಡಿರ್ಬೇಕಾದ್ರೆ ಕಣ್ಣು ತುಂಬಾ ನಿದ್ದೆ ಹಾಕಿ ಬರ್ಬೇಕು. ಹುಚ್ಚಿರಪ್ಪನವ್ರೆ, ಏನಪ್ಪ ಅಂಥ ಚಿಂತೆ, ಅಂಥ ಕಷ್ಟ ನಿನಗೆ? ಕುತ್ಕೋ ಬಾ. ನನ್ನ ಕಷ್ಟ ನಿಮ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ. ನೀನು ಹೇಳು, ಕೂತು. ನಮ್ಮ ಮನೆಗೆ ಒಬ್ಬ ನೆಂಟ ಬಂದ್ಯಾನೆ,
ಒಂದು ವಾರದಿಂದ ಝಾಂಡ ಊರ್ಬಿಟ್ಟಿದ್ದಾನೆ. ಹೋಗು ಅಂದ್ರೂ ಹೋಗವಲ್ಲ. ಅವನೊಬ್ಬ ಮಗಳಿದ್ದಾಳಂತೆ, ಅವ್ರ 18 ವರ್ಷ ವಯಸ್ಸಂತೆ, ಅವಳು ಮದುವೆ ಮಾಡ್ಬೇಕಂತೆ. ವರ ಯಾರಂತೆ? ನಾನಂತೆ. ನನಗೂ ಬಂತು ನೋಡಿ ಕೋಪ. ಹೇಳಿ ಆಮೇಲೆ ನಿನಗೆ ಬುದ್ಧಿ ಗಿದ್ದು ಇದೆಯೋ ಇಲ್ವೋ? 18 ವರ್ಷ ಹುಡುಗಿನ 50 ವರ್ಷದ ಮುದುಗಲು ಕೊಟ್ಟು ಮದುವೆ ಮಾಡ್ತಾ ಇದೀಯಾ? ದೊಡ್ಡ ಆಸೆ ಬಿತ್ತು, ಆ ಹುಡುಗಿ ಕುತ್ತಿಗೆ ಕೊಯ್ತಾ ಇದೀಯಾ? ನೀನು ಮನುಷ್ಯರು ರಾಕ್ಷಸರು, ಇನ್ನು ಈ ಮನೇಲಿ ಎಷ್ಟು ಸಾರ ಬೇಕು ಅಂತ ಇದೀಯಾ? ಸರಿ ಆಚೆ ನನ್ ಕಣ. ಏನಿದೆಲ್ಲ? ನನ್ನ ಕಷ್ಟ ಸ್ವಲ್ಪ ಹೇಳ್ಕೊತಾ ಇದ್ದೆ ಅಷ್ಟೇ. ಹುಚ್ಚಿರು, ಬೇಜಾರು ಮಾಡ್ಕೋಬೇಡ. ವೆಂಕಣ್ಣ ತಮಾಷೆ ಮಾಡ್ಬಿಡ್ತಾನೆ ಒಂದೊಂದ್ ಸಾರ್ತಿ. ನನಗ್ ಗೊತ್ತಿಲ್ವೇ ಅವನ್ ಸ್ವಭಾವ. ಶ್ರೀಕಂಠು ಕಣ್ಣು ಎಳೀತಾ ಇದೆ, ಸ್ವಲ್ಪ ಕಾಲು ಚಾಚಲ. ವೆಂಕಣ್ಣ ಏನಯ್ಯ, ಏನಯ್ಯ ನೀನು ಈ ರೀತಿ ಮಾತಾಡೋ ಪ್ರಾರಂಭ ಮಾಡಿಬಿಟ್ಟೆ? ಬೇಡಪ್ಪ ಬೇಡ, ಮನೆಗೆ ಬಂದ ಅತಿಥಿಗಳ ಮನಸ್ಸು ನೋಯಿಸ್ಬೇಡ. ನಾಳೆ ಉಗಾದಿ ಹಬ್ಬ, ಯಾರು ಏನ್ ಕೇಳಿದ್ರು ಸಂತೋಷವಾಗಿ ಕೊಡು. ಹೋಗ್ ಸರ್. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷದಿ ಹೊಸ ಹರುಷವ, ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಹೊಸ ವರುಷದಿ ಹೊಸ ಹರುಷವ, ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಯಾಕಕ್ಕ ನೆಲೆಸ್ಬಿಟ್ಟೆ? ಹಾಡು ಚೆನ್ನಾಗಿ ಹಾಡ್ತಿ. ಆ ಕೀರಲ್ ಕಂಠಕ್ಕೆ ಹಾಡು ಹಾಡು ಅಂತ ಕೇಳ್ತಿಯಲ್ಲಯ್ಯ, ಒಂದಿನ ಮುಂಚೆನೆ ಹೇಳಿದ್ರೆ ನನ್ನ ಮಗಳನ್ನ ಕರೆಸ್ತಿದ್ದೆ. ಶ್ರೀಕಂಠು ನನ್ನ ಮಗಳು ಹಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ ಮೂರ್ತಿ ಬಿದ್ದು ಹೋಗ್ಬೇಕು. ಮೂ ಹಿಡ್ಕೊಂಡು ಸುಮ್ಮನೆ ನಿಂತ್ಕೊಳಯ್ಯ. ಶ್ರೀಕಂಠು ಒಂದ್ ಗಂಟೆ ಮೊದಲೇ ತಿಳಿಸಿದ್ರೆ, ತಂತಿ ಕೊಟ್ಟು ನನ್ನ ಮಗನ್ನ ಕರೆಸ್ತಿದ್ನಲ್ಲೋ, ಅದೇನೋ ಗಿಟಾರ್ ಅಂತಪ್ಪ, ಅದೆಷ್ಟು ಚೆನ್ನಾಗಿ ಬಾರಿಸ್ತಾನೆ ಅಂತೀಯಾ? ಓ ಕೇಳಿ ಜನ ಗಿಟಾರ್ ಅಂತ ತಿಳ್ಕೋಬೇಕು, ಅಷ್ಟು ಚೆನ್ನಾಗಿ ಬಾರಿಸ್ತಾನೆ. ಹಬ್ಬದ ದಿವಸ ಇವತ್ತು ಜಗಳ ಆಡ್ಬಾರ್ದು. ಇವತ್ತು ಜಗಳ ಆಡದೆ ವರ್ಷ ಪೂರ್ತಿ ಜಗಳ ಆಡ್ತಾ ಇರ್ಬೇಕಾಗತ್ತೆ. ಇವತ್ತು ನಗನಗ್ತಾ ಇರ್ಬೇಕು. ಅಪ್ಪ ಬೇವು ಬೆಲ್ಲ. ಹವಾ ಹೊಸ ವರ್ಷ ಬೇವು ಬೆಲ್ಲ ಎತ್ಕೊಳ್ಳಿ ಎಲ್ರು. ಏನು ಬೇವು ಬೆಲ್ಲಾನು ವರ್ಷ ವರ್ಷ ಇವೇ ತಿಂತಿರೋದು, ಹೊಸ್ತರ ಇಲ್ಲ ಏನೂ ಇಲ್ಲ. ಹವಾ ಇವತ್ತು ಹೊಸ್ತರ ಆಚರಿಸಿದ್ರೆ ನಿನಗೆ ಸಂತೋಷವೋ? ಯಾರಪ್ಪ ಇಲ್ಲ ಅಂದರು ಹುಚ್ಚಿರೋ ನಿನಗೆ ಮತ್ತೆ ಎಷ್ಟು ವರ್ಷ ಹಳೆಯದನ್ನೇ ಅನುಭವಿಸದಯ್ಯ. ಏನು ಆಶ್ಚರ್ಯ, ಇವತ್ತು ಹೊಸ್ತರ ಆಚರಿಸ್ಬೇಕು ಅಂತ ನಾನು ಅನ್ಕೊಂಡೆ. ನಿಮ್ಗೂ ಅದೇ ಹೊಡೆದಿದೆಯಲ್ಲ. ರೈತರಿಗೆಲ್ಲ ಶುಭಾಶಯ ಹೇಳ್ಬಿಟ್ಟು ಬಂದು ಆಮೇಲೆ ನಿಮ್ಗೊಂದು ಸಿಹಿ ಸುದ್ದಿ. ಶೋಭಾ ಮಾಮ ಇಲ್ಲಿ ಇವತ್ತು ಮನೇಲಿ ಇದ್ಬಿಡ್ಬ, ಯಾವ ಪ್ರೋಗ್ರಾಮ್ ಒಪ್ಕೋಬೇಡ. ವೆಂಕಟ ಬಂದೆ. ಅದೇನು ಸಿಹಿ ಸುದ್ದಿ ಅಂತ ಕ್ವಶನ್ ಮಾರ್ಕ್ ಇಟ್ಬಿಟ್ನೆ. ಬಂದೆ ಆನ್ಸರ್ ಹೇಳ್ತಾನಿರು ನಡೆ. ಏನಪ್ಪ ನನ್ ಫ್ರೆಂಡ್ಸ್ ಮನೆ ಹೋಗಿ ಬರ್ತೀನಿ. ಹೋಗ್ಬಪ್ಪ ನೋಡು, ಅವ್ರ ಮನೇಲಿ ಅದು ಇದು ತಿಂದು ಬಿಡ್ಬೇಡಪ್ಪ. ಇವತ್ತು ಹಬ್ಬ, ಲಕ್ಷಣವಾಗಿ ಪಾಯ್ಸ ಚಿತ್ರಾನ್ನ ಮಾಡ್ತೀನಿ ಸಾಕ. ಏನಪ್ಪ ಪ್ರತಿದಿನ ತರ ಮಾಮೂಲಿ ಅಡುಗೆ ಮಾಡಿದ್ರೆ ಹೇಗೆ? ಏನಾದ್ರೂ ಸ್ಪೆಷಲ್ ಆಗಿ ಮಾಡಿ. ಇನ್ನೇನ್ ಮಾಡ್ಬೇಕು ಹೇಳಪ್ಪ? ವೆಜಿಟೇಬಲ್ ಪಲಾವ್, ಮೈಸೂರು ಪಾಕ್, ಶಾವಿಗೆ. ಇದೇನಿದು ಹೋಟ್ಲಲ್ಲಿ ಒದ್ರದಾಗ ಒದ್ರತಾ ಇದೆಯಲ್ಲ, ಮುಗೀತಾ ನಿನ್ ಲಿಸ್ಟ್? ಮಿಕ್ಕಿದ್ದೆಲ್ಲ ನಿಮ್ ಟೇಸ್ಟ್. ಹಾ ಅಂದಾಗ ಇವತ್ತಿನ ಊಟಕ್ಕೆ ನಾವ್ ಇಬ್ರೇ ಅಲ್ಲಪ್ಪ, ನನ್ ಫ್ರೆಂಡ್ ಸುಮಾರು 20 ಜನ ಇಲ್ಲಿ ಊಟಕ್ಕೆ ಬರ್ತಾರೆ, ಅವ್ರಿಗೆಲ್ಲ ನೀವೇ ಅಡಿಗೆ ಮಾಡಿ ನೀವೇ ಬಡಿಸ್ಬೇಕು. ಮಾಡ್ತೀನಿ, ಲಕ್ಷಣವಾಗಿ ಮಾಡ್ತೀನಿ. ಏನಂತ ತಿಳ್ಕೊಂಡಿದ್ಯಾ ನನ್ಗೆ ಅಡಿಗೆ ಮಾಡಕ್ ಬರಲ್ವೇನೋ? ನಾನು ಸಕಲ ಶಾಸ್ತ್ರ ಪಾರಂಗತ ಕಣು. ನೀನ್ ಚಿಕ್ಕವನಾಗಿದ್ದಾಗ ನಿಮ್ಮ ಅಮ್ಮನಿಗೂ ನನಗೂ ಯದ್ವ ತದ್ವ ಜಗಳ ಬಂದ್ಬಿಡ್ತು. ಅವಳು ಅಡಿಗೆ ಮಾಡಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡಿ ಹೋಗಿ ಮಲ್ಕೊಂಡ್ಬಿಟ್ರು. ಅವಳು ಮಲಗಿದ್ರು ಅಂತ ನಾ ಸುಮ್ಮನಿರ್ತೀನ? ಅವಳು ಸ್ಟ್ರೈಕ್ ಮಾಡಿದ್ರೆ ನಾ ಸುಮ್ಮನಿರ್ತೀನ? ನಾನು ಸ್ಟ್ರೈಕ್ ಆದೆ, ಪ್ಯಾಂಟ್ ಶರ್ಟ್ ಬಿಚ್ಚಾಕ್ದೆ, ಪಂಚೆ ಉಟ್ಕೊಂಡೆ, ಹೆಗಲ ಮೇಲೆ ಟವಲ್ ಹಾಕೊಂಡೆ, ನುಗ್ಗದೆ ಅಡಿಗೆ ಮನೆಗೆ ಮಾಡ್ದೆ ಮಾಡ್ದೆ ಇಷ್ಟೆ ನಡಪಾಕನ. ಬಂದವರೆಲ್ಲ ಏನಂದ್ರು ಗೊತ್ತಾ? ಏನಂದ್ರು? ಈ ಜನ್ಮದಲ್ಲಿ ಇನ್ನು ಊಟ ಮಾಡಲ್ಲ ಅಂದ್ರು. ಯಾಕೆ?
ಅಷ್ಟದ್ವಾನವಾಗಿತ್ತ? ಅಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ರು. ಅಂತೂ ಅಡಿಗೆ ಮಾಡುವಾಗಲಾದ್ರೂ ನನ್ನ ತಾಯಿ ಜ್ಞಾಪಕ ಬರುತ್ತಲ್ಲ. ಬರೀ ಅಡಿಗೆ ಮಾಡುವಾಗಲೇ ಏನಪ್ಪ ಅವಳ ನೆನಪು? ಸದಾ ಅವಳ ನೆನಪು ಕಣು. ಅವಳು ಸತ್ತಿಲ್ಲ ಕಣಪ್ಪ, ಸತ್ತಿಲ್ಲ, ಬತ್ತಿದ್ದಾಳೆ. ಇದ್ದಾಳೆ ಎಲ್ಲಪ್ಪ? ಇಲ್ಲಿ. ಅವಳು ನಿನ್ ಮದ್ವೆ ಆಗೋದನ್ನ ನೋಡೇ ಸಾಯ್ಬೇಕು ಅಂತಿದ್ಲಪ್ಪ. ಹೌದಪ್ಪ, ಅಮ್ಮ ಬದುಕಿರುವಾಗಲೇ ನನಗೊಂದು ಮದುವೆ ಯಾಕೆ ಮಾಡಲಿಲ್ಲ ನೀವು? ನೀನಿನ್ನುವಾಗ ಬ್ಯಾರಣ್ ಸಿಗ್ತಾ ಇದ್ದಲ್ಲೋ ಹುಡುಗ. ಶಿವಪ್ಪರೆ ನಮಸ್ಕಾರ. ನಮಸ್ಕಾರ. ನಮ್ಮ ಯಜಮಾನ್ರು ನಿಮ್ಮಿಬ್ಬನು ಅವ್ರ ಮನೆ ಊಟ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಏನಪ್ಪ, ನಾವು ಅಡಿಗೆಯಲ್ಲಿ ಇಷ್ಟು ತಯಾರು ಮಾಡ್ತಾ ಇರೋವಾಗಲೇ ಬಂತಲ್ಲಪ್ಪ ಊಟಕ್ಕೆ ಆಹ್ವಾನ. ಅದು ಲಕ್ಷಾಧೀಶ್ವರನ ಮನೆಗೆ ಊಟಕ್ಕೆ ಆಹ್ವಾನ. ಸ್ವಾಮಿ ವೆಂಕಣ್ಣವ್ರೆ, ನಿಮ್ಮ ಯಜಮಾನ್ರು ಹೇಳಿ ಅವರಂತ ಶ್ರೀಮಂತ್ರ ಮನೆ ಊಟ ಮಾಡಿ ಅರಗಿಸ್ಕೊಳ್ಳುವಂತ ಶಕ್ತಿ ನಮ್ಮಂತ ಬಡವರಿಗಿಲ್ಲ ಅಂತ. ಎಲ್ಲಾದ್ರೂ ಉಂಟೇನಪ್ಪ ಶಂಕರ, ಹಾಗೆಲ್ಲ ಹೇಳ್ಬಾರ್ದಪ್ಪ, ಇನ್ನೂ ಹುಡುಗ ಬುದ್ಧಿ. ಶಂಕರಪ್ಪನವ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಮ್ಮ ಯಜಮಾನ್ರು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನಿಮ್ಮನ್ನು ಕರ್ಕೊಂಡು ಬಾ ಅಂತ ಹೇಳಿದೆ. ನೀವು ಖಂಡಿತ ಬರಬೇಕು. ವೆಂಕಣ್ಣವ್ರೆ, ನೀವೇ ಒಂದು ನ್ಯಾಯ ಹೇಳಿ. ಇವತ್ತು ಹಬ್ಬ, ದೇವ್ರಿಗೊಂದು ಊದುಬತ್ತಿ ಹಚ್ಚಿಟ್ಬಿಟ್ಟು ಮನೇಲಿ ಏನೋ ಒಂದೆರಡು ಪದಾರ್ಥ ಮಾಡ್ಕೊಂಡು ಊಟ ಮಾಡೋ ಧರ್ಮ ಅಲ್ವೇ? ಅವ್ರಿವ್ರ ಮನೆಗೆಲ್ಲ ಊಟಕ್ಕೆ ಹೋಗಕ್ಕಾಗುತ್ತೆ? ಹಾಗಾದ್ರೆ ನಾನು ಅವ್ರಿಗೆ ಏನು ಹೇಳಿ? ಹೇಳಿ, ಹೋಗಿದ್ದೆ ತಲೆಬಾಗಿಲಿ ಬೀಗ ಹಾಕಿತ್ತು ಅಂತ ಹೇಳ್ಬಿಡಿ. ಒಟ್ಟಿನಲ್ಲಿ ನೀವು ಬರಲ್ಲ ಅಂತ ಹೇಳ್ತಾ ಇದ್ದೀರಿ, ಒಳ್ಳೇದು, ಸಂತೋಷ. ನಾ ಬರ್ತೀನಿ. ಹೋಗ್ಬಿಟ್ಟು ಬನ್ನಿ. ನಾನು ಬರ್ತೀನಿ. ಹೋಗ್ಬಿಟ್ಟು ಪಾಪ. ಚಂದ್ರು ಮನೆಗೆ ಬರ್ತಾ ಆ ಉಡುಪಿ ಹೋಟ್ಲಿಗೆ ಹೋಗಿ ಒಂದಿಷ್ಟು ಮೈಸೂರು ಪಾಕ್ ಕಟ್ಸ್ಕೊಂಡ್ಬಂದು. ಯಾಕೆ ಮೈಸೂರು ಪಾಕ್ ಮಾಡೋಕ್ ನನಗೆ ಬರೋಲ್ಲ ಕಣೋ? ಸರಿಪ್ಪ. ವೆಂಕಣ್ಣ, ನೆಂಟರ್ನೆಲ್ಲ ಬರಳು. ಶೋಭಾ, ಒಳಗಡೆ ಹೋಗಿ ಬ್ರೀಫ್ ಕೇಸ್ ತಗೊಂಬ. ಸರಿ. ಬನ್ನಿ ಬನ್ನಿ ಬನ್ನಿ. ಬಂದ ತಕ್ಷಣ ಸಿಹಿ ಸುದ್ದಿ ಹೇಳ್ತೀನಿ ಅಂತಿದ್ದೀರ, ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ? ಅದಕ್ಕೆ ಬರಹೇಳಿದ್ದು. ಕೂತ್ಕೋಬವ. ನೋಡಿ, ದೇವರ ದಯದಿಂದ ನಾ ಬೇಕಾದಷ್ಟು ಸಿರಿ ಸಂಪತ್ ಗಳಿಸ್ತೆ. ಅದು ಹತ್ತು ಜನಕ್ಕೆ ಉಪಯೋಗವಾಗದೆ ಹೋದ್ರೆ ನಾಯಿ ಮೊಲೆ ಹಾಲ್ ತರ ಆಗ್ಬಿಡುತ್ತೆ. ಅಲ್ವೇನಪ್ಪ, ಅದನ್ನ ಸದ್ವಿನಿಯೋಗ ಮಾಡ್ಬೇಕು ಅನ್ನೋ ವಿಚಾರ ಮಾಡಿದೆ. ಧಾರಾಳವಾಗಿ ಆಗ್ಬಾರದು. ಹೇಗೂ ನೆಂಟರಿಷ್ಟು ಬಂದಿದ್ದೀರಿ, ಶುಭ ದಿವಸ. ಈ ದಿವಸ ನಿಮ್ಗೆ ಕೈ ತುಂಬ ಕೊಟ್ಟು ನಿಮ್ಮನ್ನೆಲ್ಲ ತೃಪ್ತಿ ಪಡಿಸ್ತ್ರೆ ಅದು ಸದ್ವಿನಿಯೋಗವಾಗುತ್ತೆ ಅಂತ ತೀರ್ಮಾನಕ್ಕೆ ಬಂದೆ. ಹುಚ್ಚಿರು, ನಿಮಗೆ ಇದನ್ನು ಎಷ್ಟು ಕೊಟ್ಟರು ತೃಪ್ತಿ ಆಗುತ್ತೆ ಹೇಳು. ಸಂಕೋಚ ಪಟ್ಕೋಬೇಡ. ಎರಡು ಹತ್ತು ಸಾವಿರ. ಅಯ್ಯೋ, ಹತ್ತು ಕೇಳಿದ್ರೆ ಇಪ್ಪತ್ತು ಸಿಕ್ತಿತ್ತಲ್ಲ. ಅಕ್ಕ, ನೀವೊಂದು ಹತ್ತು ತಗೋ. ಇದೇನೋ ಶ್ರೀಕಂಠ, ಅವ್ರಿಗೆ ಮಾತ್ರ ಎಷ್ಟು ಬೇಕು ಅಂತ ಕೇಳಿದೆ, ನನಗೇನು ಕೇಳಲೇ. ನಾ ಎಷ್ಟು ಕೊಟ್ರೆ ಅಷ್ಟು ತೃಪ್ತಿ ಬಿಟ್ಕೋತೀನಿ ಅನ್ಕೊಂಡೆ. ಹೋಗ್ಲಿ, ಎಷ್ಟು ಕೊಡ್ಲಿ ಹೇಳು. ಹೋಗ್ಲಿ, ಇವ್ರಿಗೆ ಕೊಡು. ಭಾವ, ನೀವೊಂದು ಹತ್ತು. ಮಕ್ಕಳೇ ಇದ್ದಾರೆ, ತಗೋ. ವೆಂಕಣ್ಣ, ಕೊನೆ ಕಟ್ಟು, ನೀವೊಂದು ಹತ್ತು ತಗೊಂಡ್ಬಿಡು. ನನಗೆ ಆಗ್ಬೇಕು ಹಣ, ನಿಮ್ ವಿಶ್ವಾಸ ಒಂದಿದ್ರು ಸಾಕು. ತಗೋಣ. ಬೇಡಿ ಬೇಡಿ ಬೇಡಿ. ಬ್ಯಾಡ ಅಂದ್ರೆ ಯಾಕೆ ಕೊಡ್ತೀಯ? ಹೇಗೂ ನನ್ನ ಮಗಳು ಕೊಡ್ಬೇಕಾಗಿತ್ತಲ್ಲ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಯಾರು? ನಿಮ್ಮಿಂದ ಅವ್ರು ಸಹಾಯ ಆಗ್ಬೇಕಾಗಿತ್ತು. ಏನಾಗ್ಬೇಕು? ನಾನೊಬ್ಬ ನಿರುದ್ಯೋಗಿ ಸ್ವಾಮಿ. ಎಂ ಎ ಓದಿದ್ದೀನಿ, ಎಲ್ಲೂ ಕೆಲಸ ಸಿಗ್ಲಿಲ್ಲ. ಆದ್ರೆ ಈಗೊಂದ್ ಕಡೆ ಕೆಲಸ ಸಿಗೋ ಆಗಿದೆ. ಐದ್ನೂರು ರೂಪಾಯಿ ಡಿಪಾಸಿಟ್ ಕಟ್ಬೇಕು. ನೀವು ಸಹಾಯ ಮಾಡಿದ್ರೆ. ಒಂದ್ ಹತ್ತು ನಿಮಿಷ ಮುಂಚೆ ಬಂದಿದ್ರೆ ಏನಾರು ಮಾಡ್ತಿದ್ದಲ್ಲಪ್ಪ. ನಾಳೆ ನಾಡ್ದಲ್ಲಿ ಬನ್ನಿ, ಏನಾರು ಮಾಡೋಣ. ಇವತ್ತೇ ಕಡೆ ದಿನ ಸ್ವಾಮಿ. ಅಯ್ಯಯ್ಯೋ, ಸರಿ, ಯಾರಾದರೂ ಒಂದು ಐನೂರು ಕೊಟ್ಟಿರಿ, ಬರ್ತೀನಿ. ಸಮಸ್ಯೆ, ಒಂದ್ ಐನೂರು ಕೊಟ್ಟು ಕಳ್ಸಿ. ಇದ್ರೊಳಗೆ ನಿಮ್ದೇನು ರೆಕಮೆಂಡ್? ನನಗೆ ಮನ್ ತುಂಬ ಮಕ್ಕಳು, ನಿಮ್ಮ ಮನೇಲಿ ಇಬ್ಬರೇ ಇದ್ರ, ಬೇಕಾದ ಕೊಡು. ನನಗೆ ಸಾಲ ಸೋಲ ಜಾಸ್ತಿ, ಬಂದಿರೋದೇ ಸಾಲದು. ನಿಮ್ ಕಟ್ಟಲ್ಲೇ ಕೊಡಿ. ಎಷ್ಟು ದುರಾಸೆ! ಯಾರು ಕೊಟ್ರಿ? ಭಾವ, ನೀನ್ ಕೊಟ್ಟ ಅಕ್ಕ? ಸರಿ, ನಾನು ಕೊಡ್ತೀನಿ, ತಗೊಳಯ್ಯ. ತುಂಬಾ ಥ್ಯಾಂಕ್ಸ್. ಅಬ್ಬಬ್ಬ, ಶ್ರೀಕಂಠಪ್ಪನವರೇ ಬರಬೇಕು. ನಮಸ್ಕಾರ ಸೀನಪ್ಪನವ್ರಿಗೆ. ಏನಿದು ಸತ್ವ ಪರೀಕ್ಷೆ? ಒಂದ್ ಹತ್ತು ನಿಮಿಷ ಮುಂಚೆ ಬಂದಿದ್ರೆ ನಿಮಗೂ ಏನಾರು ಕೊಡ್ತಿದ್ದೆ. ನೆಂಟರಿಷ್ಟರಿಗೆಲ್ಲ ಕೊಟ್ಟೆ ನಾನು. ಶ್ರೀಕಂಠಪ್ಪನವರೇ, ನಾನ್ ನಿಮ್ಮಿಂದ ಏನು ತಗೊಂಡು ಹೋಗೋಕ್ ಬಂದಿಲ್ಲ. ಆವತ್ತು ತಗೊಂಡು ಹೋದದ್ದನ್ನ ಕೊಟ್ಟು ಹೋಗೋಕ್ ಬಂದಿದ್ದೀನಿ. ತಗೊಳ್ಳಿ, ನಿಮ್ಮ ಹಣ ಸರಿಯಾಗಿ ಎಣ್ಕೊಳ್ಳಿ. ಪರವಾಗಿಲ್ಲ, ಇಟ್ಕೊಳ್ಳಿ. ನನಗೆ ಹಾಕ್ಬೇಕು ಸ್ವಾಮಿ ಹಣ. ನಾನ್ ಅವತ್ತೇ ನಿಮಗೆ ಖಡಾ ಖಂಡಿತವಾಗಿ ಹೇಳಿದೆ, ದಾನವಾಗಿ ಬೇಡಿ, ಸಾಲವಾಗಿ ಕೊಡಿ ಅಂತ. ಸರಿ ಅಂತ ಒಪ್ಕೊಂಡು ಇವತ್ತು ನನ್ನ ಮಗ ನಿಮ್ ಮಗಳನ್ನ ದುಡ್ಡಾಸೆಗೋಸ ಪ್ರೀತಿಸ್ತಾ ಇದ್ದಾನೆ ಅಂತ ಅಪಾರ್ಥ ಮಾಡ್ಕೊಂಡು ಅನ್ಯಾಯವಾಗಿ ನಮ್ಮನ್ನ ಅವಮಾನ ಮಾಡ್ಬಿಟ್ರಲ್ಲ ಸ್ವಾಮಿ, ನ್ಯಾಯವಾಯಿದು? ನಿಮ್ಮನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ವೋ ಏನು? ಕ್ಷಮಿಸ್ಬಿಡಿ ನಾನು.
ಏನೋ ಸ್ವಾಮಿ, ತಗೊಳ್ಳಿ ನಿಮ್ ದುಡ್ಡು, ನಾನು ಬರ್ತೀನಿ. ಬನ್ನಿ, ಅನಾಯಾಸವಾಗಿ ಹಬ್ಬ ದಿವಸ ಬಂದಿದ್ದೀರಿ, ಒಂದ್ ಸ್ವಲ್ಪ ತಿದ್ದೋಗಿ ಬನ್ನಿ, ಕೂತ್ಕೊಳ್ಳಿ. ಸಂತೋಷ. ನನ್ ಮೇಲೆ ಕೋಪನ? ಅಯ್ಯೋ, ಶ್ರೀಗಂಠಯ್ಯನವ್ರು ಬನ್ನಿ. ಹೌದು ಹೌದು, ಅಯ್ಯೋ ಆಮೇಲೆ ನನ್ಗತೆ. ನಿನಗಾಗಿ ಓಡೋಡಿ ಬಂದೆ ನಾನು ನಿನಗಾಗಿ. ಹಾಯ್ ಸೊಸಿ. ಸೊಸಿ, ಯಾಕಿಷ್ಟು ಡಲ್ಲಾಗಿದ್ಯಾ? ಕುಮಾರ್, ನಮ್ಮಪ್ಪ ನನ್ನ ಒಬ್ಬ ಮುದುಕರು ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದಾರೆ. ಮುದುಕನಿಗ? ಹೌದು ಕುಮಾರ್, ಅವರೊಬ್ರು ದೊಡ್ಡ ಲಕ್ಷಾಧೀಶ್ವರರಂತೆ. ಸೊಸೆ, ಆ ಮುದುಕ ಯಾರು ಲಕ್ಷಾಧೀಶ್ವರ ಅನ್ನೋ ನನಗೆ ಚೆನ್ನಾಗಿ ಗೊತ್ತು. ನಿಮ್ ತಂದೆ ಪ್ಲಾನ್ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕಿಂತ ಒಂದು ದೊಡ್ಡ ಪ್ಲಾನ್ ಹಾಕಿದ್ದೀನಿ. ಆ ಪ್ಲಾನ್ ಸಕ್ಸಸ್ ಆದ್ರೆ ಕೈ ತುಂಬಾ ಹಣ ಸಿಗುತ್ತೆ. ನಾವಿಬ್ರು ಮದುವೆ ಮಾಡ್ಕೊಂಡು ಹನಿಮೂನ್ಗೆ. ಡಾರ್ಲಿಂಗ್, ಎಲ್ಲಿಗೆ ಹೋಗ್ಬೋದು ಗೊತ್ತಾ? ಡಾರ್ಜಿಲಿಂಗ್, ಸಿಮ್ಲಾ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದೇನ್ ಪ್ಲಾನ್ ಅಂತ ಹೇಳಿ ಕುಮಾರ್. ಹೇಳ ಹೇಳ್ಬೇಕಾ? ಹೌದು, ಆ ಪ್ಲಾನ್ ನ ಮುಂಚೆನೆ ಹೇಳ್ಬಿಟ್ರೆ ಮಜಾ ಹೊರಟೋಗುತ್ತೆ. ತಗೋ. ಅಲ್ಲ, ಇದುವರೆಗೂ ನಗು ನಗುತ್ತಾ ಇದ್ ನಮ್ ಶ್ರೀಕಂಠು, ಈ ಹಾಳ ಫೋನ್ ಬಂದ ತಕ್ಷಣ ಯಾಕೆ ಈ ತರ ಆಗ್ಬಿಟ್ಟ? ಯಾಕಪ್ಪ, ಏನೋ ಒಂದು ಅರ್ಥವಾಗ್ಲಿಲ್ಲ. ಯಾಕ್ ಶ್ರೀಕಂಠಪ್ಪನವ್ರೆ, ಏನೋ ಒಂದ್ ತರ ಇದ್ದೀರಲ್ಲ. ಏನ್ ಹೇಳಿ ಸೀನಪ್ಪನವ್ರೆ, ಸ್ನೇಹಿತರು ಬಂಧು ಬಳಗದ ಜೊತೆಲಿ ಸಂತೋಷವಾಗಿರ್ಬೇಕಾದ ಸಮಯದಲ್ಲಿ ಆಪತ್ತು ಬಂದು ಒದಗಿದೆ. ನೀವು ಬರೋದಕ್ಕೆ ಸ್ವಲ್ಪ ಹೊತ್ತಿನ ಮುಂಚೆ ಯಾವನೋ ಒಬ್ಬ ನಿರುದ್ಯೋಗಿ ಅಂತೆ ಡಿಪಾಸಿಟ್ ಕೊಟ್ರೆ ಕೆಲಸ ಸಿಗುತ್ತೆ ಸರ್, ಹಣ ಸಹಾಯ ಮಾಡಿ ಅಂತ ಬಂದು ಕೇಳ್ದ. ಒಂದ್ 500 ರೂಪಾಯಿ ಕೊಟ್ಟು ಕಳಿಸ್ದೆ. ಆಮೇಲೆ ಗೊತ್ತಾಯ್ತು ಆತ ನಿರುದ್ಯೋಗಿ ಅಲ್ಲ, ಸಿಐಡಿ ಅಂತ. ಪೊಲೀಸ್ ಆಫೀಸ್ನಲ್ಲಿ ಕೆಲಸ ಮಾಡೋ ನನ್ನ ಸ್ನೇಹಿತ ರಾವ್ ಫೋನ್ ಮಾಡಿ ನನಗೆ ತಿಳಿಸ್ದ. ಇನ್ ಸ್ವಲ್ಪ ಹೊತ್ತಿಗೆ ಪೊಲೀಸ್ನವ್ರು ಬಂದು ನನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಹೇಗಮ್ಮ ಹೇಳಿ, ಹೇಗಮ್ಮ ಹೇಳಿ? ನಾನು ಶೋಭಾ, ಈ ಜೀವಮಾನದಲ್ಲಿ ನಿನ್ನ ಹತ್ರ ಏನೂ ಮುಚ್ಚು ಮರೆ ಮಾಡ್ಲಿಲ್ಲಮ್ಮ. ಆದ್ರೆ ಒಂದು ವಿಷಯ ಹೇಳದೆ ನಿನಗೆ ಮೋಸ ಮಾಡಿಬಿಟ್ಟೆ ತಾಯಿ. ಆದಷ್ಟು ಬೇಗ ಶ್ರೀಮಂತರಾಗಬೇಕು ಅನ್ನೋ ದುಡ್ಡಿನ ದಾಹದಲ್ಲಿ ಕೋಟ ಅದೇ ತಲೆ ನೋವು ಬಂದ್ಬಿಡ್ತು. ಅದಕ್ಕೆ ಅವನು ಎತ್ತಿ ಎತ್ತಿ ಧಾರಾಳ ಕೊಟ್ಟ. ಕೆಲಸಕ್ಕೆ ಬೇಕಾಗುತ್ತೆ, ನೀನ್ ಇಟ್ಕೋ. ಲೇ, ಇವ್ರ ಹತ್ರ ಮಾತಾಡ್ತಾ ನಿಂತ್ಕೊಂಡ್ಬಿಟ್ರೆ ಪೊಲೀಸ್ನವ್ರು ಬಂದು ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಮೊದಲು ಗಂಟು ಮುಟ್ಟೆ ಕಟ್ಟು, ಮಕ್ಕಳು ಮರಣ ಒಂದು. ಅಕ್ಕ ಅಕ್ಕ, ಸ್ವಲ್ಪ ಸಹಾಯ ಮಾಡಿ, ದುಡುಕ್ಬೇಡಿ. ನಾ ಹೇಳ್ದ ಕೇಳಿದ್ರೆ ನನ್ನ ಕಷ್ಟದಿಂದ ಪಾರ್ ಮಾಡಬಹುದು. ಶ್ರೀಕಂಠು, ನಿನ್ನೇ ನಾ ಸಹಾಯ ಮಾಡೋಷ್ಟು ಯೋಗ್ಯತೆ ಇಲ್ಲ. ನಮ್ಮನ್ನು ಕೈ ಬಿಟ್ಬಿಟ್ರೆ ನೀನೇ ನಮ್ ಸಹಾಯ ಮಾಡ್ದಾಗುತ್ತೆ. ನಿನಗೇನಾದ್ರು ಸಹಾಯ ಸಹಕಾರ ಬೇಕು ಅಂದ್ರೆ ಈ ನಿಧಾನ ಕೇಳು, ಮಾಡ್ತಾರೆ. ಶ್ರೀಕಂಠ, ಹಾಗಾದ್ರೆ ಎಷ್ಟು ಕಳ್ಳೋಟ. ಹುಚ್ಚಿರು ಹುಚ್ಚಿರು, ಅವರಂತೂ ಕೈ ಬಿಟ್ಬಿಟ್ರು, ನೀನ್ ಕೈ ಬಿಡ್ಬೇಡ ಕಣೋ. ನಾನೇನು ಸಹಾಯ ಮಾಡೋ? ನಾ ಹೇಳ್ದ ಕೇಳಿದ್ರೆ ನನ್ನನ್ನು ತೊಂದರೆಯಿಂದ ಕಾಪಾಡ್ಬಹುದು ಕಣೋ. ಆಗ್ಲಪ್ಪ, ನೀ ಹೇಳ್ದ ಕೇಳ್ಬಿಡ್ತೀನಿ. ಆ ಪೊಲೀಸ್ನವ್ರು ನನ್ಗೆ ಹೇಳಿದೆ ಕೇಳಿದೆ ಬೇರೆ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ನೀನ್ ಕಳ್ಳೋಟ. ಸ್ವಲ್ಪ ಹೊತ್ತಿಗೆ ಪೊಲೀಸ್ನವ್ರು ಬಂದು ನನ್ನನ್ನು ಅರೆಸ್ಟ್ ಮಾಡ್ಬಿಡ್ತಾರೆ. ನಿನ್ನ ಗತಿ ಏನಮ್ಮ, ಏನಮ್ಮ, ನಿನ್ನ ಯಾರು ನೋಡ್ಕೊಳ್ತಾರೆ? ಶ್ರೀಕಂಠಪ್ಪನವರೇ, ಶೋಭಾ ವಿಷಯವಾಗಿ ಏನು ಯೋಚನೆ ಮಾಡಬೇಡಿ. ನಾನ್ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಮೊದಲು ನಾವಿಲ್ಲಿಂದ ಎಲ್ಗಾರು ಹೊರಟೋಗೋಣ, ಬನ್ನಿ. ಇಲ್ಲಿ ಯಾರು ಇಲ್ಲಿಂದ ಹೊರಗೆ ಹೋಗಕ್ ಸಾಧ್ಯವಿಲ್ಲ. ಶ್ರೀಕಂಠಯ್ಯನವರೇ, ನಿಮ್ ಮೇಲೆ ನನಗೆ ಬಹಳ ದಿವಸದಿಂದ ಅನುಮಾನ ಇತ್ತು, ಆದ್ರೆ ಹಿಡಿಯಕ್ ಆಗಿರ್ಲಿಲ್ಲ. ಒಳ್ಳೆ ಹಬ್ಬದ ದಿವಸನೆ ಅವಕಾಶ ಸಿಕ್ಕಿದೆ. ನಮ್ಮ ಅಕ್ಕ ಭಾವ ಅವ್ರ ಮಕ್ಕಳು. ನಾನ್ ಯಾಕಪ್ಪ ನಿಮ್ ಅಕ್ಕ ಆಗ್ತೀನಿ? ನಾನ್ ನಿಮ್ ಅಕ್ಕನೆ. ಸ್ವಾಮಿ, ಇವನ್ ಮಾತು ನಂಬೇಡ್ರಿ, ನಾವೇನ್ ಇವನ್ ಬಂಧುಗಳಲ್ಲ. ನಾನು ನಮ್ಮ ಯಜಮಾನ್ರ ಕಣ್ ತೋರ್ಸ್ಬೇಕು ಅಂತ ಹುಚ್ಚು ಆಸ್ಪತ್ರೆ ಕೊಡ್ತೇನೆ. ಏನೋ ಇವ್ ನಮ್ಮೂರ್ ನನ್ನಲ್ವ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಕ್ಕ ಯಾಕಕ್ಕ ಸುಳ್ಳು ಹೇಳ್ತಿ? ನಿನ್ನ ಮಗನ ನನ್ನ ಮಗಳಿಗೆ ಕೊಡಕ್ಕೆ ನೀನ್ ಪ್ರಯತ್ನ ಪಟ್ಟಿಯೋ ಇಲ್ವೋ? ದೇವರಾಣೆ ಪ್ರಯತ್ನ ಪಟ್ಟಿ ಅಲ್ವೋ ಹೇಳು. ಅಯ್ಯೋ ಅಯ್ಯೋ ಅಯ್ಯೋ, ಇದಕ್ಕೆಲ್ಲ ದೇವ್ರನ್ನ ಕರಿತಿಯಲ್ಲೋ. ಸ್ವಾಮಿ, ಇವ್ನ್ ಮಾತು ನಂಬೇಡ್ರಿ, ಇವ್ರ ಮೈಯೆಲ್ಲ ಬರೀ ಸುಳ್ಳೆ. ಅವನಿವತ್ತು ಗೊತ್ತಾಯ್ತಲ್ಲ, ಬನ್ನಿ ಬನ್ನಿ. ನಮಸ್ಕಾರ, ಬರ್ತೀನಿ. ನಿಲ್ಲಿ, ಅಲ್ಲಿ ಮದ್ರಾಸ್ ಕೊಟ್ಟು ಹೋಗಿ ಹೇಳಿ ಕಳಿಸಿದಾಗ ಸ್ಟೇಷನ್ ಬರ್ಬೇಕಾಗುತ್ತೆ. ಆಯ್ತು, ನನ್ನ ಕೋಟೆಯಲ್ಲಿ ಸುಳಿ.
वानर सैन्य ना बीदी हा इवे कूगद नन हत्र हण हे को ನೀನು ಸುಳ್ಳು ಹೇಳ್ತಾ ಇದೀಯ ಹುಳ ಬಿದ್ದು ಸಾಯ್ತಿ ನೀನು ಲೋ ವಯಸ್ಸಾದ ಈ ಮುದುಕರಿಗೆ ನಿನ್ನ ಮಗಳು ಕೊಡಕ್ಕೆ ನೀ ಪ್ರಯತ್ನ ಪಟ್ಟೆಲ್ವೋ ಸುಳ್ಳು ಹೇಳಬೇಡ ಸತ್ಯವಾಗಿ ಹೇಳು ನೀ ಸತ್ಯಕ್ಕೆ ಬೆಂಕಿ ಹಾಕ ನೀ ಹೇಳಿ ಸರ್ ಯಾವ ತಂದೆ ತಾಯಿಯೇ ಆಗಲಿ ತನ್ನ ಮಗಳನ್ನ ಇಂಥ ಮುದುಕರಿಗೆ ಕೊಡಕ್ಕೆ ಒಪ್ಪುತ್ತಾ ಇಲ್ಲ ಸರ್ ನೀ ಹೇಳಿ ಸರ್ ತಲೆ ಕೆಟ್ಟ ಬರ್ತೀನಿ ನಮಸ್ಕಾರ ನಿಲ್ಲು ನೀನು ಅಷ್ಟೇ ಹೇಳ್ ಕಳಿಸಿದಾಗ ಸ್ಟೇಷನ್ಗೆ ಬರಬೇಕಾಗುತ್ತೆ ಅವರ ಜೊತೆಲಿ ಬರ್ತೀನಿ ಇವರು ಯಾರು ಇನ್ಸ್ಪೆಕ್ಟರ್ ಸೀನಪ್ಪನವರು ಅಂತ ನಮ್ಮ ಸ್ನೇಹಿತರು ನೀವು ಇವರ ಜೊತೆ ಸ್ಟೇಷನ್ಗೆ ಬರಬೇಕು ಅಗತ್ಯವಾಗಿ ಆಗಬಹುದು ದಯವಿಟ್ಟು ನಮ್ಮ ತಂದೆನ ಬಿಟ್ಬಿಡಿ ಅದ ಹೇಗ ಮಾಡ್ಬಿಡೋದಕ್ಕಾಗುತ್ತೆ ಇವರೇನ್ ಸಾಮಾನ್ಯ ತಪ್ಪು ಮಾಡಿದಾರೆ ಏನ್ ತಪ್ಪು ಮಾಡಿದೀನಿ ಇನ್ಸ್ಪೆಕ್ಟರ್ ಏನು ತಪ್ಪು ಮಾಡಿಲ್ಲ ಏನ್ ತಪ್ಪು ಮಾಡಿದಿನೋ ಏನ್ ಕೆಲಸ ಮಾಡಿದಿರಿ ಅಲ್ಲ ಕಣೋ ಸಾಚಾ ನೋಟ್ಗಳನ್ನೆಲ್ಲ ಖೋಟಾ ನೋಟ್ಗಳು ಅಂತ ಹೇಳಿ ನಿನ್ನ ಬಂಧುಗಳ ಯೋಗ್ಯತೆ ಏನು ಅಂತ ತೋರಿಸ್ಬಿಟ್ಟಲ್ಲ ಇದು ತಪ್ಪಲ್ವಾ ಹೌದಮ್ಮ ಸಿಕಂಟಪ್ಪರೇ ಏನಿದೆಲ್ಲ ಹೌದಮ್ಮ ಶೋಭಾ ಇದು ಕೋಟಾ ನೋಟು ಅಲ್ಲ ನಾನು ಸಾಚಾ ಇನ್ಸ್ಪೆಕ್ಟರ್ ಅಲ್ಲ ಇವನಂತೂ ಸೇಡಿ ಅಲ್ಲವೇ ಅಲ್ಲ ನಾವೆಲ್ಲ ನಿಮ್ಮ ಅಪ್ಪನ ಸ್ನೇಹಿತರು ನಿಮ್ಮ ಮನೆಗೆ ಬಂದು ಝಾಂಡಾ ಹೂಡಿದ ನಿಮ್ಮ ಬಂಧುಗಳ ಯೋಗ್ಯತೆ ಪರೀಕ್ಷೆ ಮಾಡಕ್ಕೆ ನಾವೇ ನಾಟಕ ಆಡಿದ್ವಮ್ಮ ಶೋಭಾ ಈ ದುಡ್ಡನ್ನೆಲ್ಲ ಹುಷಾರ ತೆಗೆದಿಡಮ್ಮ ಹ್ಯಾಂಡ್ಸ್ ಅಪ್ ದೊಡ್ಡ ಮನುಷ್ಯ ಯಾರು ಗೊತ್ತಾ ಇವನು ನಿಮ್ಮ ನೆಂಟಾನೆ ನಿಮ್ಮ ಅಳಿಯ ಆಗಬೇಕಾದವನು ನನ್ನ ಅಳಿಯನಾಗಬೇಕಾದವನ ಅಂದ್ರೆ ನಮ್ಮ ಅಕ್ಕನ ಮಗನ ಹೌದು ಮಾವ ಮಾವ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗೋದಿಲ್ವಾ ಯಾರಾದರೂ ಏನು ಪೊಲೀಸ್ಗೆ ಒಪ್ಪಿಸಲೇಬೇಕು ಹಾಗೆಲ್ಲ ಮಾಡಬೇಡಿ ಸರ್ ದಯವಿಟ್ಟು ಇವರನ್ನು ಬಿಟ್ಬಿಡಿ ಸರ್ ನೀನು ಯಾರಮ್ಮ ಅವರು ನಿಮ್ಮ ಹತ್ರ ಸಂಬಂಧಿನೇ ಇವರು ನಮ್ಮ ಸಂಬಂಧಿಗಳ ಹುಚ್ಚೀರಪ್ಪನ ಮಗಳು ಶಿವಶಿವ ಶಿವಶಿವ ಸೀನಪ್ಪನವರೇ ಈ ಮುದುಕೀನ ಈ ಹುಡುಗನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಹುಚ್ಚೀರಪ್ಪ ಅಲ್ಲಮ್ಮ ನಿಮ್ಮಪ್ಪ ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ದ ಹೋಗಿ ಹೋಗಿ ಈ ದೊಡ್ಡ ಮನುಷ್ಯನ ಪ್ರೀತಿಸೋದು ನೀನು ಕೇಳಿದ್ರ ಎಂಥ ಮನ ಇಂಥ ಕೆಲಸ ಮಾಡಕ್ಕ ನೀವು ಇಲ್ಲಿಗೆ ಬಿದ್ದಿದ್ದು ಚೆಚ್ಚೆ ಹೋಗಿ ಹೋಗಿ ನಿಮ್ಮ ಪ್ರೀತಿಸಿದ್ನಲ್ಲ ನಾನು ಸರ್ ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ ಸರ್ ಶೀನಪ್ಪನವರೇ ಏನ್ ಮಾಡೋಣ ಹೋಗ್ಲಿ ಬಿಡಿ ಹಾಗೋ ಆ ಕಡೆ ಬದುಕೊಳ್ಳಿ ಸರಿ ಹೋಗಿ ಕಳ್ಳರಾಗಿ ಬಾಳೋದಕ್ಕಿಂತ ಒಳ್ಳೆಯವರಾಗಿ ಬಾಳೋಕೆ ಪ್ರಯತ್ನ ಪಡಿ ಹೋಗಿ ತಗೊಳ್ಳಿ ಸರ್ ಇದನ್ನ ನಾನು ಬಂದ ಕೆಲಸ ಮುಗಿತು ಸಾಯ್ ಬಾ ಏನಿಲ್ಲಯ್ಯ ಹೋಗು ಅಂದ್ರೆ ಹೊರಟೇ ಬಿಟ್ಟ ದೊಡ್ಡ ಮನುಷ್ಯ ಮಾಯಾಲಿ ನೀನು ನಿಜವಾದ ನೆಂಚು ಗಂಟು ಕಳ್ಳ ಅಲ್ಲ ನನ್ನ ಮಗ ನನ್ನ ಮಗ
ನಿನ್ ಸಂದೇಹ ಎಲ್ಲ ಮುಗಿತ, ಮದುವೆ ಒಂದೇ ಬಾಕಿ, ತಾಳಿ ಕಟ್ಬಿಡ್ಲ. ನನ್ನ ಆಸೆ ನೂರೆಂಟು, ನಿನ್ನ ಆಸೆ ಏನುಂಟು? ನನ್ನ ಆಸೆ ನೂರೆಂಟು, ನಿನ್ನ ಆಸೆ ಏನುಂಟು? ಕಣ್ಣು ಕಣ್ಣು ಕೂಡಿ ಕೂಡಿ, ಕಣ್ಣು ಕಣ್ಣು ಕೂಡಿ ಕೂಡಿ ಆಡೋ ಆಟ ನೋಡು ನೋಟ ನೂರ ಹದಿನೆಂಟು.